नमस्कार सुवर्ण वाहिनी समस्त वीक्षक बंधु निम्मेलर नेचिन महर्षि दर्पण कार्यक्रम के प्रीतिया अत्यात्मीय स्वागत स्नेहितरे इवत्तु संक्रांति हब्ब निम्मेलरिगू संक्रांति हब्बद हार्दिक शुभाशयगळु प्रतिनित्य नम्म कार्यक्रम मूलक बहळष्टु विचारगळ बग्गे मार्गदर्शन नीडोदर जोते जोतेगे हलवारु समस्येगळिगे परिहारवन्न तिळिसिकोडोदक्के नम्म जोते इद्दारे तांबूल ज्योतिष्य पंडितरु ಹಾಗೂ ಅಕ್ಷತಾ ಜ್ಯೋತಿರ್ವಿದ್ಯಾ ಪಾರಂಗತರು ಮತ್ತು ಸಂಖ್ಯಾಶಾಸ್ತ್ರಜ್ಞರಾದಂತ ನಮ್ಮ ನಿಮ್ಮ ಪ್ರೀತಿಯ ಗುರುಗಳಾದಂತ ಶ್ರೀ ಶ್ರೀ ರವಿಶಂಕರ್ ಗುರುಜಿ ಅವರು ಮಾಮೂಲಿ ದಿನಗಳಲ್ಲೇ ಗುರುಜಿ ನಮಗೆ ವಿಶೇಷವಾದ ವಿಷಯಗಳ ಬಗ್ಗೆ ತಿಳಿಸ್ಕೊಡ್ತಾರೆ ಅಂತಾದ್ರಲ್ಲಿ ಇವತ್ತು ಸಂಕ್ರಾಂತಿ ಹಬ್ಬ ಗುರುಜಿ ಇವತ್ತು ಏನೆಲ್ಲ ವಿಷಯದ ಬಗ್ಗೆ ತಿಳಿಸ್ಕೊಡ್ತಾರೆ ಅಂತ ಕೇಳೋಣ ಅಲ್ವಾ ಖಂಡಿತ ಬನ್ನಿ ಗುರುಜಿನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಗುರುಜಿ ನಮಸ್ಕಾರ ನಮಸ್ತೆ ಶಂಕರ್ ಇಂದಿನ ನಮ್ಮ ಮಹರ್ಷಿ ದರ್ಪಣ ಕಾರ್ಯಕ್ರಮಕ್ಕೆ ಎಲ್ಲ ವೀಕ್ಷಕರ ಪರವಾಗಿ ಆತ್ಮೀಯ ಸ್ವಾಗತ ಗುರುಜಿ ಖಂಡಿತ ಹಾಗೇನೆ ಎಲ್ಲ ವೀಕ್ಷಕರ ಪರವಾಗಿ ನಿಮಗೆ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಕೂಡ ಧನ್ಯವಾದ ಗುರುಜಿ ಈ ದಿವಸ ಈ ಒಂದು ಸಂಕ್ರಾಂತಿ ಹಬ್ಬದ ದಿವಸ ಹಬ್ಬಕ್ಕೆ ಏನೆಲ್ಲ ತಯಾರಿ ಮಾಡ್ಕೋಬೇಕು ಅಂತ ಕಳೆದ ಸಂಚಿಕೆನಲ್ಲಿ ಹೇಳಿದ್ರಿ ಈ ಒಂದು ಹಬ್ಬದ ದಿವಸ ಯಾವ ವಿಷಯದ ಬಗ್ಗೆ ತಿಳಿಸ್ಕೊಡ್ತಿದೀರಾ ಸಂಕ್ರಾಂತಿ ಹಬ್ಬ ಅಂದ್ರೇನೆ ಸಂಕ್ರಾಂತಿ ಪುರುಷ ಸಾಮಾನ್ಯವಾಗಿ ಈ ವರ್ಷ ಹೇಗಿದೆ ಹೇಗೆ ಯುಗಾದಿಗೆ ನಾವು ಪಂಚಾಂಗ ಲೆಕ್ಕಾಚಾರ ಹಾಕ್ತೇವೋ ಸಂಕ್ರಾಂತಿಗೆ ಬಂದು ಕೃಷಿಕರು ಸಾಮಾನ್ಯವಾಗಿ ಸ್ವಲ್ಪ ಆ ಒಂದು ಸಂಕ್ರಾಂತಿ ಪುರುಷ ಹೇಗಿದಾನೆ ನಮಗೆ ಬೇಳೆ ಕಾಳು ಇದೆಲ್ಲ ಹೇಗೆ ಬರುತ್ತೆ ಕೃಷಿ ಹೇಗೆ ಮಾಡ್ಕೊಬಹುದು ನೀರು ತಕ್ಕಮಟ್ಟಿಗೆ ಸಿಗುತ್ತಾ ಮಳೆ ತಕ್ಕಮಟ್ಟಿಗೆ ಬರುತ್ತಾ ಸ್ವಲ್ಪ ಏನಾದರೂ ಸೇವಿಂಗ್ಸ್ ಮಾಡಿ ಇಟ್ಕೋಬೇಕಾ ಏನಾದರೂ ಬೆಳೆಗಳಿಗೆ ಆಹಾರಕ್ಕೆ ಏನಾದರೂ ಒಂದು ಸಮಸ್ಯೆ ಬಂದುಬಿಡಬಹುದಾ ರೋಗ ರುಜಿನಗಳು ಬಂದುಬಿಡಬಹುದಾ ಅನ್ನತಕ್ಕಂಥ ಆತಂಕದಿಂದ ಈ ಒಂದು ಸಂಕ್ರಾಂತಿಗೆ ವಿಶೇಷವಾಗಿ ಸಂವತ್ಸರದ ಫಲವನ್ನು ವಿಶೇಷವಾಗಿ ನೋಡ್ತಕ್ಕಂಥದ್ದು ಮೊದಲಿಗೆ ನೋಡಿ ಈ ಒಂದು ಮಕರ ಸಂಕ್ರಾಂತಿ ಫಲ ಅನ್ನತಕ್ಕಂಥದ್ದು ಎಲ್ಲ ಪಂಚಾಂಗದಲ್ಲೂ ಇದೆ ನಾವು ಒಂಟಿ ಕೋಪಲ್ ಪಂಚಾಂಗವನ್ನು ಸಾಮಾನ್ಯವಾಗಿ ಫಾಲೋ ಮಾಡ್ತಕ್ಕಂಥದ್ದು ಒಂದೊಂದು ಕಡೆ ಒಂದೊಂದು ಪಂಚಾಂಗವಿದೆ ಒಬ್ಬೊಬ್ಬರದ್ದು ಒಂದೊಂದು ಪಂಚಾಂಗ ರೀತಿಯವಾಗಿ ಆ ಒಂದು ಫಾಲೋ ಮಾಡತಕ್ಕಂಥ ಸಿಸ್ಟಮ್ ನಾವು ನಮ್ಮ ಗುರುಗಳ ಸಮೇತ ಇದನ್ನು ಈ ಒಂದು ಒಂಟಿ ಕೋಪಲ್ ಪಂಚಾಂಗವನ್ನು ಹೆಚ್ಚಾಗಿ ಬೆಂಗಳೂರು ಮೈಸೂರು ಕಡೆ ಫಾಲೋ ಮಾಡ್ತಕ್ಕಂಥದ್ದು ಸೊ ಈ ಒಂದು ಸಂಕ್ರಾಂತಿ ಫಲ ಹೇಗಿದೆ ಅನ್ನತಕ್ಕಂಥದ್ದನ್ನೇ ನಾನು ನಿಮಗೆ ಓದುತ್ತಾ ತಿಳಿಸ್ತೇನೆ ವಿಶೇಷವಾಗಿ ನೋಡಿ ಆರುದ್ರಾ ನಕ್ಷತ್ರದಲ್ಲಿ ಈ ಒಂದು ಸಂಕ್ರಾಂತಿ ಪುರುಷ ಒಂದು ಪ್ರವೇಶ ಆಗ್ತಕ್ಕಂಥದ್ದು ಈ ಒಂದು ಸಂಕ್ರಾಂತಿ ಪುರುಷನ ಹೆಸರು ಮಹೋದರಿ ಅನ್ನತಕ್ಕಂಥದ್ದು ಅಂದರೆ ಚೋರರಿಗೆ ಪೀಡೆ ಆಗುತ್ತೆ ಈ ಕಳ್ಳತನ ಮಾಡ್ತಕ್ಕಂಥವರು ಈ ಕಳ್ಳತನದ ಒಂದು ಕೆಲಸದಲ್ಲಿರ್ತಕ್ಕಂಥವರು ಜನಗಳನ್ನು ದೋಚುತ್ತಿರತಕ್ಕಂಥವರು ಅದರ ಒಂದು ಫಲ ನಾವು ಈಗಾಗಲೇ ನೋಡ್ತಿದ್ದೆ ಋಷಿಗಳು ತಪಸ್ವಿಗಳು ಗುರುಗಳು ಪಂಚಾಂಗ ಬರಿಬೇಕಾದ್ರೆ ಅವರು ದಡ್ಡರಲ್ಲ ತಪಸ್ಸಿನಿಂದ ಧ್ಯಾನಶಕ್ತಿಯಿಂದ ಮುಂದಕ್ಕೆ ಆಗುವುದನ್ನು ಆಲೋಚನೆ ಮಾಡಿ ಚಿಂತನೆ ಮಾಡಿ ಆ ದೈವಶಕ್ತಿಯ ಸಹಾಯದಿಂದ ಇಂಥದ್ದನ್ನು ಬರೀತಿದ್ರು ಈ ಬಾರಿಯ ಸಂಕ್ರಾಂತಿ ಪುರುಷ ಬಂದಿರೋದೇ ಅದು ಚೋರರಿಗೆ ಪೀಡೆ ದ ಫಸ್ಟ್ ಶಾಟ್ ಬುಲ್ಲೆಟ್ಟೆ ನೋಡಿ ಮೊದಲೇ ಬರೆದಿದ್ದಾರೆ ಈಗಲ್ಲ ಇದು ಬರೆದಿರ್ತಕ್ಕಂಥದ್ದು ನೆನಪಿಟ್ಟುಕೊಳ್ಳಿ ಮೊದಲೇ ಬರೆದಿರ್ತಕ್ಕಂಥ ಪಂಚಾಂಗ ಕಾಗಕ್ಕ ಗೂಬಕ್ಕ ಅಲ್ಲ ಈ ಒಂದು ವಿಜ್ಞಾನ ಇದು ವಿಸ್ಮಯಕಾರಿ ವಿಜ್ಞಾನ ಇದನ್ನು ತಿಳಿದವನಿಗೆ ಬೆಲ್ಲ ಅಷ್ಟು ವಿಶೇಷ ತಿಳಿದಿದ್ದವನಿಗೆ ಅದು ಶುಗರ್ ಪ್ರಾಬ್ಲಮ್ ಅನ್ನತಕ್ಕಂಥದ್ದು ಅಷ್ಟೇ ಸರಿಯಾಗಿ ಆ ಬೆಲ್ಲದ ರುಚಿ ಬೆಲ್ಲವನಿಗೆ ಮಾತ್ರ ಗೊತ್ತಿದೆ ಅನ್ನತಕ್ಕಂಥದ್ದು ಹಾಗೆಯೇ ನೋಡಿ ಈ ಒಂದು ವಾರಪಲ್ಲದಲ್ಲಿ ಸ್ವಲ್ಪ ಕಲಹ ಅಲರೆಡಿ ಆಗಿಬಿಟ್ಟಿದೆ ಆಗ್ತಿದ್ದಾವೆ ನೋಡಿಬೇಕಾದ್ರೆ ಕ್ಷಾಮ ಬರ ಹಿಡಿದಿದೆ ದೇಶದ ಆರ್ಥಿಕ ಸ್ಥಿತಿಯನ್ನು ನೋಡಿ ರಾಜ್ಯದ ಆರ್ಥಿಕ ಸ್ಥಿತಿಯನ್ನು ನೋಡಿ ಇಂಥ ಒಂದು ಸ್ಥಿತಿನಲ್ಲಿ ಕೆಲವರುಗಳು ವಿದೇಶ ಸುತ್ಕೊ ಬರ್ತೀವಿ ಅಂತ ಹೋಗ್ತಾರೆ ಕಲಹಗಳಾಗ್ತಿದೆ ಇಂಥದ್ದು ಬೇಕಾ ಅಂತ ಇನ್ನೊಬ್ಬ ಯಾರು ಪುಣ್ಯಾತ್ಮೆಯಲ್ಲಿ ಬರ್ತಿದ್ದಾನೆ ನಾನು ಮುಟ್ಟಿದ್ರೆ ಕಾಯಿಲೆ ವಾಸಿ ಆಗುತ್ತೆ ಅಂತ ಏನೋ ಹೇಳ್ತೇನೆ ಅದು ಯಾರಿಂದಲೂ ಸಾಧ್ಯವಿಲ್ಲ ಮಹಾಮಹಾ ಸಂತರುಗಳು ಗುರುಗಳು ನಡೆದಾಡೋ ದೈವವೇ ಅಂತ ಖ್ಯಾತಿವೇತ್ತಂತ ರಾಘವೇಂದ್ರರ ಆಚಾರ್ಯರು ಸಮೇತ ಯಾವತ್ತೂ ಹೇಳಿಲ್ಲ ಶಂಕರಾಚಾರ್ಯರು ಸಮೇತ ರಾಮಾನುಜಾಚಾರ್ಯರು ಸಮೇತ ಸಾಯಿಬಾಬಾ ಸಮೇತ ಅವರು ಪವಾಡಗಳು ಮಾಡಿದರೂ ಕೂಡ ದೇ ನೆವರ್ ಸೆಡ್ ನಾನು ಮುಟ್ಟಿದ್ರೆ ನನ್ನ ಮೂಲಕ ದೇವರು ಬಂದಿದ್ದಾನೆ ಇಲ್ಲ ನಾನೇ ದೇವರು ನಾನು ಮುಟ್ಟಿದ್ರೆ ಇದಾಗುತ್ತೆ ಅನ್ನತಕ್ಕಂಥದ್ದು ಅವರು ಡಿಕ್ಲೇರ್ ಮಾಡಲಿಲ್ಲ ಆದರೆ ಯಾರೋ ಒಬ್ಬ ವ್ಯಕ್ತಿ ಪಾಶ್ಚಿಮಾತ್ಯ ವ್ಯಕ್ತಿ ಬರ್ತಾನೆ ಅದನ್ನು ತಡೆಯಲಿಕ್ಕೆ ತುಂಬ ದೊಡ್ಡ ಗಲಾಟೆ ಆಗ್ತಿದೆ ಲಾಸ್ಟ್ ಟೈಮ್ ಬಂದಿದ್ದಾಗಲೇ ಬಹುದೊಡ್ಡ ಗಲಾಟೆಗಳಾಗಿತ್ತು ಈ ಬಾರಿ ಇನ್ನಷ್ಟು ಕ್ಕೆ ಆ ಸಂಕ್ರಾಂತಿ ಪುರುಷನೇ ತೋರಿಸ್ತಿರ್ತಕ್ಕಂಥದ್ದು ಒಂದು ಸಾಕ್ಷಿಭೂತವಾಗುತ್ತಿದೆ ಕಲಹಗಳು ಹೆಚ್ಚುತ್ತವೆ ಕ್ಷಾಮ ಹೆಚ್ಚುತ್ತದೆ ಧಾನ್ಯಗಳು ಬಂದು ಹುರುಳಿಯಾಗುತ್ತದೆ ಪಕ್ಷ ಫಲ ಬಂದು ಸುಭಿಕ್ಷ
ಪರವಾಗಿಲ್ಲ ಸುಭಿಕ್ಷವಾಗಿರತಕ್ಕಂತ ಒಂದು ವರ್ಷವಾಗಿರುತ್ತದೆ ಕ್ಷತ್ರಿಯರಿಗೆ ಸೌಖ್ಯವಿರತಕ್ಕಂತ ಒಂದು ವರ್ಷವಾಗಿರುತ್ತದೆ ಹಾಗೆಯೇ ಪಿಶಾಚಿಗೆ ಪೀಡೆ ಪಿಶಾಚಿಗೆ ಅಂದ್ರೆ ತೊಂದರೆ ಕೊಡತಕ್ಕಂತವರಿಗೆ ಪೀಡೆ ಹಾಗೆ ಲಗ್ನ ಫಲ ಬಂದು ಈ ಒಂದು ಸಂಕ್ರಾಂತಿಯ ಪುರುಷ ಬಂದು ದಕ್ಷಿಣಕ್ಕೆ ಇದ್ದಾನೆ ಹಾಗೆ ಪಶ್ಚಿಮದಲ್ಲಿ ದಿಗ್ಬಂಧನ ಅನ್ನತಕ್ಕಂತದ್ದು ಆ ಕಡೆ ಇರತಕ್ಕಂತವರಿಗೆ ತೊಂದರೆಯಾಗುತ್ತದೆ ಅನ್ನತಕ್ಕಂತ ಒಂದು ಭಾವವೂ ಕೂಡ ಈತನ ಒಂದು ನಕ್ಷತ್ರ ಫಲದಲ್ಲಿ ಮಧ್ಯಲೋಚನ ಅಂದ್ರೆ ಬೆಲೆಗಳು ಹೆಚ್ಚಾಗುತ್ತವೆ ಅದು ಕಾಲಡಿ ಗೊತ್ತಾಗ್ತಿದೆ ನಮಗೆ ಮಾತಾಡ್ಕೋಬೇಕಾದ್ರೆ ಅನ್ಕೋತಿದ್ವು 2015 ಕ್ಕಿಲ್ಲ 100 ರೂಪಾಯಿ ಮುಟ್ಬಿಡುತ್ತಪ್ಪ ಪೆಟ್ರೋಲ್ ಡೀಸೆಲ್ ಅದೇ ಮಟ್ಟಕ್ಕೆ ಬಂದ್ಬಿಡುತ್ತೆ ಅಂದ್ರೆ ಬರೀ ಪ್ರತಿ ಒಂದೊಂದು ವಾರಕ್ಕೂ 10 ದಿನಕ್ಕೂ ಗ್ಯಾಸ್ ಬಿಲ್ ಆಲ್ರೆಡಿ ಹೆಚ್ಚಿದ್ದಾರೆ ಆಟೋಗೆ ಎಲ್ ಪಿ ಜಿ ಸಪ್ಲೈ ಮಾಡತಕ್ಕಂತ ಒಂದು ಆಟೋ ಗ್ಯಾಸ್ ಹೆಚ್ಚಿಬಿಟ್ಟಿದ್ದಾರೆ ನೀವು ನೋಡಿ ಈ 15 20 ದಿನಗಳಿಂದ ಆಗುತ್ತಿರತಕ್ಕಂತ ಒಂದು ಎಡವಟ್ಟು ಎಳೆದಾಟ ಒದ್ದಾಟಗಳು ಇದನ್ನ ಸಂಕ್ರಾಂತಿ ಪುರುಷ ಇದೇ ರೀತಿ ಆಗುತ್ತೆ ಅನ್ನತಕ್ಕಂತದನ್ನ ಮೊದಲೇ ತಿಳ್ಕೊಂಡು ಬರೆದಿರತಕ್ಕಂತ ಒಂದು ವಿಶೇಷ ಅಂತ ಒಂದು ಈ ಒಂದು ಮಕರ ಸಂಕ್ರಾಂತಿ ಸ್ವಲ್ಪ ಈ ಕಲಹಗಳಲ್ಲಿ ಗುರು ಬೇರೆ ವಕ್ರ ಆಗಿರತಕ್ಕಂತದ್ದು ಶನಿ ರಾಹು ಕುಜನ ಸಂಧಿ ಆಗುತ್ತೆ ವರ್ಷದ ಆರಂಭದಲ್ಲೇ ಹೇಳಿದ್ದು ಅಲ್ಲಲ್ಲಿ ಕಲಹಗಳಾಗುತ್ತೆ ವಾಹನ ಅಪಘಾತಗಳಾಗುತ್ತೆ ಟ್ರೈನ್ ಆಕ್ಸಿಡೆಂಟ್ಗಳು ಜಾಸ್ತಿ ಇರುತ್ತೆ ಈ ವರ್ಷ ಅಂತ ಹೇಳಿದ್ರೆ ನೀವು ಸೂಕ್ಷ್ಮವಾಗಿ ಗಮನಿಸಿ ನೋಡಿ ಈ ಒಂದು 15 20 ದಿನದಿಂದ ಇಲ್ಲ ಈ 25 ದಿನದಿಂದ ಆ ಟ್ರೈನ್ಗಳಲ್ಲಿ ಸ್ಪಾರ್ಕ್ ಆಗ್ತಿರತಕ್ಕಂಥದ್ದು ಬೆಂಕಿ ಕಾಣಿಸ್ಕೊಳ್ತಿರ್ತಕ್ಕಂಥದ್ದು ಒಂಥರ ಮಿರಾಕಲ್ ಎಸ್ಕೇಪ್ ಯಾಕೆ ಹೇಳಿ ಗುರು ವಕ್ರನಾಗಿ ಆ ಶನಿಯ ಮೇಲೆ ದೃಷ್ಟಿ ನೆಟ್ಟಿರ್ತಕ್ಕಂಥದ್ದು ಪವಾಡ ಸದೃಶರಾಗಿ ಪಾರಾಗಿರ್ತಕ್ಕಂಥದ್ದು ಉಂಟು ಅಂಥದ್ದೊಂದು ಬದಲಾವಣೆ ಈ ಒಂದು ಸಂಕ್ರಾಂತಿ ಪುರುಷನ ಒಂದು ಫಲ ನೋಡಿ ಇನ್ನೂ ಒಂದು ಹೇಳ್ತಾರೆ ಪ್ರಜೆಗಳು ಸತ್ಕಾರ್ಯದಲ್ಲಿ ಆಸಕ್ತಿ ಉಳ್ಳವರಾಗುತ್ತಾರೆ ಯಾಕೆಂದ್ರೆ ಆ ಒಂದು ಪುರುಷ ಬಂದು ಮಹೋದರಿಯ ಒಂದು ರೂಪದಲ್ಲಿ ಬಂದಿರೋದ್ರಿಂದ ಭಯ ಹೆಚ್ಚಾಗಿ ಅಯ್ಯೋ ಬೇಡ ಭಗವಂತ ನಾವು ನ್ಯಾಯದಲ್ಲಿರ್ತೇವೆ ಧರ್ಮದಲ್ಲಿರ್ತೇವೆ ನಮ್ಮನ್ನು ಕಾಪಾಡು ಅಂತ ಭಗವಂತನ ಹತ್ರ ಹೋಗ್ತಾರೆ ಪೂಜೆ ಪುನಸ್ಕಾರಗಳು ಹೆಚ್ಚಾಗುವವು ಮಳೆ ಚೆನ್ನಾಗಿ ಆಗಿ ಧಾನ್ಯಗಳು ಹೇರಳವಾಗಿ ಬೆಳೆದು ಪದಾರ್ಥಗಳಿಗೆ ಸ್ವಲ್ಪ ಬೆಲೆ ಕಡಿಮೆಯಾಗುವುದು ರಾಜರುಗಳಲ್ಲಿ ಅನ್ಯೋನ್ಯ ವೈರವು ಹೆಚ್ಚುತ್ತದೆ ಶತ್ರುತ್ವಗಳು ಹೆಚ್ಚುತ್ತವೆ ಯುದ್ಧ ಭೀತಿಯು ಕೂಡ ಉಂಟಾಗುತ್ತದೆ ಭೂಮಿಯಲ್ಲಿ ಕಪ್ಪು ಧಾನ್ಯಗಳು ಉತ್ತಮವಾಗಿ ಫಲಿಸುತ್ತವೆ ಗೋವುಗಳು ಸಮೃದ್ಧಿಯಾಗಿ ಹಾಲನ್ನು ಕೊಡುತ್ತವೆ ಯಾವಾಗ ಒಳ್ಳೆ ಮಳೆ ಆಗುತ್ತೋ ಬೆಳೆ ಹೆಚ್ಚಾಗಿ ಬೆಳೆಯುತ್ತೆ ಪೈರು ಹೆಚ್ಚಾಗಿ ಬೆಳೆಯುತ್ತೆ ಚೆನ್ನಾಗಿ ಬೆಳೆಯುತ್ತೆ ಆಗ ಆಟೋಮ್ಯಾಟಿಕಲಿ ಎವ್ರಿಥಿಂಗ್ ವಿಲ್ ಕಮ್ಸ್ ಡೌನ್ ಅನ್ನತಕ್ಕಂಥದ್ದು ಈ ವರ್ಷ ಅಂಥದ್ದೊಂದು ಫಲ ಕಳ್ಳರ ಬಾಧೆ ಅಗ್ನಿಬಾಧೆ ಕಂಡು ಬರುತ್ತವೆ ಕಳ್ಳರು ಜಾಸ್ತಿ ಆಗ್ತಾರೆ ಅರೆ ದುಡ್ಡು ಜಾಸ್ತಿ ಆಗ್ತಾ ಕಳ್ಳರು ಜಾಸ್ತಿನೇ ನೆನಪಿಟ್ಕೊಳ್ಳಿ ನೀವು ನೋಡಿ ತುಂಬ ಸಂತೆಗಳಲ್ಲೇ ಕಳ್ಳರು ಜಾಸ್ತಿ ತುಂಬ ದೊಡ್ಡ ಫಂಕ್ಷನ್ಗಳಲ್ಲಿ ಸಂತೆ ಆ ಒಂದು ಕಳ್ಳತನ ಜಾಸ್ತಿ ಒಬ್ಬ ಬಹುದೊಡ್ಡ ಸ್ಪೋರ್ಟ್ಸ್ ಪರ್ಸನ್ ಒಂದು ತಾಯಿ ಜೀವ ಯಾವುದೋ ಒಂದು ಫಂಕ್ಷನ್ಗೆ ಹೋಗ್ತಾರೆ ಮರೆತು ಬಿಟ್ಟು ಒಂದು ಕ್ಷಣ ಅಷ್ಟೇ ಆಕೆ ಪರಿಸಿಲ್ಲ ಪರಿಸಲಿರೋ ಕಾರ್ಡ್ಗಳಿಲ್ಲ ಇಮ್ಮಿಡಿಯೇಟ್ ವಿತ್ ಇನ್ ಅರ್ಧ ಗಂಟೆನಲ್ಲಿ ಸುಮಾರು ಲಕ್ಷದ ಹೋಗಿ ಸ್ವೈಪ್ ಮಾಡಿಬಿಟ್ಟಿದ್ದಾನೆ ಪುಣ್ಯಾತ್ಮ ಯೋಚನೆ ಮಾಡಿ ನೋಡಿ ಒಬ್ಬರು ಇಬ್ಬರು ಅನ್ನತಕ್ಕಂಥದ್ದಲ್ಲ ತುಂಬ ಸಂತೆಗಳಲ್ಲೇ ಈ ಥರ ನಡೀತಕ್ಕಂಥ ಅಂಥದ್ದೇ ಬರೆದಿದ್ದಾರೆ ಇಲ್ಲಿ ಗುರುಗಳು ಪಂಚಾಂಗ ರೂಪದಲ್ಲಿ ಈ ಥರದ್ದು ನಡೆಯುತ್ತೆ ಅನ್ನತಕ್ಕಂಥದ್ದು ಅದರ ಜೊತೆಯಲ್ಲಿ ಸುಗಂಧ ದ್ರವ್ಯಗಳಿಗೂ ನಿರ್ಗಂಧ ವಸ್ತುಗಳಿಗೂ ರಸವಸ್ತುಗಳಿಗೂ ಕ್ಷಾರ ಪದಾರ್ಥಗಳಿಗೂ ಗೆಡ್ಡೆ ಗೆಣಸುಗಳಿಗೂ ಅಭಿವೃದ್ಧಿ ಉಂಟಾಗುತ್ತವೆ ಅಂದರೆ ಒಳ್ಳೆ ಫಸಲು ಬರ್ತಾವೆ ಹಣ್ಣು ಜ್ಯೂಸು ಇವೆಲ್ಲ ಕೊಡತಕ್ಕಂಥದ್ದಕ್ಕೆ ಚಂದನ ಅಗುರು ಕಸ್ತೂರಿ ಹವಳ ಕೆಂಪು ಬಟ್ಟೆಗಳು ಅಭಿವೃದ್ಧಿಯಾಗಿ ಬೆಲೆ ಕಡಿಮೆಯಾಗುತ್ತವೆ ಅನ್ನತಕ್ಕಂಥ ಮಾತು ಹೇಳಿದ್ದಾರೆ ಇದು ಈ ಒಂದು ಸಂಕ್ರಾಂತಿ ಪುರುಷನ ಒಂದು ಫಲದಿಂದ ಹೇಳತಕ್ಕಂಥದ್ದು ಈ ಸಂಕ್ರಾಂತಿಯ ಜೊತೆಯಲ್ಲಿ ಬರೀ ಸಂಕ್ರಾಂತಿ ಕೃಷಿಕರಿಗಷ್ಟೇ ಅಲ್ಲ ಎಲ್ಲರಿಗೂ ಸೇರಿರ್ತಕ್ಕಂಥ ಹಬ್ಬ ಬರೀ ನಾ ಹೇಳಿದ್ದೆ ನಿನ್ನೆ ಆ ಸಂಚಿಕೆನಲ್ಲಿ ಹೇಳಬೇಕಾದ್ರೆ ಸಂಕ್ರಾಂತಿ ಅನ್ನೋದು ಬರೀ ಆ ಒಂದು ಎತ್ತುಗಳಿಟ್ಕೊಂಡಿದ್ದಾರೆ ಹಸುಗಳಿಟ್ಕೊಂಡಿದ್ದಾರೆ ಅವ್ರು ಮಾತ್ರ ಮಾಡ್ಬೋದಾ ಗುರುಗಳೇ ನಾವಿಲ್ವಾ ನಮ್ಮ ಮತದವ್ರು ಮಾಡೋ ಹಾಗಿಲ್ವಾ ನಮ್ಮ ಧರ್ಮದವ್ರು ತಿನ್ನೋ ಹಾಗಿಲ್ವಾ ಖಂಡಿತ ಇಲ್ಲ ಖಂಡಿತ ಇಲ್ಲ ಆರೋಗ್ಯಂ ಭಾಸ್ಕರಂ ಅನ್ನತಕ್ಕಂಥದ್ದು ಅಂದರೆ ಆರೋಗ್ಯವನ್ನು ಪಡೆಯಬೇಕಂದ್ರೆ ಆ ಭಾಸ್ಕರನ ಪೂಜೆ ಮಾಡ್ತೀವಿ ಅಂಥ ಒಂದು ಭಾಸ್ಕರ ಇವತ್ತು ಮಕರ ರಾಶಿಗೆ ಪ್ರವೇಶ ಆಗ್ತಕ್ಕಂಥದ್ದು ಅದಕ್ಕೆ ನೋಡಿ ಅಷ್ಟೊಂದು ವಸ್ತುಗಳನ್ನು ನೀವು ಗಮನಿಸ್ಬೋದು ಅಲ್ಲಿ ಒಂದೊಂದು ವಸ್ತುವಿನಲ್ಲೂ ಒಂದೊಂದು ಅರ್ಥ ಇದೆ ಎಷ್ಟೋ ಜನ ಗೊತ್ತಿಲ್ಲ ನಮ್ಮ ಋಷಿಮುನಿಗಳು ವೇದಾಂತಿಗಳು ತಪಸ್ವಿಗಳು ಗುರುಗಳು ತುಂಬ ವರ್ಷಗಳ ಶತಮಾನಗಳ ತಮ್ಮ ತಪಸ್ಸು
ಧ್ಯಾನ ಚಿಂತನೆ ಅನುಭವದ ಮೂಲಕ ನಮಗೆ ಒಂದೊಂದೇ ಬಳುವಳಿ ಕೊಟ್ಟು ಹೋಗಿರತಕ್ಕಂತ ಅದ್ಭುತವಾದಂತ ವಸ್ತುಗಳು ಈ ಮಕರ ಸಂಕ್ರಾಂತಿಗೆ ನಾವು ನಿಮ್ಮ ಮುಂದೆ ಇಟ್ಟಿದ್ದೇವೆ ಒಂದೊಂದರಲ್ಲೂ ಒಂದೊಂದು ವಿಶೇಷತೆ ಇದೆ ಒಂದೊಂದು ಪವಾಡ ಇದೆ ಅರೆ ಅವರೇಕಾಯಿಯಲ್ಲಿ ಏನಿದೆ ಗುರುಗಳೇ ಏ ನಮಗೆ ಗೊತ್ತಿಲ್ಲದಿರೋ ಅವರೇಕಾಯಿನ ಅನ್ನತಕ್ಕಂತದ್ದು ಆ ಬೆಲ್ಲದಲ್ಲಿ ಏನಿದೆ ಗುರುಗಳೇ ನಾವು ನೋಡಿದಿರೋ ಬೆಲ್ಲನ ಅಂತ ಹೌದು ನಿಮಗೆ ಗೊತ್ತಿಲ್ಲದ ಹಲವಾರು ವಿಸ್ಮಯಕಾರಿ ಔಷಧೀಯ ಗುಣಗಳಿರತಕ್ಕಂತ ಒಂದು ಅದ್ಭುತವಾದಂತ ಚಮತ್ಕಾರಿಕ ವಸ್ತುಗಳು ಆ ಎಳ್ಳು ಇಟ್ಟಿದ್ದೇವೆ ಕಡಲೆಕಾಯಿ ಇಟ್ಟಿದ್ದೇವೆ ಕಬ್ಬು ಇಟ್ಟಿದ್ದೇವೆ ಒಂದೊಂದಲ್ಲ ಆ ಒಂದೊಂದು ಪದಾರ್ಥವನ್ನು ಆ ಗೆಣಸ್ ಕೂಡ ಇಟ್ಟಿದ್ದೇವೆ ಅಷ್ಟನ್ನು ಸೇರಿಸಿ ಬೇಯಿಸ್ತೇವೆ ಅದರ ಜೊತೆನಲ್ಲಿ ವಿಶೇಷವಾಗಿ ಇವತ್ತು ಪೊಂಗಲ್ ಮಾಡ್ತೇವೆ ಆ ಬೆಲ್ಲದಲ್ಲಿ ಅನ್ನವನ್ನು ಬೇಯಿಸಿ ತಿನ್ನತಕ್ಕಂಥದ್ದು ವಿಶೇಷವಾಗಿ ಆ ಎತ್ತುಗಳಿಗೆ ಅಲಂಕಾರ ಮಾಡ್ತೇವೆ ಮಾಟು ಪೊಂಗಲ್ ಅಂತ ತಮಿಳುನಾಡಿನಲ್ಲಿ ವಿಶೇಷವಾಗಿ ಮಾಡ್ತಾರೆ ಮಂಗಳೂರು ಕಡೆ ಈ ಒಂದು ಕಾರವಾರದ ಕಡೆ ಕೂಡ ವಿಶೇಷವಾಗಿ ಆ ಎತ್ತುಗಳಿಗೆ ಆ ಒಂದು ಸ್ಪರ್ಧೆ ಇಡ್ತಾರೆ ಆ ಕೆಸರು ಗದ್ದೆನಲ್ಲಿ ಓಡಿಸ್ತಕ್ಕಂಥ ಒಂದು ಸ್ಪರ್ಧೆ ಎಲ್ಲ ಇಡ್ತಾರೆ ಎಷ್ಟು ವಿಶೇಷ ಗೊತ್ತಿಲ್ಲ ಒಂದೊಂದು ಸಂಕ್ರಾಂತಿ ಅನ್ನೋದು ಬರೀ ಒಂದು ಸಂಪ್ರದಾಯಕ್ಕಲ್ಲ ಹಲವಾರು ಸಂಪ್ರದಾಯಗಳ ಸಂಗಮ ಅಲ್ಲಿ ಜಾತಿ ಮತ ಧರ್ಮ ಭಾಷೆ ದೇಶ ಎಲ್ಲದಕ್ಕೂ ಮೀರಿರತಕ್ಕಂಥದ್ದೊಂದಿದೆ ಅದು ನಮ್ಮ ಭೂಮಿಯನ್ನು ಸಂರಕ್ಷಿಸಿಕೊಳ್ಳತಕ್ಕಂಥದ್ದು ನಮ್ಮ ಪ್ರಕೃತಿಯನ್ನು ರಕ್ಷಿಸಿಕೊಳ್ಳತಕ್ಕಂಥದ್ದನ್ನು ಸೂಚಿಸಿರತಕ್ಕಂಥ ವಿಶೇಷವಾದಂಥ ಹಬ್ಬ ನಮ್ಮತನ ನಮ್ಮ ಕುಟುಂಬತನ ನಮ್ಮ ಒಗ್ಗಟ್ಟುತನ ನಮ್ಮ ಒಕ್ಕಲುತನ ನಮ್ಮ ತಂದೆ ತಾಯಿ ನೋಡಿ ಸಂಕ್ರಾಂತಿ ಹಬ್ಬಕ್ಕೆ ಒಂದು ವಿಶೇಷ ಇದೆ ನಮ್ಮ ಕಡೆ ನಮ್ಮ ಗುರುಗಳು ಹೇಳ್ತಿದ್ದಂಥದ್ದು ತೋರಿಸಿದ್ದಾರೆ ಕೂಡ ಯಾರು ತಂದೆ ತಾಯಿಗಳಿಗೆ ಗೌರವ ಕೊಡುವುದಿಲ್ಲವೋ ತನ್ನ ತಾಯ್ನಾಡಿಗೆ ಗೌರವ ಕೊಡುವುದಿಲ್ಲವೋ ತಾನು ಬೆಳೆದಂಥ ಒಂದು ಭೂಮಿಗೆ ತಾನು ಇರತಕ್ಕಂಥ ಒಂದು ಭೂಮಿಗೆ ಆ ಒಂದು ಬೆಲೆಯನ್ನು ಕೊಡುವುದಿಲ್ಲವೋ ಅಂತಹವರು ಸಂಕ್ರಾಂತಿ ಹಬ್ಬ ಮಾಡುವ ಹಾಗಿಲ್ಲ ಸಂಕ್ರಾಂತಿ ಮುನಿಸಿಕೊಳ್ಳುತ್ತೆ ಅನ್ನತಕ್ಕಂಥ ತನ್ನ ಸೇವಕರನ್ನು ಗೌರವಿಸುವುದಿಲ್ಲವೋ ಆ ಸಿಹಿಯನ್ನು ಹಂಚುವುದಿಲ್ಲವೋ ಆ ಪೊಂಗಲ್ ಹಂಚೋದು ಅಂದರೆ ಏನು ಆ ಪೊಂಗಲ್ ಸುಮ್ಮನೆ ಅಲ್ಲ ಪೊಂಗಲ್ ಪ್ರಸಾದ ಸಾಮಾನ್ಯವಾಗಿ ಹೇಳ್ತಿರ್ತವೆ ತಗೊಂಡೋಗಿ ದೇವಸ್ಥಾನಗಳಲ್ಲಿ ಕೊಡಿ ನೈವೇದ್ಯವಾಗಿ ಇಡಿ ಹಂಚಿಸಿ ಅಂತ ಅಲ್ಲೊಂದು ವಿಸ್ಮಯಕಾರಿ ಶಕ್ತಿ ಇದೆ ಆ ಒಂದು ಪೊಂಗಲ್ನಲ್ಲಿ ಆ ಪೊಂಗಲ್ನಲ್ಲಿ ನೋಡಿ ಹೆಸರು ಬೇಳೆ ಹಾಕ್ತವೆ ಸಾಮಾನ್ಯವಾಗಿ ಸ್ವಲ್ಪ ಹಾಕಿ ಆ ಪೊಂಗಲನ್ನು ಮಾಡ್ತಕ್ಕಂಥದ್ದು ಅಕ್ಕಿ ಒಂದಷ್ಟು ತುಪ್ಪ ನೋಡಿ ಪ್ರಸಾದಗಳನ್ನು ಮಾಡಬೇಕಾದ್ರೂ ಇದೇ ರೀತಿ ಮಾಡಬೇಕು ಅನ್ನೋದೇ ಇದೆ ಇಷ್ಟೇ ಹಾಕಬೇಕು ಅನ್ನೋದಿದೆ ಅದಿಷ್ಟೇ ಹಾಕಬೇಕು ಇಷ್ಟೇ ಪ್ರಮಾಣ ಅನುಪಾತ ಅನ್ನತಕ್ಕಂಥದ್ದು ಹೇಗೆಗೂ ಮಾಡಿಬಿಟ್ರೆ ರುಚಿ ಬರತಕ್ಕಂಥದ್ದಲ್ಲ ಅದನ್ನು ಮಾಡಿ ತಿನ್ನಬೇಕು ಈ ಒಂದು ಪೊಂಗಲ್ಗೆ ಪೊಂಗಲ್ ಹಬ್ಬಕ್ಕೆ ಅಂದರೆ ಮಕರ ಸಂಕ್ರಾಂತಿ ಹಬ್ಬಕ್ಕೆ ಇದನ್ನು ಕಿಚಡಿ ಹಬ್ಬ ಅಂತ ಕೂಡ ಹೇಳ್ತಾರೆ ಇದನ್ನೆಲ್ಲ ಸೇರಿಸಿ ಕಿಚಡಿ ಮಾಡಿ ತಿಂತೇವೆ ಎಲ್ಲ ವಸ್ತುಗಳನ್ನು ಆ ಗೆಣಸು ಆ ಅವರೆಕಾಳು ಅವರೆಕಾಯಿ ಕಡಲೆಕಾಯಿ ಎಳ್ಳು ಬೆಲ್ಲ ಎಲ್ಲವನ್ನ ಆ ಕಬ್ಬನ್ನು ಸೇರಿಸಿ ಕಿಚಡಿ ಮಾಡಿ ತಿನ್ನತಕ್ಕಂಥದ್ದು ಆ ವಾತಪಿತ್ತ ಕಫಗಳನ್ನು ನಿಯಂತ್ರಿಸಲಿಕ್ಕೆ ಆ ಒಂದೊಂದು ವಸ್ತುಗಳ ಶಕ್ತಿ ಏನು ಯಾಕೆ ತಿನ್ನೋದು ಏನಕ್ಕೆ ತಿನ್ನಬೇಕು ಯಾವ ಆಯುರ್ವೇದಕೀಯ ಗುಣಗಳಿದ್ದಾವೆ ಅದರಲ್ಲಿ ಒಂದೊಂದು ಏನನ್ನು ನಿಯಂತ್ರಿಸುತ್ತೆ ಏನನ್ನು ಸೂಚಿಸುತ್ತೆ ಕೂಡ ಅನ್ನೋದನ್ನು ಮುಂದಿನ ಭಾಗದಲ್ಲಿ ಹೇಳುತ್ತೇನೆ ಕಾದು ಖಂಡಿತ ಗುರುಜಿ ವೀಕ್ಷಕರಿಗೊಂದು ವಿರಾಮ ವಿರಾಮದ ನಂತರ ಕಾರ್ಯಕ್ರಮ ಮುಂದುವರಿಯುತ್ತೆ ಪುಟ್ಟ ವಿರಾಮದ ನಂತರ ಮರಳಿ ಸ್ವಾಗತ ನೀವು ನೋಡ್ತಿದ್ದೀರಾ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಮಹರ್ಷಿ ದರ್ಪಣ ಕಾರ್ಯಕ್ರಮವನ್ನು ಸ್ನೇಹಿತರೆ ಸುಕನ್ಯಾ ಅನ್ನೋರು ನಮ್ಮ ಕಾರ್ಯಕ್ರಮಕ್ಕೆ ಸಂದೇಶವನ್ನು ಕಳಿಸಿದ್ರು ಅವ್ರಿಗೆ ಕರೆಯನ್ನು ಮಾಡಿದ್ದೀವಿ ಹಲೋ ನಮಸ್ತೆ ಮೇಡಮ್ ನಮಸ್ತೆ ಮಾ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಥ್ಯಾಂಕ್ ಯು ಮಾ ನಿಮಗೂ ಅಷ್ಟೇ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಯಾರ ಬಗ್ಗೆ ಪ್ರಶ್ನೆಯನ್ನು ಕೇಳಬೇಕಿತ್ತು ಸುಕನ್ಯಾ ಅವರೇ ಮೇಡಮ್ ನನ್ನ ಬಗ್ಗೆ ಕೇಳಬೇಕಿತ್ತು ನಿಮ್ಮ ಹುಟ್ಟಿದ ದಿನಾಂಕವನ್ನ ಹೇಳ್ತೀರಾ ಮೇಡಮ್ 7/1 7/1 ಯಾವ 1988 1988 ಯಾವ ಸಮಯ ಮೇಡಮ್ ಬೆಳಗ್ಗೆ 8:28ಕ್ಕೆ ಮೇಡಮ್ ಗುರುಜಿ ಇದರೆ ಮಾತಾಡಿ ಸುಕನ್ಯಾ ಅವರೇ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಗುರುಜಿ ತಮಗೂ ಕೂಡ ವಿಶೇಷವಾಗಿ ಆಶ್ಲೇಷ ನಕ್ಷತ್ರದಲ್ಲಿ ಜನನ ಹೊಂದಿದ್ದೀರಾ ನೋಡೋಣ ನಿಮ್ಮ ಒಂದು ಆ ತಾಂಬೂಲ ಏನು ಗುರುಜಿ ಅದರಿಂದ ತುಂಬಾನೇ ಕಷ್ಟ ಪಟ್ಟಿದೀನಿ ಗೊತ್ತಾ ಅಪ್ಪಾಜಿ ಅಮ್ಮ ಎಷ್ಟೋ ಪ್ರಯತ್ನ ಪಡ್ತಿದ್ದಾರೆ ಮದ್ವೆಗೆ ಅಂತ ಆಗ್ತಾ ಇಲ್ಲ
ಕೆಲಸಗಳಿಗೆ ಅಂತ ಹೋಗ್ತೀನಿ, ಓದಿದೀನಿ ಗುರುಜಿ ಕಾಲೇಜ್ಗೆಲ್ಲ ಯಾವ್ದಾದ್ರು ಒಂದು ಲೆಕ್ಚರರ್ ಕೆಲಸ ಸಿಗುತ್ತೆ, ಬಟ್ ಅಲ್ಲೂ ನನಗೆ ಪರ್ಮನೆಂಟ್ ಆಗಿ ವರ್ಕ್ ಮಾಡಕ್ ಆಗ್ತಿಲ್ಲ, ಏನಾದ್ರೂ ಒಂದು ಅಡ್ಡಿ ಆತಂಕಗಳು ಬರುತ್ತೆ ಬಿಟ್ಟು ಬಂದ್ಬಿಡ್ತೀನಿ. ಒಂಥರ ಲೈಫ್ ಅಲ್ಲಿ ಒಂದು 4 to 5 years ಬ್ಯಾಕ್ ಇಂದ ತುಂಬಾನೇ ಸಫರ್ ಪಡ್ತಿದ್ದೀನಿ ಗುರುಜಿ, ಏನಾಗ್ತಿದೆ ಅಂತಾನೆ ಗೊತ್ತಾಗ್ತಿಲ್ಲ. ನೋಡಿ ಒಂದೇ ಒಂದ್ ಮಾತು ಹೇಳ್ತೇನೆ ಹೇಳಿ ಗುರುಜಿ. ಆಶ್ಲೇಷ ನಕ್ಷತ್ರ ಅಂದ್ರೇ ಒಂದು ರೀತಿ ಬಿರುಸಿನ ನಕ್ಷತ್ರ, ಬಂಗಾರ ನಕ್ಷತ್ರ. ಬಂಗಾರಕ್ಕೆ ಆಶ್ಲೇಷ ಅನ್ನತಕ್ಕಂಥ ಒಂದು ಮಾತು ಕೂಡ ಇದೆ. ಆ ಬಂಗಾರಕ್ಕೆ ಹೇಳಪ್ಪ ಹೇಳುತ್ತಾಯಿ ಗುರುಜಿ. ಅದು ಎದುರ್ತಾರಲ್ಲ ಗುರುಜಿ ನಮ್ಮನ್ನ ಮದುವೆ ಮಾಡ್ಕೊಂಡು ಹೋಗೋದಕ್ಕೆ, ಏನೋ ಅತ್ತೆ ಸರಿ ಇರಲ್ಲ ಅಂತ ಹೇಳ್ಬಿಟ್ಟು ಅಂತ. ಹೌದು, ಅದಕ್ಕೆ ಹೆದರ್ತಾರೆ ಅಂತ ಹೇಳಿಬಿಟ್ಟು ಯಾರು ಆಶ್ಲೇಷ ನಕ್ಷತ್ರದವರು ಮದುವೆಯೇ ಆಗಿಲ್ವೋ? ಹಾಗೆ ಎದ್ದು ಬಿಡ್ಲಿಕ್ಕೆ ಆಗುತ್ತೋ? ಜೀವನ ಕಟ್ಟಲೇಬೇಕಾಗುತ್ತೆ. ನೋಡಿ, ನನ್ನ ಗುರುಗಳು ಹೇಳಿಕೊಟ್ಟಿರ್ತಕ್ಕಂಥ ಒಂದು ಮಾತು, ಏನೇ ಒಂದು ಕಾರ್ಯ ಆಗಬೇಕಂದ್ರೆ ಅದಕ್ಕೊಂದು ಕಾರಣ. ನಮ್ಮಿಂದ ಯಾರಿಗೂ ಕೆಟ್ಟದ್ದೂ ಆಗುವುದಿಲ್ಲ, ಯಾರಿಗೂ ಒಳ್ಳೆಯದೂ ಆಗುವುದಿಲ್ಲ, ನಮ್ಮಿಂದ ಯಾವುದನ್ನು ತಡೆಯಲು ಆಗುವುದಿಲ್ಲ, ತಪ್ಪಿಸಲು ಆಗುವುದಿಲ್ಲ. ಎಲ್ಲವೂ ಕಾಲಾತೀತ, ಕಾಲ ನಿರ್ಣಯ. ಮೊದಲೇ ನಿರ್ಧಾರ, ನೀವು ಇಂಥವ್ರ ಮನೆಗೆ ಹೋಗಬೇಕು, ಇಂಥವರನ್ನೇ ಮದುವೆ ಆಗಬೇಕು, ಆ ಮನೆಯಲ್ಲಿ ಆಲ್ರೆಡಿ ಅಂಥದ್ದೊಂದು ಸಮಸ್ಯೆ ಇರಬೇಕು ಅನ್ನತಕ್ಕಂಥ ಒಂದು ಮಾತು ಹೇಳ್ತೇವೆ. ನೋಡಿ, ನನ್ನ ಒಬ್ಬರು ಆತ್ಮೀಯರು, ನಾನು ತುಂಬ ಈ ಥರದ ಒಂದು ನಕ್ಷತ್ರ ಭಾವ ಕೆಲವೊಂದನ್ನು ಬರೆದು ಇಟ್ಕೊಂಡು ಫಾಲೋ ಮಾಡ್ತೇನೆ ಇರ್ತೇನೆ. ಅವ್ರಿಗೆ ಫೋನ್ ಕೂಡ ಮಾಡ್ತಿರ್ತೇನೆ, ಹೇಗಿದ್ದೀರಾ, ಹೆಂಗಿದ್ದೀರಾ, ಮನೇಲಿ ಈ ಥರದ್ದು ಇದೆಯಲ್ಲ, ಈ ಥರದ್ದು ಆಗ್ತಿರ್ಬೇಕಲ್ಲ, ಈ ಥರದ ಸಂಬಂಧ ನೋಡಿದ್ದೀರಲ್ವ, ಇದೇ ಥರ ಇರುತ್ತೆ ನೋಡಿ ಅನ್ನತಕ್ಕಂಥದ್ದು. ಒಬ್ಬರು ತುಂಬ ಆತ್ಮೀಯವಾದಂಥ ಹೆಣ್ಣು ಮಗು, ಆಕೆ ಹುಟ್ಟಿರ್ತಕ್ಕಂಥದ್ದು ವಿಶೇಷವಾಗಿ ಮೂಲಾ ನಕ್ಷತ್ರ. ಮೂಲಾ ನಕ್ಷತ್ರ ಅಂದರೆ ಮಾವನಿಗೆ ತೊಂದರೆ ಅಂತ ಹೇಳ್ತವೆ. ಆಕೆ ಆ ಮನೆಗೆ ಮದುವೆ ಆಗೋಕೆ ಮೊದಲೇ ಅವ್ರ ಮಾವನಿಗೆ ಹಾರ್ಟಲ್ಲಿ ಪ್ರಾಬ್ಲಮ್ ಇತ್ತು, ಆಪರೇಷನ್ ಆಗಿತ್ತು. ಆಕೆಯಿಂದ ಎಲ್ಲಾಯಿತು ತೊಂದರೆ. ಆಕೆ ಮದುವೆ ಆದಮೇಲೆ ದಿಢೀರಂತ ಹಾಸ್ಪಿಟ್ಲಿಗೆ ಅಡ್ಮಿಟ್ ಆದರು, ಡಾಕ್ಟರ್ ಹೇಳಿರೋದು ಒಂದೇ ಮಾತು, ಇದು ಸುಮಾರು ದಿನಗಳಿಂದ ಬ್ಲಾಕ್ ಆಗಿದೆ, ದಿಢೀರಂತ ಎದ್ದು ಬಂದಿದೆ, ಒಂದು ಸರಿ ಏನೋ ಒಂದು ಮಾಡೋಣ ಅಂತ. ಆಲ್ಮೋಸ್ಟ್ ಕಡಿಮೆ ಕಡಿಮೆ ಅಂದರು 15 ವರ್ಷಗಳ ನಂತರ ಅವ್ರು ತೀರ್ಕೊಂಡಿರ್ತಕ್ಕಂಥದ್ದು ಕೂಡ. ಸೊ ಮೊದಲೇ ಅವ್ರಿಗೊಂದು ಅಲ್ಲೊಂದು ಸಮಸ್ಯೆ ಅನ್ನೋದು ಮೊದಲೇ ರೆಡಿಮೇಡ್ ಆಗಿರುತ್ತೆ ಅಷ್ಟೇ. ಅದರಿಂದ ನಾನು ಆಶ್ಲೇಷ ಅನ್ನತಕ್ಕಂಥದ್ದನ್ನು ಪುಟ್ಟದಾಗಿ ಆ ಮನಸ್ಸಿನಲ್ಲಿ ತೆಗೆದಾಕ್ತಕ್ಕಂಥದ್ದು ಮಾಡಿ ಅದಕ್ಕೊಂದು ಸಣ್ಣ ಪರಿಹಾರ ಹೇಳ್ತೇನೆ. ಇದು ಮಾಡಬೇಕು, ಮಾಡ್ತೀನಿ ಅನ್ನೋದಾದರೆ ಪರಿಹಾರ ಹೇಳ್ಕೊಡ್ತೇನೆ ತಾಯಿ. ಇಲ್ಲ ಗುರುಜಿ ಮಾಡ್ತೀನಿ, ಬಟ್ ಗುರುಜಿ ಇನ್ನೊಂದು ಮಾತು ಕೇಳಬೇಕಿತ್ತು ನಿಮ್ಮನ್ನು. ಹೇಳಪ್ಪ. ಅಪ್ಪಾಜಿ ಅಮ್ಮ ನಕ್ಷತ್ರ ಚೇಂಜ್ ಮಾಡೋಣ ಅಂತ ಮನಸ್ಸು ಮಾಡಿದ್ದಾರೆ ಗುರುಜಿ, ಅದು ತಪ್ಪೋ ಸರಿನೋ ಗೊತ್ತಾಗ್ತಿಲ್ಲ. ನನ್ನ ಮುಂದೆ ಭವಿಷ್ಯ ಹೇಗಿರುತ್ತೆ ಅಂತ ನನಗೆ ಗೊತ್ತಿಲ್ಲ. ಒಂದ್ ಕಡೆ ತುಂಬಾ ಭಯ ಆಗ್ತಿದೆ, ನಕ್ಷತ್ರ ಚೇಂಜ್ ಮಾಡಿ ಮದ್ವೆ ಆದ್ರೆ ನನ್ನ ಫ್ಯೂಚರ್ ಹೆಂಗಿರುತ್ತೇನೋ ಅನ್ನೋ ಒಂದ್ ಕಡೆ ಭಯ ಇದೆ. ಅಥವಾ ಆಶೇಷ ನಕ್ಷತ್ರದ್ದೇ ನೋಡ್ಕೊಂಡು ಮದ್ವೆ ಆಗ್ಲ, ಅಥವಾ ಆ ನಕ್ಷತ್ರ ಚೇಂಜ್ ಮಾಡ್ತಾ ಇದ್ರಲ್ಲ ಅದು ನೋಡ್ಕೊಂಡು ಮದ್ವೆ ಆಗ್ಲ ಅನ್ನೋ ಭಯ ತುಂಬಾನೇ ಇದೆ ಗುರುಜಿ. ಏನಾಗಿದೆ ಏನಾಗ್ತಿದೆ ಅನ್ನೋದೇ ಗೊತ್ತಾಗ್ತಿಲ್ಲ ಗುರುಜಿ. ನಾನು ಅದನ್ನೇ ಹೇಳ್ಕೊಡ್ತಿರೋದು ಈಗ. ಒಂದೇ ಒಂದ್ ಕೆಲಸ ಮಾಡಿ, 7ನೇ ತಾರೀಕು ಹುಟ್ಟಿದ್ದು ಅನ್ನುವುದಕ್ಕಿಂತಲೂ 6ನೇ ತಾರೀಕು ಹುಟ್ಟಿದ್ದು ಅಂತ ಹೇಳಿ ಅಷ್ಟೆ. ಯಾಕೆ ಏನು ಗುರುಜಿ ಹೇಳಿದ್ರು ಅದು ಬೇರೆ ಮಾತು. ಒಂದು, ಎರಡನೇದು, ನಿಮ್ಮ ಜಾತಕದಲ್ಲಿರೋದು ಆಶ್ಲೇಷ ದೋಷವಲ್ಲ, ನಿಮಗಿರೋದು ಗರ್ಭ ಧರಿಸುವ ದೋಷವಾಗಬೇಕು. ಅಂದ್ರೆ ನಿಮಗೆ ಹೊಟ್ಟೆ ನೋವು ಸಮಸ್ಯೆ ಇದೆ ನೋಡಿ. ಸಮಸ್ಯೆ ಅಲ್ಲಿದೆ, ಹೋಗ್ಬಿಟ್ಟು ಒಂದು ಒಳ್ಳೆ ಗೈನೋಕಾಲಜಿಸ್ಟ್ ಹತ್ರ ಚೆಕ್ ಮಾಡಿಸಿ ತೋರಿಸಿ, ಅಲ್ಲಿ ಖಂಡಿತ ಹೇಳ್ತಾರೆ ನಿಮ್ಗೊಂದು PCOD ಪ್ರಾಬ್ಲಮೋ ಇಲ್ಲ ಫೈಬ್ರಾಯ್ಡ್ ಪ್ರಾಬ್ಲಮೋ ಏನೋ ಒಂದು ಇದೆ ಅನ್ನತಕ್ಕಂಥದ್ದು ಹೇಳ್ತಾರೆ. ಅಲ್ಲೊಂದು ಸಮಸ್ಯೆ ಇದೆ, ಅದಕ್ಕೆ ನಿಮಗೆ ಆಶ್ಲೇಷ ಅಂತ ಒಂದು ಹೆಸರು ಕೊಟ್ಟಿಸಿ ನಿಮಗೆ ಅದು ಮದುವೆ ನಿಧಾನ ಮಾಡುತ್ತಿದೆಯೇ ವಿನಃ ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ. ನೋಡಿ, ನೀವು ಹೇಳಿದ್ರೆ ಗುರುಗಳೇ ನಕ್ಷತ್ರ ಚೇಂಜ್ ಮಾಡಿದ್ರೆ ತಪ್ಪಾಗುತ್ತೆ. ನೋಡಿ, ಮುಸ್ಲಿಮರಾಗಲಿ, ಕ್ರೈಸ್ತರಾಗಲಿ, ಪಾರ್ಸಿಗಳಾಗಲಿ, ಸಿದ್ಧಿಗಳಾಗಲಿ, ಎಷ್ಟೋ ಜನ ಜಾತಕಗಳಿಲ್ಲದೆ ಮದುವೆ ಆಗಿರ್ತಕ್ಕಂಥದ್ದು, ನಾನು ಜಾತಕ ನೋಡದೆಯೇ ಮದುವೆ ಆಗಿರುವುದು. ನಮಗೆ ಇಷ್ಟು ಅಡಿಗೆ ಅನ್ನತಕ್ಕಂಥ ಜಾತಕ ನೋಡಿಬಿಟ್ರೆ ಇಷ್ಟು ತಿನ್ಲಿಕ್ಕಾಗುತ್ತೋ? ಇಲ್ಲ. ಜಾತಕ ನೋಡಿಯೇ ರಾಮಯ್ಯ ಸೀತಮ್ಮನ ಮದುವೆ ಮಾಡಿದ್ದು, ಇಷ್ಟಕ್ಕೂ ಸೀತವ್ವ ಆತನಿಗಿಂತ ದೊಡ್ಡವಳು. ಇನ್ನೂ ಒಂದು ವಿಚಿತ್ರ ಗೊತ್ತಾ, ವಿಷ್ಣು ಮದುವೆ ಆಗಿರೋ ಹೆಂಡ್ತಿರಲ್ಲ ಅವನಿಗಿಂತ ದೊಡ್ಡವರೇ. ಆ ರುಕ್ಮಿಣಿ ತಗೊಳ್ಳಿ, ಆ ಪದ್ಮಾವತಿ ತಗೊಳ್ಳಿ, ಆ ಸತ್ಯಭಾಮ ತಗೊಳ್ಳಿ, ಆ ರಾಧಾ ಅಂತೂ ಮಹಾ ದೊಡ್ಡವಳು. ಅವನು 4 ವರ್ಷದ ಮಗು ಆಗಿದ್ದಾಗ ಮನೆಗೆ ಬಂದು ಕದ್ದು ಮುಚ್ಚಿ ಮಗು ನೋಡ್ಕೊಂಡು ಹೋಗ್ತಿದ್ದವಳು, ಆಕೆ ಅವನ ಹಿಂದ್ಗಡೆ ಬೀಳ್ತಾಳೆ ಅಂದರೆ ಯೋಚನೆ ಮಾಡಿ ನೋಡಿ. ಅಂದರೆ ಮೊದಲೇ ಕಾಲಾತೀತ, ಕೃಷ್ಣನ ಜಾತಕದಲ್ಲಿ 7ನೇ ಮನೆಯಲ್ಲಿ ಶನಿ, ಲಗ್ನದಲ್ಲೇ ಚಂದ್ರ. ಸೊ ಅವನು ಮದುವೆ ಆಗತಕ್ಕಂಥ ಹುಡುಗಿರೆಲ್ಲ ಅವನಿಗಿಂತ ದೊಡ್ಡವರು ಇರಬೇಕು ಅನ್ನೋದು ಮೊದಲೇ ಫಿಕ್ಸ್ಡ್ ಆಗಿರ್ಬೇಕಾದ್ರೆ ಪಾಪ ಅವನೇನು ಮಾಡೋಕ್ಕಾಗುತ್ತೆ?
ಅದರಿಂದ ನಾನು ನಕ್ಷತ್ರ ತಪ್ಪ, ನನ್ನ ಮನೆಯವ್ರು ಚೇಂಜ್ ಮಾಡ್ತಿರೋ ತಪ್ಪ. ಸಿ ನೋಡಿ, ಈ ಎಲೆಯನ್ನು ನಾನು ಎಲೆ ಅಂತಲೂ ಕರಿಬೋದು, ವಿಳ್ಯದೆಲೆ ಅಂತಲೂ ಕರಿಬೋದು. ಇದಕ್ಕೊಂಚೂರು ಅಡಿಕೆ ಇಟ್ಟು ಅದಕ್ಕೊಂದು ಸುಣ್ಣ ಇಟ್ಟು ನೀಟಾಗಿ ಕಲಿಸಿ ತಿನ್ನೋದ್ರಿಂದ ಓ ಇದೊಂದು ತಾಂಬೂಲವಾಗಿ ಹೋಯಿತು ಅನ್ನತಕ್ಕಂಥದ್ದು ಒಂದು ತೆಂಗಿನಕಾಯಿ ಜೊತೆ ಕೊಟ್ಟುಬಿಟ್ರೆ ಅದ್ಭುತ ಅಂತಲೂ ಹೇಳ್ಬೋದು, ಹೌದಲ್ವಾ? ಅದರಿಂದ ಇದ್ರ ಗುಣ ಏನಾದರೂ ಬದಲಾಯ್ತ ತಾಯಿ? ಅಷ್ಟೇ, ನೀವೇ ಯು ವಿಲ್ ಬಿ ನೆವರ್ ಬಿ ಚೇಂಜ್ಡ್. ನಿಮಗೆ ಒಂದು ಸಣ್ಣ ನೋಡಿ ಈ ಥರ ಶಲ್ಯ ಹಾಕ್ಕೊಂಡಿದ್ದಾನೆ, ಯಾಕೋ ಜಾರ್ತಿದೆ ಅಂದಾಗ ಹಿಂಗೆ ಪುಟ್ಟದಾಗಿ ತೆಗೆದು ಹಿಂಗೆ ಹಾಕ್ಕೊಂಡಾಗೆ, ಅಷ್ಟೇ ಅಷ್ಟೇ ಮಾಡಿರೋದೇ ನಾವು ನಿಮಗೆ ವಿನಃ ಬೇರಿನ್ನೇನು ಮಾಡಿಸಿಲ್ಲ. ನಿಮ್ಮ ತಂದೆ ತಾಯಿ ತೆಗೆದುಕೊಂಡಿರ್ತಕ್ಕಂಥ ನಿರ್ಧಾರ ಸರಿ, ನಾ ಹೇಳಿರೋದು ಅಷ್ಟು ಮಾಡಿ. ಆರನೇ ತಾರೀಕು ಅಂತ ಹೇಳೋದ್ರಲ್ಲಿ ಒಂದು ಸಣ್ಣ ಸುಳ್ಳದು, ಸುಳ್ಳು ಅಂದರೆ ನೀವು ತಪ್ಪಂತ ನಾನು ಹೇಳಿಲ್ಲ, ನಿಮ್ಮ ಕ್ಯಾರೆಕ್ಟರ್ ತಪ್ಪಂತ ಹೇಳಿಲ್ಲ, ನಿಮ್ಮ ಹಾವ ಭಾವ ಆಲೋಚನೆ ತಿನ್ನೋದು ಮಲಗೋದು ಚಿಂತನೆ ಯಾವುದೂ ತಪ್ಪಿಲ್ಲ. ಈ ಪುಸ್ತಕ ಹೆಂಗಿದೆ ನನಗೆ ಇಷ್ಟ ಇಲ್ಲ ಅದಕ್ಕೆ ಈ ಪುಸ್ತಕ ಇಷ್ಟ ಇಲ್ಲ ಅಂದರೆ ಕೆಲವ್ರು ನೋವಾಗುತ್ತೆ, ಇಷ್ಟ ಇದೆ ಅಂದರೂ ನೋವಾಗುತ್ತೆ. ಅದಕ್ಕೆ ಸುಮ್ಮನೆ ಹಿಂಗೆ ಮೌನವಾಗಿ ಇದ್ದು ಬಿಟ್ಟರೆ ಏನೋ ದೊಡ್ಡವ್ರು ಹೇಳ್ತಾರೋ ನನಗೆ ಗೊತ್ತಿಲ್ಲ ಅನ್ನೋ ಥರ ನೀವು ಸುಮ್ಮನೆ ಕಿವಿ ಮುಚ್ಕೊಳ್ಳಿ ಅಷ್ಟೇ, ಎಲ್ಲ ಸರಿಯಾಗುತ್ತೆ. ಒಂದು ಮಡಿಕೆಯಲ್ಲಿ ಏನಾದರೂ ವಿಶೇಷವಾಗಿ ಹೆಸರುಬೇಳೆ ಹಾಕಿ ಪೊಂಗಲನ್ನು ಮಾಡಿ ವೆಂಕಟೇಶ್ವರ ದೇವಸ್ಥಾನದಲ್ಲಿ ದಾನವಾಗಿ ಕೊಡಿ, ವಿಶೇಷ ಆಗ್ತಕ್ಕಂಥದ್ದು ಹೋಗ್ಬೇಡಿ. ಧನ್ಯವಾದಗಳು ನಮ್ಮ ಕಾರ್ಯಕ್ರಮಕ್ಕೆ ಸಂದೇಶವನ್ನು ಕಳಿಸಿದ್ದಕ್ಕಾಗಿ. ವೀಕ್ಷಕರೇ, ನೀವು ಕೂಡ ನಮ್ಮ ಕಾರ್ಯಕ್ರಮಕ್ಕೆ ಸಂದೇಶವನ್ನು ಕಳಿಸಿದ್ರೆ ನಾವೇ ನಿಮಗೆ ಕರೆಯನ್ನು ಮಾಡ್ತೀವಿ, ನೀವು ನೇರವಾಗಿ ಗುರುಜಿ ಜೊತೆ ಮಾತಾಡಬಹುದು. ಈಗ ಈ ದಿನದ ರಾಶಿ ಭವಿಷ್ಯ ಹೇಗಿದೆ ಅಂತ ತಿಳಿಯೋ ಸಮಯ. ಆದರೆ ಗುರುಜಿ ಇವತ್ತು ಒಂದು ವಿಶೇಷತೆ, ನಾನು ನಿಮಗೆ ಆವಾಗಲೇ ಹೇಳಿದೆ, ಪ್ರತಿದಿನ ಒಂದೊಂದು ಹೊಸ ವಿಷಯದ ಬಗ್ಗೆ ತಿಳಿಸ್ಕೊಡ್ತಾರೆ ಅಂತ. ರಾಶಿ ಭವಿಷ್ಯದಲ್ಲಿ ಗುರುಜಿ ಇವತ್ತು ಏನು ತಿಳಿಸ್ಕೊಡ್ತಾರೆ ಕೇಳೋಣ ಅಲ್ವಾ. ಗುರುಜಿ, ಈ ದಿವಸ 12 ರಾಶಿಗಳ ಯೋಗ ಫಲ ಹೇಗಿದೆ ತಿಳಿಸ್ಕೊಡಿ ಅಂತ ನಾನು ಪ್ರತಿನಿತ್ಯ ಹೇಳ್ತೀನಿ, ಆದರೆ ಸಂಕ್ರಾಂತಿ ಹಬ್ಬ, ಹಾಗಾಗಿ ಈ ದಿನ ಜೊತೆಗೆ ಈ ವರ್ಷ ಹೇಗಿದೆ ಅಂತ ಹೇಳ್ತೀರಾ? ನೋಡಿ, ಸಂಕ್ರಾಂತಿಗೆ ಸಂವತ್ಸರ ಫಲ ಹೇಗೆ ನೋಡ್ತೇವೋ, ಯಾವ ಬೇಳೆ, ಯಾವ ಒಂದು ತರಕಾರಿ, ಯಾವ ವಸ್ತು ಬೆಲೆ ಏರುತ್ತೆ ಇಳಿಯುತ್ತೆ ಎಲ್ಲ ನೋಡ್ತೀವೋ, ಹಾಗೆ ಯಾವ ರಾಶಿಗೂ ಹೇಗಿದೆ ಅನ್ನತಕ್ಕಂಥದ್ದು ಕೃಷಿಗುರು ಅತಿ ಮುಖ್ಯವಾಗಿ ಇವತ್ತು ಆ ಒಂದು ಧಾನ್ಯವನ್ನು ಹಾಕಿ ಆ ಧಾನ್ಯವನ್ನು ತೆಗಿಬೇಕಾದ್ರೆ ಲೆಕ್ಕಾಚಾರದಲ್ಲಿ ಮಾತಾಡ್ಕೊತಾರೆ. ಆ ಧಾನ್ಯದ ಮುಖೇನ ಜ್ಯೋತಿಷ ಹೇಳೋದುಂಟು, ಆ ಹಿಡಿ ತುಂಬ ವಿಶೇಷ. ಅದರ ರೀತಿಯಲ್ಲೇ ನನ್ನ ಗುರು ಏನು ತಿಳಿಸ್ಕೊಟ್ಟಿದ್ದಾರೆ ಅದರ ಮುಖೇನವಾಗಿ ಇವತ್ತು ತಿಳಿಸ್ಕೊಡ್ತಾರೆ. ಈ ಸಂಕ್ರಾಂತಿ ಯಾವ ರಾಶಿಗೆ ಯಾವ ಫಲವಿದೆ ಮುಂದಿನ ಸಂಕ್ರಾಂತಿವರೆಗೂ ಅನ್ನತಕ್ಕಂಥದ್ದು, ಮೊದಲಿಗೆ ಮೇಷರಾಶಿ, ಬಂಡ ಧೈರ್ಯ ನಿಮಗೆ ಈ ವರ್ಷ. ಭೂಮಿ ವಿಚಾರದಲ್ಲಿ ನಷ್ಟ ಹೊಂದುವರೆ, ಏನಾದರೂ ಅಗ್ರಿಮೆಂಟ್ಸ್ ಮಾಡ್ಕೊಂಡಿದ್ರಿ, ಕಮಿಟ್ ಆಗಿದ್ರಿ, ಮನೆ ಕಟ್ಟಿಸ್ತೀನಿ, ತಗೋತೀನಿ, ಜಾಗ ತಗೋತೀನಿ ಅಂತ ಯಾರಿಗಾದ್ರೂ ದುಡ್ಡು ಕೊಟ್ಟಿದ್ರಿ, ಇಲ್ಲ ದುಡ್ಡು ತಗೊಂಡಿದ್ರೆ ಟೋಪಿ ಹಾಕ್ತೀರಾ, ದುಡ್ಡು ಕೊಟ್ಟಿದ್ರೆ ಟೋಪಿ ಹೋಗ್ತೀರಾ, ಇಲ್ಲ ಅಲದಾಡ್ತೀರ. ಗಂಡಾಂತರ ಎಚ್ಚರಿಕೆ, ಏನೋ ಒಂದು ಕಳೆದುಕೊಳ್ಳುವಿರಿ, ಅಪವಾದ ಹುಡುಕಿ ಬರುವುದು, ವೈರಾಗ್ಯ, ಇದ್ದದ್ದೆಲ್ಲ ಕಳೆದುಕೊಳ್ತಕ್ಕಂಥ ಏನೋ ಕೈಗೆ ಬಂದ ತುತ್ತು ಇನ್ನೆಲ್ಲ ಸೇರಿ, ಅಪ್ಪ ಒಂದು ಮನೆ ಕಟ್ಟಿಸ್ಬಿಟ್ಟೆ, ಮಗಳು ಮದುವೆ ಆಯಿತು, ಎಲ್ಲ ಆಯಿತಪ್ಪ, ಇನ್ನೇನು ಕುತ್ಕೊಳ್ಳೋಣ ಅಷ್ಟರಲ್ಲಿ ಏನೋ ಒಂದು ಕುತ್ತು ಹುಡುಕಿ ಬರತಕ್ಕಂಥದ್ದಾಗುವುದು ಎಚ್ಚರಿಕೆ. ಅಂದರೆ ಲಗ್ನಾಧಿಪತಿ 6ನೇ ಮನೆಯಲ್ಲಿದ್ದಾನೆ, ತುಂಬ ಬುದ್ಧಿವಂತಿಕೆ ಉಪಯೋಗಿಸಿ ವ್ಯವಹಾರಗಳಲ್ಲಿ ಹೆಜ್ಜೆ ಇಟ್ಟರೂ ಕೂಡ ಲಗ್ನದಲ್ಲಿರತಕ್ಕಂಥ ಮೋಕ್ಷಕಾರಕ ಕೇತು ನಿಮ್ಮನ್ನು ಬಡದಾಕುತ್ತಾನೆ, ಮೋಕ್ಷದ ಕಡೆ ವಾಲಿಸ್ತಾನೆ. ನೀನು ನಾನ ನನ್ನದು ಅನ್ನತಕ್ಕಂಥ ಅಹಂ ನಿಮ್ಮದು ಏನಿದೆಯೋ ಅದನ್ನು ತುಳಿದು ಹಾಕುತ್ತಾನೆ. ಪೂರ್ವ ಪುಣ್ಯಸ್ಥಾನಾಧಿಪತಿ ಸೂರ್ಯ ವಿಶೇಷವಾಗಿ ಭಾಗ್ಯಸ್ಥಾನದಲ್ಲಿರುವುದರಿಂದ ವಿಶೇಷ ಸನ್ಮಾನಗಳನ್ನು ಪಡೆಯತಕ್ಕಂಥದ್ದು ಉಂಟು ಮೇಷರಾಶಿಯವರಿಗೆ ವರ್ಷ. ಆದರೆ ಭೂಮಿ ವಾಹನ ನೋಡಿಕೊಂಡು, ಉದ್ಯೋಗ ಪರವಾಗಿಲ್ಲ, ಆದರೂ ಹಣಕಾಸು ಚಿಕ್ಕುಗಳಲ್ಲಿ ಸಿಲುಕಾಕೋತಾರೆ, ಎಚ್ಚರಿಕೆ ಇನ್ನಷ್ಟಿದೆ. ಈ ವರ್ಷದ ಸಂಕ್ರಾಂತಿ ಫಲ ಯಾವ ರಾಶಿಗೆ ಹೇಗಿದೆ ಅನ್ನತಕ್ಕಂಥದ್ದು ಕಾದು ನೋಡಿ. ಖಂಡಿತ ಗುರುಜಿ. ವೀಕ್ಷಕರೇ, ಇವತ್ತಿನ ಈ ವಿಶೇಷ ಸಂಕ್ರಾಂತಿ ಸಂಭ್ರಮದ ಮಹರ್ಷಿ ದರ್ಪಣ ಕಾರ್ಯಕ್ರಮವನ್ನು ನೀವೇನಾದರೂ ತಪ್ಪಿಸ್ಕೊಂಡ್ರೆ ಖಂಡಿತ ಅದರಷ್ಟು ನಷ್ಟ ನಿಮಗೆ ಇನ್ನೊಂದಿಲ್ಲ. ಯಾಕೆಂದರೆ ಬರೀ ಇವತ್ತಿನ ರಾಶಿ ಭವಿಷ್ಯ ಮಾತ್ರ ಅಲ್ಲ, ಇಡೀ ವರ್ಷ ಎಲ್ಲ ರಾಶಿಯವರೆಗೂ ಹೇಗಿರುತ್ತೆ ಅಂತ ಗುರುಜಿ ಹೇಳ್ತಾರೆ. ಕಾಯ್ತಾ ಇರ್ತೀರಲ್ಲ, ಖಂಡಿತ ಈಗೊಂದು ವಿರಾಮ, ವಿರಾಮದ ನಂತರ ಕಾರ್ಯಕ್ರಮ ಮುಂದುವರಿಯುತ್ತೆ. ಪುಟ್ಟ ವಿರಾಮದ ನಂತರ ಮರಳಿ ಸ್ವಾಗತ. ನೀವು ನೋಡ್ತಿದ್ದೀರಾ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಮಹರ್ಷಿ ದರ್ಪಣ ಕಾರ್ಯಕ್ರಮವನ್ನು. ಅನನ್ಯ ಅನ್ನೋರು ನಮ್ಮ ಕಾರ್ಯಕ್ರಮಕ್ಕೆ ಸಂದೇಶವನ್ನ ಕಳಿಸಿದ್ರು, ಅವರಿಗೆ ಕರೆಯನ್ನ ಮಾಡಿದೀವಿ. ಹಲೋ. ಹಲೋ, ನಮಸ್ತೆ ಮೇಡಮ್. ನಮಸ್ತೆ ಅನನ್ಯ, ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಥ್ಯಾಂಕ್ ಯು ಮೇಡಮ್, ನಿಮಗೂ ಕೂಡ. ಥ್ಯಾಂಕ್ ಯು ಅಮ್ಮ. ಯಾರ ಬಗ್ಗೆ ಪ್ರಶ್ನೆಯನ್ನ ಕೇಳಬೇಕಿತ್ತು? ನನ್ನ ತಮ್ಮನ ಬಗ್ಗೆ ಕೇಳಬೇಕಾಗಿತ್ತು ಮೇಡಮ್. ತಮ್ಮನ ಹೆಸರೇನಮ್ಮ? ನನ್ನ ತಮ್ಮನ ಹೆಸರು ಶಿವಕುಮಾರ್ ಅಂತ.
ಅವರ ಹುಟ್ಟಿದ ದಿನಾಂಕವನ್ನು ಹೇಳ್ತೀರಾ? ಹಾ ಹೇಳ್ತೀನಿ, 15/6/1985. 1985. ಹಾ, ಹುಟ್ಟಿದ ಸಾಯಂಕಾಲ 4:45. ಗುರುಜಿ ಇದ್ದರೆ ಮಾತಾಡಿ ಅನನ್ಯ. ಹಾ ನಮಸ್ತೆ ಗುರುಜಿ. ನಮಸ್ತೆ ತಾ. ಏನ್ ಕೆಲಸ ಮಾಡ್ತಿದ್ದಾರೆ ಅಮ್ಮ ಇವರು? ಅವರದು ಗುರುಜಿ ಹೇಳ್ಬೇಕು ಅಂದ್ರೆ ಡಿಪ್ಲೊಮಾ ಎಂಜಿನಿಯರಿಂಗ್ ಕಂಪ್ಲೀಟ್ ಆಗಿದೆ ಅಂದ್ರೆ ಒಂದ್ ಸಿಕ್ಕ ಉಳ್ಕೊಂಡ್ಬಿಟ್ಟಿದೆ ಗುರುಜಿ ಹಂಗೇನೆ. ಹ್ಮ್, ಆಮೇಲೆ ಅದು ಇವಾಗ ಸದ್ಯಕ್ಕೆ ಅವರು ಕೆಲ್ಸಕ್ಕೆ ಹೋಗ್ತಾ ಇದಾರೆ, ಬಟ್ ಪರ್ಮನೆಂಟ್ ಇಲ್ಲ ಗುರುಜಿ ಅದು. ಹ್ಮ್, ಆಮೇಲೆ ಮತ್ತೆ ಸದ್ಯಕ್ಕೆ ಅವನು ಮದ್ವೆಗೂ ಒತ್ತಾಯ ಮಾಡ್ತಾ ಇದ್ದಾನೆ ಗುರುಜಿ. ಅದಕ್ಕೆ ತೆಗೆದಿಟ್ಕೊಂಡಿದ್ದಾನೆ ಇಲ್ಲಿ ನೋಡಿ. ಈ ಒಂದು ಹತ್ತು ಬಿತ್ತು ಗುತ್ತು ಕುತ್ತು ಅಂತೆಲ್ಲ ಮಾತಾಡ್ತಿರ್ತಾರೆ ಈ ಹತ್ತರ ಬಗ್ಗೆ. ಮೊತ್ತ 10 ಎಲೆ ಬಂದು ಈ 10ನೇ ಎಲೆನೇ ಅಧಿಕಾರ ಉದ್ಯೋಗ ತೂತು ತೂತ ಆಗಿದೆ. ನಿರ್ಧಾರ ಕರ್ಮಸ್ಥಾನ 10ನೇ ಮನೆ. ತಂದೆಗೂ ಬಲವಿಲ್ಲ, ತಂದೆ ಮಕ್ಕಳಲ್ಲಿ ಒಲವಿಲ್ಲ, ತಂದೆ ಮಗನಲ್ಲಿ ಪ್ರೀತಿ ಇಲ್ಲ, ತಂದೆಯನ್ನು ಎದುರಿಸಿ ನಿಲ್ಲುವ ಮಟ್ಟಕ್ಕೆ ಇಲ್ಲ, ತಂದೆಯ ಆರೋಗ್ಯಕ್ಕೂ ಕುತ್ತಾಗಬೇಕು. ನಿಮ್ಮ ತಂದೆ ಹೇಗಿದ್ದಾರೆ ತಾಯಿ? ಇವರಿಬ್ಬರಿಗೂ ಸರಿ ಜಗಳ ಕಲಹಗಳು ಶುರುವಾಗುತ್ತವೆ. ಹೌದು ಗುರುಜಿ, ಮದುವೆ ಬಗ್ಗೆನೇ ಅಂದ್ರೆ ಅವನು ಹುಡುಗಿ ನೋಡು ಅಂತಾನೆ, ಇನ್ನು ಅಕ್ಕ ನಂದು ಮದುವೆ ಆಗಿಲ್ಲ, ಅದಕ್ಕೆ ಸ್ಥಿರತೆ ಇಲ್ಲ, ಮುಂದೆ ಸ್ವಲ್ಪ ನೋಡೋಣ ಅಂತ ಅವ್ರು ಅಂತಾರೆ. ಹ್ಮ್, ಆದ್ರೆ ಅವನ್ ಕೇಳ್ತಾ ಇಲ್ಲ ಗುರುಜಿ, ಮದುವೆ ಬೇಕು ಅಂತಿದಾನೆ. ಹೌದಪ್ಪ, ಇವನ್ ಕೇಳಲ್ಲ. ಜ್ಞಾನ ಕಾರಕ ಉದ್ಯೋಗನು ಸೀರಲ್ಲ ಗುರುಜಿ, ಹಾಗಾಗಿ ಅವ್ನ ತಂದೆಗೆ ಸ್ವಲ್ಪ ಧೈರ್ಯ ಪಡ್ತಾ ಇಲ್ಲ ಮಾಡಕ್ಕೆ ಅಂತ. ಇವನಿಗೆ ಒಂದು ಮಾಡಿ ತಪ್ಪು ತಿಳ್ಕೋಬೇಡಿ, ಇವರಿಗೆ ಮದುವೆ ಮಾಡಿ ಸಪರೇಟ್ ಇಡಿ. ಒಂದು ಕೇಳೋಲ್ಲ, ಕೋತಿ ತಾನೂ ಕೇಳೋದಲ್ದೆ ವನಾನೆಲ್ಲ ಕೆಡಿಸ್ತು ಅಂತ ಆತನಿಗೆ ಗುರು ನೀಚ ಇರೋರಿಗೆ ಕುಟುಂಬ ಸುಖವಿಲ್ಲ, ಕುಟುಂಬ ಭಾಗ್ಯವಿಲ್ಲ, ಕುಟುಂಬದ ಜೊತೆಯಲ್ಲಿ ಒಲವಿನಿಂದ ಇರಲು ಬಿಡುವುದಿಲ್ಲ. ನೀನೆಷ್ಟು ನಾನೆಷ್ಟು ನೀವೇನು ಮಾಡಿಲ್ಲ, ನನಗೇನು ಸಪೋರ್ಟ್ ಮಾಡಿಲ್ಲ ಈ ಬಿಸ್ನೆಸ್ ಮಾಡ್ಲಿಕ್ಕೆ. ಅವನಿಗೆ ಮದುವೆಯಾಗುವವರೆಗೂ ಈ ಅದೃಷ್ಟದ ಛಾಯೆ ಹೀಗೆ ಎಳೆದಾಟ ಆಗಬೇಕು ಅನ್ನತಕ್ಕಂಥದ್ದಿದೆ. ಖಂಡಿತ ಖಂಡಿತ, ಇವರ ಜಾತಕದಲ್ಲಿ ನೀಚ ಭಂಗ ರಾಜಯೋಗ ಇರತಕ್ಕಂತ ಗುರು. ಇವರು ಹುಟ್ಟಿದಾಗ 1985 ಗುರು ನೀಚ. ಇವರ ನವಾಂಶದಲ್ಲಿ ಗುರು ಉಚ್ಚ ಕಟಕ ರಾಶಿಯಲ್ಲಿ. ಈಗ ಅದೇ ಮನೆಗೆ 15/16 ಆಸುಪಾಸಿಗೆ ಗುರು ಉಚ್ಚ ಸ್ಥಾನಕ್ಕೆ ಬರುತ್ತಾನೆ, ಖಂಡಿತ ಬದಲಾವಣೆ ಆಗುತ್ತೆ. ಇವ್ರ ಕೈಯಲ್ಲಿ ಏನ್ ಮಾಡಿಸಿ ಅಂದ್ರೆ ಒಂದು 21 ಗುರುವಾರ ಹುಟ್ಟದಾಗಿ ಒಂದು ಸಿಹಿ ಚಾಕ್ಲೇಟ್ಗಳು ಒಂದು ಕೈಯಲ್ಲಿ ಒಂದಷ್ಟು ತಗೊಂಡು ಹೋಗಿ ಸಾಯಿಬಾಬಾ ಮಂದಿರದಲ್ಲಿ ದರ್ಶನ ಮಾಡಿ. ನಾವು ಕಡಲೆಕಾಳು ಉಸಳಿ ಅಂತ ಮಾಡ್ಬಿಟ್ಟು ಮಾಡಿದೀವಿ ಗುರುಜಿ, ಇದು ಗುರುವಾರ ಗುರುವಾರ ಮಾಡ್ತಾ ಇದೀವಿ ಇವಾಗ್ಲೂ ಕೂಡ. ಇವರ ಕೈಯಲ್ಲಿ ಚಾಕ್ಲೇಟ್ಸ್ ಮಕ್ಕಳಿಗೆ ಹಂಚಿಸಿ. ಯಾಕಂದ್ರೆ ಇವನು ಇನ್ನೊಂದು ನೋಡಿ, ನಿಮ್ಮ ಬ್ರದರ್ ಬಂದು ಬರೋಲ್ಲ, ಇದೆಲ್ಲ ನಮ್ಮಲ್ಲೇ ಹೋಗ್ರಿ ನೀವು ಸುಮ್ಮನೆ ಅದು ಇದು ಅಂತ ಏನೇನೋ ತಲೆ ತಿನ್ನಿಸ್ಬೇಡಿ ಅಂತನೂ ಹೇಳ್ಬಿಡ್ತಾನೆ ನೋಡಿಬೇಕಾದ್ರೆ. ಹೌದು ಗುರುಜಿ, ಜಾಸ್ತಿ ಇದನ್ ಮಾಡಕ್ ಹೋಗಲ್ಲ, ಸುಮ್ನೆ ಹೋಗ್ ಬಾ ಅಂದ್ರೆ ಹೋಗ್ ಬರ್ತಾನೆ ಅಷ್ಟೇ, ಅವನು ಜಾಸ್ತಿ ನಂಬರಿಲ್ಲ. ಒಮ್ಮೆ ಆಯ್ತು ಅಂದ್ರೆ ಯಾವುದಾದ್ರೂ ವಿನಾಯಕ ಕ್ಷೇತ್ರಗಳಿಗೆ ಒಮ್ಮೆ ಹೋಗಿ ಬರತಕ್ಕಂಥದ್ದು ಮಾಡಿ, ಅದರಲ್ಲೂ ಈತನಿಗೆ ಆ ಒಂದು ಚಂದ್ರನಿಗೆ ನೇರವಾದಂತ ಶನಿ ರಾಹು ದೃಷ್ಟಿ ಶನಿಕೇತು ದೃಷ್ಟಿ ಇಂಥ ಒಂದು ಸಪ್ತಮ ಶನಿ ಅಷ್ಟಮ ಶನಿ ಪಂಚಮ ಶನಿಯ ದೋಷವಾದವರಿಗೆ ಒಂಥರ ನರಳಿಸುತ್ತೆ, ಇರ್ಲಿಕ್ಕೆ ಬಿಡೋದಿಲ್ಲ, ಅಲದಾಡಿಸುತ್ತೆ ಅಂತ ಹೇಳ್ತೇವೆ. ಏನು ಆಗೋದಿಲ್ಲ, ಏನು ಚಿಂತೆ ಮಾಡಬೇಡಿ, ನಾ ಹೇಳಿದ್ದು ಮಾಡಿಸಿ ಒಳ್ಳೇದಾಗುತ್ತೆ. ಹೋಗಿ ಬನ್ನಿ. ಧನ್ಯವಾದಗಳು ಅನನ್ಯ ಅವರೇ, ನಮ್ಮ ಕಾರ್ಯಕ್ರಮಕ್ಕೆ ಸಂದೇಶವನ್ನ ಕಳಿಸಿದ್ದಕ್ಕಾಗಿ. ಸ್ನೇಹಿತರೆ, ನೀವು ಕೂಡ ಕಾರ್ಯಕ್ರಮಕ್ಕೆ ಸಂದೇಶವನ್ನ ಕಳಿಸ್ಬೇಕು ಅಂದ್ರೆ ನಿಮ್ಮ ಮೊಬೈಲ್ನಲ್ಲಿ MD ಅಂತ ಟೈಪ್ ಮಾಡಿ, ಸ್ವಲ್ಪ ಸ್ಪೇಸ್ ಕೊಟ್ಟು ನಿಮ್ಮ ಹೆಸರನ್ನ ಟೈಪ್ ಮಾಡಿ, ಮತ್ತೆ ಸ್ವಲ್ಪ ಸ್ಪೇಸ್ ಕೊಟ್ಟು ನಿಮ್ಮ ಮೊಬೈಲ್ ನಂಬರ್ನ ಟೈಪ್ ಮಾಡಿ 5782727ಕ್ಕೆ ನಮಗೆ ಕಳಿಸ್ಕೊಡಿ. ನಿಮ್ಮಿಂದ ಸಂದೇಶ ಬಂದ ನಂತರ ನಾವೇ ನಿಮಗೆ ಕರೆಯನ್ನು ಮಾಡ್ತೀವಿ, ನೀವು ನೇರವಾಗಿ ಗುರುಜಿ ಜೊತೆ ಮಾತಾಡಬಹುದು. ಗುರುಜಿ, ಈ ವರ್ಷ ಎಲ್ಲ ರಾಶಿಯವರಿಗೆ ಯಾವ ರೀತಿ ಯೋಗ ಫಲ ಇರುತ್ತೆ ತಿಳಿಸ್ತೀನಿ ಅಂತ ಹೇಳಿದ್ರಿ, ಉಳಿದ ರಾಶಿಗಳ ಬಗ್ಗೆ ತಿಳಿಸ್ತೀರಾ? ಮೇಷ ರಾಶಿಯವರಿಗೆ ಒಂದು ನೆನಪಿಟ್ಕೊಳ್ಳಿ, ಕೋರ್ಟ್ ಮೆಟ್ಲೋ ಇಲ್ಲ ಪೊಲೀಸ್ ಸ್ಟೇಷನ್ ಮೆಟ್ಲೋ ಯಾವುದೋ ಹಳೆಯ ಕೇಸು, ಯಾವುದೋ ಹಳೆಯ ಎಡವಟ್ಟು ಆಗತಕ್ಕಂಥದ್ದು. ದಾಂಪತ್ಯ ವಕ್ರತೆ ಶುಕ್ರವಕ್ರ ನೆನಪಿಟ್ಟುಕೊಳ್ಳಿ. ಕದ್ದು ಮುಚ್ಚಿ ಏನಾದರೂ ಬೇರೆ ಏನಾದರೂ ನೈತಿಕ ಅನೈತಿಕ ಅಂತ ಇರ್ತಾನೆ, ಅಂಥದ್ದೇನಾದರೂ ಪ್ರಣಯ ಪ್ರಸಂಗ ಇಟ್ಕೊಂಡಿದ್ರೆ ನೆತ್ತಿ ಮೇಲೆ ಬಡ್ಕೊಂಡ್ರಿ. ಎಚ್ಚರಿಕೆ, ಮೈಯೆಲ್ಲ ಎಚ್ಚರಿಕೆ. ಆದರೂ ವಕ್ರನಾದ ಶುಕ್ರ ಈ ಮದುವೆಯಾಗದವರಿಗೆ, ತುಂಬ ವಯಸ್ಸಾಗಿದೆ, ಡೈವರ್ಸ್ ಆಗಿದೆ, ವಿಡೋ ಆಗಿದ್ದೀರಾ, ಹೆಂಡತಿ ಇಲ್ಲ,
ಆ ಥರದವರಿಗೆ ಒಂದು ಮದುವೆಯ ಒಂದು ಸೌಭಾಗ್ಯ ಕೂಡ ಈ ವರ್ಷ ಉಂಟು. ದಿಢೀರ್ ಅನ್ನತಕ್ಕಂಥ ಆಕಸ್ಮಿಕ ರೀತಿಯಲ್ಲಿ. ಇನ್ನು ವೃಷಭ ರಾಶಿ, ಕೋಟಿನ ಸಮಸ್ಯೆಗಳು ಎಳೆದಾಡಿದರೂ ಗೆದ್ದು ಬರುವಿರಿ. ತುಂಬ ಸಾಲ ಪ್ರಯತ್ನಗಳಲ್ಲಿದ್ದೀರಾ, ನಿವಾರಿಸಿಕೊಳ್ಳುವಿರಿ. ಸಾಲ ಪ್ರಯತ್ನಗಳಲ್ಲಿ ಯಶಸ್ಸು ಪಡೆಯುವಿರಿ. ಆಕಸ್ಮಿಕ ಧನಪ್ರಾಪ್ತಿ, ಕುಟುಂಬದಲ್ಲಿ ಶುಭ ಕಾರ್ಯಗಳ ಒಂದು ಚಿಂತನೆ, ಅದರಲ್ಲಿ ಒಂದು ಯಶಸ್ಸು ಕೂಡ ನೋಡ್ತೀರ. ಆದರೂ ಲಗ್ನಾಧಿಪತಿಯ ವಕ್ರ ನಿಮಗೆ ಪರಿಶ್ರಮ ಜಾಸ್ತಿ ಇರುತ್ತೆ, ಶತ್ರುಗಳ ಕಾಟ ಜಾಸ್ತಿ ಇರುತ್ತೆ. ಸಂಪಾದನೆ 15 ರೂಪಾಯಿ ಅಂದರೆ 24 ರೂಪಾಯಿ ಖರ್ಚು. ಅದರಿಂದ ಇನ್ನೊಂದು ಸಾಲ ಮಾಡಬೇಕು, ಇನ್ನೊಂದು ಒದ್ದಾಟ ಮಾಡಬೇಕು. ಮಕ್ಕಳದೇ ಚಿಂತೆ, ಮೊಮ್ಮಕ್ಕಳ ಚಿಂತೆ, ಕುಟುಂಬದ್ದೇ ಚಿಂತೆ, ಅನಾರೋಗ್ಯ ಪೀಡೆಯೊಂದು ಕಾಡಿಸ್ತಕ್ಕಂಥದ್ದು ಆಗುತ್ತೆ. ಯಾರೋ ನಿಮ್ಮನ್ನು ತಲೆ ಕೆಡಿಸಿ ದುಡ್ಡಿದ್ರೆ ಕರ್ಕೊಂಡೋಗಿ ರಾಜಕೀಯಕ್ಕೆ ನಿಲ್ಲಿಸಿ ಇನ್ನೊಂದು 4-5 ತಿಂಗಳಲ್ಲಿ ಎಲೆಕ್ಷನ್ ಬರುತ್ತೆ, ಬಾಣ ನಾವಿದ್ದೀವಿ ಬಾಣ ಅಂತ ಹೇಳ್ಬಿಟ್ಟು ತೊಗೊಂಡೋಗಿ ಬಕ್ಕ ಬಾರಲು ಬೀಳಿಸ್ತಾರೆ. ದಯವಿಟ್ಟು ಬೇಕಿಲ್ಲ. ವೃಷಭ ರಾಶಿಯವರು ಮರೆಯಲ್ಲಿ ನಿಂತುಕೊಳ್ಳಿ. ಗುರು 2ನೇ ಮನೆಯಲ್ಲಿದ್ದಾನೆ. ಧನಸ್ಥಾನ ನೆನಪಿಟ್ಟುಕೊಳ್ಳಿ. ವಾಕ್ಸ್ಥಾನ ಅಧಿಕಾರ ಸ್ಥಾನವೂ ಅದೇ, ಕೆಡಿಸಬೇಕು, ಇರುವುದನ್ನು ಕಿತ್ತುಕೊಂಡು ಹೋಗಬೇಕು ಅನ್ನತಕ್ಕಂಥದ್ದು ಎಚ್ಚರಿಕೆ. ಗರ್ಭಿಣಿ ಸ್ತ್ರೀಯರು ಎಚ್ಚರಿಕೆಯಿಂದಿರಬೇಕು, ಗರ್ಭ ಧರಿಸಬೇಕು. ಅಲ್ಲೇನೋ ಒಂದು ಎಳೆದಾಟ, ಯಾಕಂದರೆ ಪುತ್ರಕಾರಕ ವಕ್ರನಾಗಿ ಅವನಿಂದ ಕೇಂದ್ರ ಸ್ಥಾನದಲ್ಲಿ ಕುಜನಿರುವುದರಿಂದ ಅಲ್ಲೇನೋ ಎಳೆದಾಟವಾಗಿ ಮಗು ಡೆವಲಪ್ ಆಗಿಲ್ಲ ಅಂತನೋ, ಆರ್ಗನ್ಸ್ ಡೆವಲಪ್ ಆಗಿಲ್ಲ ಅಂತನೋ ಒಂದು ಅಷ್ಟಾವಕ್ರ ಮಗು ಆಗತಕ್ಕಂಥದ್ದು, ಇಲ್ಲ ಹುಟ್ಟುವಾಗ ಮಗು ಒಡಲನ್ನು ಕುಯ್ದುಕೊಂಡು ಹೊರಗಡೆ ಬರತಕ್ಕಂಥದ್ದು, ಇಲ್ಲ ಕರುಳು ಸುತ್ತುಕೊಂಡು ಹೊರಗಡೆ ಬರತಕ್ಕಂಥದ್ರ ಸೂಚನೆಯೂ ಇದೆ. ಎಚ್ಚರಿಕೆ. ಅದಕ್ಕೊಂದು ವಿಶೇಷವಾದಂಥ ಒಂದು ಅದ್ಭುತವಾದಂಥ ವಸ್ತುವನ್ನು ನಮ್ಮ ಗುರುಗಳು ನೋಡಿ ಇಂಥದ್ದು ನಡೀತವೆ. ಬಿಸಿಲುಗಾಲದಲ್ಲಿ ಬಾಣಂತಿಯರಿಗೆ ತಟ್ಕೊಳ್ಳೋಕ್ಕಾಗಲ್ಲ, ಬಸುರಿಯರಿಗೆ ಆ ಬಿಸಿಲು ಬೇಗ ತಟ್ಕೊಳ್ಳೋಕ್ಕಾಗಲ್ಲ ಅನ್ನೋ ಎಚ್ಚರಿಕೆಯನ್ನು ಮೊದಲೇ ತಿಳ್ಕೊಂಡು ಅಲ್ಲೊಂದು ವಿಸ್ಮಯಕಾರಿ ವಸ್ತು ಇಟ್ಟಿಸಿದ್ದಾರೆ ಇವತ್ತು ತಿನ್ನಲಿಕ್ಕೆ ನಮಗೆ. ಮುಖ್ಯವಾಗಿ ಬಾಣಂತಿಯರಿಗೂ ಬಸುರಿಯರಿಗೂ ಇಬ್ಬರಿಗೂ ಅದ್ಭುತ ಅದು. ಅದು ಯಾವ ವಸ್ತು ಮುಂದಿನ ಭಾಗದಲ್ಲಿ ಹೇಳ್ತೇನೆ. ವೃಷಭ ರಾಶಿಯವರಂತೂ ಅದನ್ನು ತಿನ್ನಲೇಬೇಕು. ಗುಂಡುಗುಂಡಗೆ ಆಗಿಬಿಟ್ಟಿದ್ದೀರಾ, ಸ್ವಲ್ಪ ಸಣ್ಣಗಾಗಲಿಕ್ಕೂ ಕೂಡ ಒಳ್ಳೆಯದು ಹೆಣ್ಮಕ್ಕಳಿಗೆ. ಇನ್ನು ಮಿಥುನ ರಾಶಿ ಹೇಗಿದೆ ಮುಂದಿನ ಭಾಗದಲ್ಲಿ ಹೇಳ್ತೇನೆ. ಕಾದು ಖಂಡಿತ ಗುರುಜಿ. ವೀಕ್ಷಕರೇ, ಇನ್ನೇನು ನನ್ನ ರಾಶಿ ಬಗ್ಗೆ ಗುರುಜಿ ಹೇಳ್ತಾರೆ ಅನ್ಕೊಳ್ಳೋ ಅಷ್ಟೊತ್ತಿಗೆ ಗುರುಜಿ ಆಮೇಲೆ ಹೇಳ್ತೀನಿ ಅಂದ್ರು ಅಂತ ಅನ್ಕೋತಿದ್ರ. ಖಂಡಿತ ಒಂದು ಪುಟ್ಟ ವಿರಾಮದ ನಂತರ ಮತ್ತೆ ವಾಪಸ್ ಆಗ್ತೀವಿ. ಎಲ್ಲೂ ಹೋಗದೆ ಕಾಯ್ತಾ ಇರಿ. ಪುಟ್ಟ ವಿರಾಮದ ನಂತರ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ನೀವು ನೋಡ್ತಿದ್ರೆ ಮಹರ್ಷಿ ದರ್ಪಣ ಕಾರ್ಯಕ್ರಮವನ್ನ. ಲತಾ ಅನ್ನೋರು ನಮ್ಮ ಕಾರ್ಯಕ್ರಮಕ್ಕೆ ಸಂದೇಶವನ್ನ ಕಳಿಸಿದ್ರು ವೀಕ್ಷಕರೇ, ಅವ್ರಿಗೆ ಕರೆಯನ್ನ ಮಾಡಿದೀವಿ. ಹಲೋ, ಹಲೋ, ನಮಸ್ತೆ ಲತಾ ಅವರೇ. ನಮಸ್ತೆ ಮೇಡಮ್. ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ನಿಮಗೂ ಕೂಡ ಮೇಡಮ್ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಮೇಡಮ್ ಧನ್ಯವಾದಗಳು. ಯಾರ ಬಗ್ಗೆ ಪ್ರಶ್ನೆಯನ್ನ ಕೇಳಬೇಕಿತ್ತು ಮೇಡಮ್? ನನ್ನ ಬಗ್ಗೆನೇ ಕೇಳಬೇಕಾಗಿತ್ತು ಮೇಡಮ್. ನೀವು ಹುಟ್ಟಿದ ದಿನಾಂಕವನ್ನ ಹೇಳ್ತೀರಾ? ಹಾ ಮೇಡಮ್, 25/8/85 ಮೇಡಮ್. ಹುಟ್ಟಿದ ಸಮಯ ಮೇಡಮ್? ಸಮಯ ರಾತ್ರಿ 2-2.5 ಮೇಡಮ್. ಅಷ್ಟು ಸರಿ ಗೊತ್ತಿಲ್ಲ ಮೇಡಮ್, ಇದು ಸರಿ ಇದೆಯಲ್ವಂತ. ಪರವಾಗಿಲ್ಲ, ಗುರುಜಿ ಇದಾರೆ, ಮಾತಾಡಿ ಲತಾ ಅವರೇ. ನಮಸ್ತೆ ಗುರುಜಿ. ನಮಸ್ತೆ ಗುರುಜಿ, ನಿಮ್ ಜೊತೆ ಮಾತಾಡ್ಬೇಕು ಅಂತ ತುಂಬಾ ದಿನ ಜಾಸ್ತಿ ಇತ್ತು ಗುರುಜಿ. ಹಬ್ಬದ ದಿನ ನೋಡು, ಸಂಕ್ರಾಂತಿ ಹಬ್ಬ ಅಂದ್ರೆ ತೈ ಪೊರುಕುಂ ಒಳಿ ಪೊರುಕುಂ ಅಂತ ಒಂದು ಮಾತು ಮಾತಾಡ್ತಾರೆ ತಮಿಳಿನಲ್ಲಿ. ನನ್ನ ಗುರುಗಳು ಹಲವಾರು ಜನಗಳನ್ನ ಮಾತಾಡ್ಸಿದ್ದೇನೆ, ಕಲ್ತಿದ್ದೇನೆ, ತಿಳ್ಕೊಂಡಿದ್ದೇನೆ. ಅದರಲ್ಲಿ ಭಾಷೆಗೆ ಮೀರಿದಂಥ ಗುರುಗಳು, ಜಾತಿಗೆ ಮೀರಿದ ಗುರುಗಳು, ಮಹಮ್ಮದೀಯ ಗುರುಗಳು ಕಲಿಸಿದ್ದಾರೆ, ಕ್ರೈಸ್ತ ಗುರುಗಳು ಕಲಿಸಿದ್ದಾರೆ. ಹಲವಾರು ವಿದ್ಯೆಗಳನ್ನು ಅವ್ರ ಹತ್ರ ನಿಂತು ಬಯಸ್ಕೊಂಡೆಲ್ಲ ಕಲ್ತಿರೋದು. ಅವುಗಳಲ್ಲಿ ಒಬ್ಬ ಗುರುಗಳು ಉಡುಪಿ ಕಡೆಯವರು, ಆದರೂ ಅವರು ಇರೋದು ತಮಿಳ್ನಾಡಿನಲ್ಲೇ. ಅವ್ರ ಹತ್ರ ಆ ಭಾಷೆ ತುಂಬ ಕಷ್ಟಪಟ್ಟು ಕಲಿತೆ. ತುಂಬ ಚೆನ್ನಾಗಿ ಮಾತಾಡ್ತೀವೋ ಈಗ ನನಗಿಂತ ಮೀಸಿದ್ದು ಅಂತ ಹೇಳ್ತಿರ್ತಾರೆ ತಮಾಷೆ ಮಾಡ್ತಾ. ಅವರು ಅದನ್ನು ಹೇಳ್ತಿದ್ದು, ಸಂಕ್ರಾಂತಿ ಬಂತು ಅಂದರೆ ಎಲ್ಲರ ಬಾಳಿನಲ್ಲಿ ಸಂಕ್ರಮಣ. ತೈ ಪೊರುಕುಂ ಬಳಿ ಪೊರುಕುಂ ಅಂತಂದರೆ ಆ ತೈ, ಆ ಒಂದು ತೈ ಮಾಸಂ ಅನ್ನತಕ್ಕಂಥದ್ದು ಆ ಕಡೆ ಮಾತಾಡ್ತಾರೆ. ಅಂಥದ್ದೇ ಒಂದು ಈ ಧನುರ್ಮಾಸ ಕಳೆದು ಈ ಉತ್ತರಾಯಣ ಎಲ್ಲರ ಬಾಳಿನಲ್ಲೂ ಒಂದು ಹೊಂಗಿರಣ ತರಲೇಬೇಕು ಅನ್ನತಕ್ಕಂಥದ್ದು. ನೋಡಿ, ಹಿಂದೆ ಕೂಡ ನಾನು ಹೇಳ್ತಿದ್ದೆ, ಈ ಪುಷ್ಪಗಳ ಹೆಸರಿನಿಂದ ಇರತಕ್ಕಂಥ ಹೆಣ್ಣು ಮಕ್ಕಳಿಗೆ ಮದುವೆ ಅನ್ನೋದೊಂದು ಬಿರುಗಾಳಿ, ಅದರಲ್ಲೂ ಲತಾ ಅನ್ನೋರ್ಗಂತೂ ಬಿರುಗಾಳಿಯೇ. ಅಲ್ಲೇನೋ ಮದುವೆವರೆಗೂ ಬಂದು ಮುರಿಯೋದು, ಮಾತುಕತೆವರೆಗೆ ಬಂದು ಮುರಿಯೋದು, ಇಷ್ಟಪಟ್ಟು ಮುರಿಯೋದು, ಅಲ್ಲಿ ಏನೋ ಒಂದು ನೋವು ಆಗಲೇಬೇಕು. ಆಗಿದೆ ಆಲ್ರೆಡಿ ಗುರುಜಿ, ಅದು ಇಷ್ಟಪಟ್ಟಿದ್ದೀವಿ ಗುರುಜಿ, ಮನೆಯಲ್ಲಿ ಒಪ್ಪಿದ್ದಾರೆ. ಈ ವರ್ಷ ಮದುವೆ ಮಾಡ್ಬೇಕಂತ ಇದ್ದಾರೆ, ಅವ್ರ ಮನೆಯಲ್ಲಿ ಒಪ್ತಾರ ಗುರುಜಿ?
ಅದೇ ಇರೋದು. ಅದಕ್ಕೆ ಹೇಳಿದ್ದು ಆಲ್ರೆಡಿ ಆಗಿದೆ ಆ ಒಂದು ಎಳೆದಾಟ ಅಂತ ಹೇಳಿದ್ದೆ. ಅದು ಒಂದು ಕೆಲಸ ಮಾಡಿ, ಒಂದು ಕೆಲಸ ಮಾಡಿ ತಾಯಿ, ಎಲ್ಲಿಯಾದರೂ ರಂಗನಾಥ ಕ್ಷೇತ್ರ, ಅದು ಮೂಲರಂಗ, ಆದಿರಂಗ, ಮಧ್ಯರಂಗ, ಕೊನೆ ರಂಗ, ತಿರುಚಿ ರಂಗ, ಶ್ರೀರಂಗ, ಈ ಥರದ ಯಾವುದೇ ರಂಗನಾಥ ಆದರೂ ಸರಿ, ನೋಡಿ ರಂಗನಾಥನನ್ನು ಮೊಚ್ಚು ಅಂತ ಕರೀತಾರೆ. ಎಷ್ಟೋ ಜನಕ್ಕೆ ಗೊತ್ತಿಲ್ಲ, ಮೊಚ್ಚು ಅಂತ ಕರೆದ್ರೆ ಅವರೇಕಾಳು, ಅವರೇಕಾಯಿ, ಅದನ್ನೇ ಇಟ್ಟಿರೋದು ಎಷ್ಟೋ. ಅದಕ್ಕೆ ಹೇಳಿದ್ದು ಇವತ್ತು ಒಂದೊಂದು ವಸ್ತುವಿನಲ್ಲೂ ಒಂದೊಂದು ದೋಷ ನಿವಾರಣೆಗೆ ಆ ಪರಿಹಾರವನ್ನು ಸೂಚಿಸ್ಕೊಡ್ತೇನೆ ಅಂತ. ಆ ಅವರೇಕಾಳು ಒಂದು 600 ಗ್ರಾಂ, ಕಲ್ಲು ಸಕ್ಕರೆ ಒಂದು 600 ಗ್ರಾಂ, ಒಂದು 60 ನಾಣ್ಯ ಆದರೂ ಸರಿ, 24 ನಾಣ್ಯಗಳಾದರೂ ಸರಿ, ಒಂದು ಬಿಳಿ ರೇಷ್ಮೆ ಶಲ್ಯ, ಇಷ್ಟನ್ನ ತಗೊಂಡು ತುಳಸಿ ಸಮೇತ ರಂಗನಾಥನಿಗೆ ಕೊಟ್ಟು ರಂಗನಾಯಕಿಗೆ ಮಡಿಲಕ್ಕಿ ತುಂಬಿಸಿ ಬನ್ನಿ. ಅತಿ ಶೀಘ್ರದಲ್ಲಿಯೇ ಮದುವೆಯ ಪೂರ್ಣ ಯೋಗವಿರತಕ್ಕಂಥ ನಿಮ್ಮದು ಮಿಥುನ ಲಗ್ನ ಜಾತಕ. ಖಂಡಿತ ಮಿಥುನ ಲಗ್ನಕ್ಕೆ ಈಗಲೇ ಆಗಬೇಕು ಮದುವೆಯ ಪೂರ್ಣ ಗುರುಬಲ ಇರತಕ್ಕಂಥದ್ದು. ಸ್ವಲ್ಪ ಎಳೆದಾಟ ಆಗುತ್ತೆ, ಆಗದೆ ಇರಲಿಕ್ಕೆ ನಾ ಹೇಳಿರ್ತಕ್ಕಂಥ ಈ ಪರಿಹಾರ ಮಾಡ್ಕೊಳ್ಳಿ, ಹೋಗಿ ಬನ್ನಿ. ಧನ್ಯವಾದಗಳಮ್ಮ ನಮ್ಮ ಕಾರ್ಯಕ್ರಮಕ್ಕೆ ಸಂದೇಶವನ್ನ ಕಳಿಸಿದ್ದಕ್ಕಾಗಿ. ಗುರುಜಿ, ಮಿಥುನ ರಾಶಿಯಿಂದ ಇನ್ನುಳಿದ ರಾಶಿಗಳ ಯೋಗ ಫಲ ಈ ವರ್ಷ ಹೇಗಿದೆ? ಮಿಥುನ ರಾಶಿ, ಮಿಥುನ ಲಗ್ನ ನೆನಪಿಟ್ಟುಕೊಳ್ಳಿ. ನಿಮಗೇನಾದರೂ ಸೋದರ ಸೋದರಿ ಇದ್ದರೆ ಅವರ ಆರೋಗ್ಯಕ್ಕೊಂದು ಕುತ್ತು, ಅವರ ಜೊತೆ ಕಲಹ, ಭೂಮಿ ವಿಚಾರದಲ್ಲೊಂದು ನೋವು, ಮನೆಯಲ್ಲಿ ಯಾವುದೋ ಒಂದು ಅಪಮೃತ್ಯುವಿನ ಒಂದು ಛಾಯೆ ಇಲ್ಲ ಒಂದು ದುರ್ವಾರ್ತೆ ಕೇಳತಕ್ಕಂಥದ್ದು ಆಗುತ್ತೆ. ಎಚ್ಚರಿಕೆ. ಉದ್ಯೋಗದಲ್ಲಿ ಪೀಕಲಾಟ ಕುಜ ಆಗೋಲ್ಲ ನಿಮ್ಮನ್ನು ಕಂಡ್ರೆ. ಅವನೋ ಕೂತಿದ್ದಾನೆ ಬುಧನ ಮನೆಯಲ್ಲಿ, ಪರಮೋಚ್ಚ ಸ್ಥಾನದ ಮನೆಯಲ್ಲಿ ಕುಳಿತಿರ್ತಕ್ಕಂಥದ್ದು. ಅವನಿಗೆ ತ್ರಿಕೋಣದಲ್ಲಿ ಹೋಗಿ ಬುಧ ಬಡ್ಕೊಂಡಿದ್ದಾನೆ, ಸೂರ್ಯನ ಜೊತೆ ದಗ್ಧ ಆಗಿದ್ದಾನೆ. ಸೊ ಲಗ್ನಾಧಿಪತಿ ಅಷ್ಟಮದಲ್ಲಿ ಹೋಗಿ ಕುಳಿತಾ ಹಾಗೆ ನಿಮಗೆ. ಸೊ ನೀವೇ ಹೋಗಿ ಸಾಲದ ಸುಳಿಲು ಸಿಲುಕೋದು, ವ್ಯವಹಾರ ಸುಳಿಲು ಸಿಲುಕೋದು ಒದ್ದಾಡಿ ಬಿಡ್ತೀರಾ. ಈಗ ತಪ್ಪದೆ ಪೊಂಗಲನ್ನು ಒಂದು 15 ಸಂಕ್ರಮಣದಿಂದ, ಅಂದರೆ ಪ್ರತಿ ತಿಂಗಳ 14ನೇ ತಾರೀಕಿಗೆ ಸಂಕ್ರಮಣ ಇದೆ, ಸಂಕ್ರಾಂತಿ ಇದೆ. ಆದರೆ ಮಕರ ರಾಶಿಗೆ ಬರತಕ್ಕಂಥ ಆ ಒಂದು ಸೂರ್ಯಪ್ರಭಾವ ವಿಶೇಷವಾಗಿ ಆಚರಿಸ್ಕೊತೀವಿ. ಪ್ರತಿ ತಿಂಗಳು ಒಂದು 14 ಸಂಕ್ರಾಂತಿಯ ದಿನದಂದು ಶಿವನಿಗೆ ನೈವೇದ್ಯವಾಗಿ ಆ ಒಂದು ಖಾರ ಪೊಂಗಲನ್ನು ಮಾಡಿಬಿಟ್ಟು ಒಂದು 10 ಜನ 5 ಜನ ಮಕ್ಕಳಿಗೆ ಹಂಚತಕ್ಕಂಥದ್ದು ಮಾಡಿ. ಆ ಬುಧ ಅಂದ್ರೆ ಮಕ್ಕಳಲ್ಲಿರ್ತಾನೆ, ಕುಜ ಕೂಡ ಮಕ್ಕಳಲ್ಲ ಯುವಕರಲ್ಲಿರ್ತಾನೆ. ಅದಕ್ಕೆ ಆ ಬಿರುಸು ಆ ರಭಸ, ಸ್ಪೋರ್ಟ್ಸ್ ಪರ್ಸನ್ಸ್ ಅಂತ ಹೇಳ್ತಾರೆ. ಅದಕ್ಕೆ ಸಂಬಂಧಪಟ್ಟಂಥದ್ದು ಇಟ್ಟಿದ್ದೇವೆ ಒಂದು ವಸ್ತು, ಇವತ್ತು ತಿಳಿಸ್ಕೊಡ್ತೇನೆ. ಮಿಥುನ್ ರಾಶಿಯವರು ಇಂಥದ್ದೊಂದು ಮಾಡಿ, ಮುಖ್ಯ ನಿರ್ಧಾರಗಳು ತಗೋಬೇಡಿ. ಮನೆ ಬದಲಾಯಿಸೋದು, ಜಾಗ ತಗೊಳ್ಳೋದು ಬೇಡ, ಎಚ್ಚರಿಕೆ. ಇನ್ನು ಕಟಕ ರಾಶಿ ವಿಶೇಷವಾಗಿ, ಕುಜ 3ನೇ ಮನೆ, ನೀವು ಹೋಗಿ 12ನೇ ಮನೇಲಿ ಕುಳಿತಿದ್ದೀರಾ. ಆರ್ದ್ರ ನಕ್ಷತ್ರ ಪ್ರಭಾವ, ಗುರು ಬೇರೆ ವಕ್ರ, ಏನಾಗುತ್ತೋ ಅನ್ನೋ ಒಂದು ಆತಂಕ. ದೂರ ಪ್ರಯಾಣ, ದೂರದಲ್ಲಿ ಉದ್ಯೋಗ, ದೂರದಲ್ಲಿ ಕೆಲಸ, ದೂರದಲ್ಲಿ ವಿದ್ಯಾಭ್ಯಾಸ ಅನ್ನತಕ್ಕಂಥ ಪ್ರಯತ್ನದಲ್ಲಿರುವವರಿಗೆ ವಿಶೇಷ ಯಶಸ್ಸನ್ನು ನೋಡತಕ್ಕಂಥದ್ದು ಕಂಡುಬರುವುದು. ಆದರೂ ನವಾಂಶದಲ್ಲಿ ಕುಜನೀಚನಾಗಿ ಕೇತುವಿನ ಒಂದು ಭಾವಕ್ಕೆ ಬರುವುದರಿಂದ ಸೇರುವುದರಿಂದ ತಂದೆಗೆ ಸ್ವಲ್ಪ ಆರೋಗ್ಯ ನೋಡ್ಕೊಳ್ಳಿ. 101% ಈ 15-20 ದಿನದ ಒಳಗಡೆನೆ, 1 ತಿಂಗಳ ಒಳಗಡೆನೆ ತಂದೆಗೆ ಸಂಬಂಧಪಟ್ಟಂಥದ್ದು ಯಾವುದೋ ಒಂದು ದೋಷ, ನೋವು, ದುಃಖ, ದುಮ್ಮಾನ, ಸಮಸ್ಯೆ ಏನೋ ಒಂದು ನೋಡಿದ್ದೀರಾ ಕುಟುಂಬದಲ್ಲಿ ಅನ್ನತಕ್ಕಂಥದ್ದು. ಅದರ ಸೂಚನೆ ನಿಜವಾಗಿದ್ದರೆ ಈ ವರ್ಷ ಅಂಥದ್ದೊಂದು ಕುತ್ತು ಕೂಡ ನೋಡತಕ್ಕಂಥದ್ದಿದೆ, ಎಚ್ಚರಿಕೆ. ಆದರೂ ವ್ಯವಹಾರಗಳಲ್ಲಿ ಯಶಸ್ಸು ಪಡೆಯುತ್ತೀರಾ. ಆದರೆ ಆರೋಗ್ಯ ಸಮಸ್ಯೆಗಳೇನಾದರೂ ಇದ್ದರೆ ಡಾಕ್ಟ್ರು ಕೂಡ ನಿಮಗೇನೂ ಇಲ್ಲ, ಬರೀ ಟ್ಯಾಬ್ಲೆಟ್ಸ್ ತಗೋ, ಅದು ತಗೋ, ಇದು ತಗೋ, ಆ ಟ್ರೀಟ್ಮೆಂಟ್ ತಗೋ, ಈ ಟ್ರೀಟ್ಮೆಂಟ್ ತಗೋ ಅನ್ನತಕ್ಕಂಥದ್ದು ಮಾಡ್ಕೊಳ್ತಕ್ಕಂಥದ್ದಾಗುತ್ತೆ. ಅಂಥದ್ದಕ್ಕೂ ಒಂದು ಮದ್ದಿದೆ ಇಲ್ಲಿ, ಇಷ್ಟು ವಸ್ತುಗಳಲ್ಲಿ ಒಂದು ಮದ್ದು ಇದೆ. ಹೈ ಡ್ರಗ್ಸ್, ತುಂಬ ಕೆಲವರಿಗೆ ಡಯಾಬಿಟಿಕ್ ಆಗಿದೆ ಗುರುಗಳೇ, ಮೆಡಿಸಿನ್ ಬಿ ಪಿ ಆಗಿಬಿಟ್ಟಿದೆ ಗುರುಗಳೇ, ಜಾಂಡಿಸ್ ಆಗಿಬಿಟ್ಟಿದೆ ಗುರುಗಳೇ, ಆಸಿಡಿಟಿ ಆಗಿಬಿಟ್ಟಿದೆ ಗುರುಗಳೇ, ಲಿವರ್ ಪ್ರಾಬ್ಲಮ್ ಆಗಿಬಿಟ್ಟಿದೆ ಗುರುಗಳೇ, ಥೈರಾಯ್ಡ್ ಆಗಿಬಿಟ್ಟಿದೆ ಗುರುಗಳೇ ಅಂತ ಸಿಕ್ಕಾಗ್ಬಿಟ್ಟು ಬರೀ ಊಟಕ್ಕಿಂತ ಟ್ಯಾಬ್ಲೆಟ್ ಹಾಕೋತಿರ್ತಾರೆ. ಅದು ಕಲಸು ಮಲೋರಗವಾಗಿ ಕಿಚಡಿಯಾಗಿ ನಮ್ಮ ದೇಹನ ಕೃಶ ಮಾಡಿಸ್ತಿರುತ್ತೆ. ಅಂಥದ್ದನ್ನು ಹೊರಗಡೆ ತೆಗಿಲಿಕ್ಕೆ ಒಂದು ಅದ್ಭುತವಾದಂಥ ವಸ್ತುವನ್ನು ನಮ್ಮ ಗುರುಗಳು ಕೊಟ್ಟಿದ್ದಾರೆ, ಅವುಗಳಲ್ಲಿ ಅದ್ರ ಬಗ್ಗೆ ತಿಳಿಸ್ಕೊಡ್ತೇನೆ ನಾನು ಇವತ್ತು. ಇವಾಗ ಕಟಕ ರಾಶಿಯವರು ಅದೊಂದು ನೋಡ್ಕೊಳ್ಳಿ. ದಿಢೀರ್ ಪ್ರಯಾಣ, ದೈವ ದರ್ಶನದ ಯೋಗವೂ ಉಂಟು ನಿಮಗೆ. ಅಂಥ ತೊಂದರೆಗಳು ಇಲ್ಲ ಅಂದರೂ ಕೂಡ ಸಿಕ್ಕಾಬಟ್ಟೆ ಖರ್ಚಿರುತ್ತೆ, ಆ ಥರ ಪಡಬೇಡಿ.
ಪ್ರೀತಿ ಪ್ರೇಮ ಪ್ರಣಯದ ವಿಚಾರದಲ್ಲೂ ಇಲ್ಲ ಮನೆಯಲ್ಲಿ ಏನಾದರೂ ವಾರಗಿತ್ತಿ ಸೊಸೆ ನಾದಿನಿ ಇಂಥವರಿದ್ದರೆ ಏನಾದರೂ ಒಂದು ಎಳೆದಾಟಗಳ ಒಂದು ಛಾಯೆ ಆಗತಕ್ಕಂಥದ್ದು ಆಗುತ್ತೆ. ಎಚ್ಚರಿಕೆ. ಇನ್ನು ಸಿಂಹರಾಶಿ ಹೇಗಿದೆ ಈ ಸಂಕ್ರಾಂತಿ ಫಲ ತಿಳಿಸ್ಕೊಡ್ತೇನೆ ಮುಂದಿನ ಭಾಗದಲ್ಲಿ. ಖಂಡಿತ ಗುರುಜಿ. ವೀಕ್ಷಕರೇ, ಈ ದಿವಸ 12 ರಾಶಿಗಳ ಅಲ್ಲ ಈ ವರ್ಷ 12 ರಾಶಿಗಳ ಯೋಗ ಫಲ ಹೇಗಿದೆ ಅಂತ ತಿಳ್ಕೊಳ್ಳೋದಕ್ಕೂ ಮುಂಚೆ ಒಂದು ಪುಟ್ಟ ವಿರಾಮ. ಚಿಕ್ಕ ವಿರಾಮದ ನಂತರ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ನೀವು ನೋಡ್ತಿದ್ದೀರಾ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಮಹರ್ಷಿ ದರ್ಪಣ ಕಾರ್ಯಕ್ರಮವನ್ನ. ಗುರುಜಿ, ಈ ಸಂಕ್ರಾಂತಿ ಹಬ್ಬಕ್ಕೆ ನೀವು ಹೇಳಿದ್ರಿ ಎಲ್ಲ ರೀತಿಯ ಒಂದು ವಸ್ತುಗಳನ್ನ ನಾವು ಇಲ್ಲಿ ಇಟ್ಟಿದ್ದೀವಿ, ಅವರೆಕಾಳು, ಗೆಣಸು, ಬೆಲ್ಲ ಅಂತೆಲ್ಲ. ಬಾಣಂತಿಯರು ಹಾಗೂ ಬಸರಿಯರಿಗೆ ತುಂಬ ಮುಖ್ಯವಾದ ವಸ್ತು ಇದೆ, ಅದನ್ನು ಹೇಳ್ತೀನಿ ಅಂದ್ರಿ. ಹಾಗೆ ಕಟಕ ರಾಶಿಯವ್ರಿಗೆ ಹೇಳ್ತೀನಿ ಅಂತಂದ್ರೆ, ಬಹುಶಃ ಇಲ್ಲಿರುವಂತಹ ಎಲ್ಲ ವಸ್ತುಗಳು ನಾವು ಮಾಮೂಲಿ ಪ್ರತಿನಿತ್ಯ ಉಪಯೋಗಿಸುವಂಥ ವಸ್ತು, ಆದರೆ ಅದರಲ್ಲಿ ಎಷ್ಟರ ಮಟ್ಟಿಗೆ ಔಷಧಿ ಗುಣ ಇದೆ ಅಂತ ಗೊತ್ತಿರಲಿಲ್ಲ. ಇವತ್ತು ಅದ್ರ ಬಗ್ಗೆ ತಿಳಿಸ್ಕೊಡ್ತೀರಾ? ಕಡಲೆಕಾಯಿ ಇಟ್ಟಿದ್ದಾವೆ ನೋಡಿ. ವಿಶೇಷವಾಗಿ ಕೆಲವರು ಹೆಂಗಸರಿಗೆ ಗರ್ಭಸ್ರಾವ ಆಗ್ತಿರುತ್ತೆ, ಬ್ಲೀಡಿಂಗ್, ಹೈ ಬ್ಲೀಡಿಂಗ್. ಮಗು ಪಾಪು ಹೊಟ್ಟೆಲಿ ಬಿದ್ದಿದ ತಕ್ಷಣ ಕೆಲವ್ರಿಗೆ 3 ತಿಂಗಳಾಗಿದೆ, 4 ತಿಂಗಳಾಗಿದೆ, ಬ್ಲೀಡಿಂಗ್ ಹೋಗ್ತಾನೆ ಇದೆ, ನೀರು ಹೋಗ್ತಾನೆ ಇದೆ, ಗುರುಗಳೇ ದುಳಿಯುತ್ತೋ ಇಲ್ವೋ, ಗುರುಗಳೇ ಹೆಚ್ಚು ಕಮ್ಮಿ ಆಗುತ್ತೋ ಇಲ್ವೋ, ಡಾಕ್ಟರ್ ಹತ್ರ ಹೋದ್ರು ರೀ ಯೂಟ್ರೆಸ್ಗೆ ಇದಾಕ್ಬಿಡ್ಬೇಕ್ರಿ, ಸ್ಟಿಚ್ ಹಾಕ್ಬಿಡ್ಬೇಕ್ರಿ ಅನ್ನೋದೆಲ್ಲ ಹೇಳ್ತಿರ್ತಾರೆ. ಆ ಒಂದು ಆತಂಕ, ಯಾಕೋ ಗ್ರೋತ್ ಇಲ್ಲ ರೀ, ಏನಾದರೂ ಹೆಚ್ಚು ಕಮ್ಮಿ ಆಗ್ಬೋದ್ರಿ, ವಿ ಕೆ ನಾಟ್ ಅಶ್ಯೂರ್ ರೀ, 4-5 ಮಕ್ಕಳು ಆ ಥರ ಹೋಗ್ಬಿಟ್ಟಿದೆ ಗುರುಗಳೇ, ಹರಿ ಇಲ್ವಾ? ನಮಗೆ ಹುಟ್ಟೋ ಮಗು ಹೆಲ್ತಿ ಮಗು ಬೇಕು ಗುರುಗಳೇ, ಆ ಹುಟ್ಟಿದ ಮೇಲೆ ಮಗು ಹೆಲ್ತಿಯಾಗಿರಬೇಕು ಗುರುಗಳೇ. ಕೆಲವು ಗರ್ಭಿಣಿಯರಿಗೆ ಏನು ಮಾಡಿಬಿಡ್ತಾರೆ, ಸಿಕ್ಕಿದ್ದು ಪಕ್ಕಿದ್ದು ತಿಂದ್ಬಿಡ್ತಾರೆ, ಮೈಂಟೇನೇನು ಇಲ್ಲ. ನೋಡಿ ಎಷ್ಟು ನಿಯಮ ನಮ್ಮ ಹಿರಿಯರು ಹೇಳ್ಕೊಡ್ತಿದ್ರು, ಅದನ್ನೆಲ್ಲ ಫಾಲೋ ಮಾಡಲ್ಲ ಈಗಿನ. ಅದಕ್ಕೆ ತುಂಬ ಆ ಒಂದು ಗರ್ಭಾವಸ್ಥೆಯಲ್ಲೇ ಎಷ್ಟೋ ಮಕ್ಕಳು ಸತ್ತೋಗ್ತಕ್ಕಂಥದ್ದು ಆಗುತ್ತೆ, ಇಲ್ಲ ಹುಟ್ಟಿದ ಮೇಲೆ ವೀಕ್ ಆಗ್ತಕ್ಕಂಥದ್ದು, ಇಲ್ಲ ಹುಟ್ಟಿದ ಮೇಲೆ ಹುಟ್ಟುವಾಗ ಹೆಚ್ಚು ಕಡಿಮೆ ಆಗೋದು ಆಗ್ತಕ್ಕಂಥದ್ದು. ಅಂಥದಕ್ಕೆ ನೋಡಿ ನಮ್ಮ ಗುರುಗಳು ವಿಶೇಷವಾಗಿ ತಿಳ್ಕೊಂಡಿದ್ರು, ಇಂಥದ್ದನ್ನು ತಿಂದರೆ ನಿಯಂತ್ರಣ. ಅದರಲ್ಲೂ ಈಗ ಬಿಸಿಲುಗಾಲ ಆರಂಭ, ಒಂದು ಹೊಟ್ಟೆಯಲ್ಲಿ ಪಾಪು ಇಟ್ಕೊಳ್ಳೋದು ಅಂದರೆ ನೆನಪಿಟ್ಟುಕೊಳ್ಳಿ, ಒಂದು 100 ಗ್ರಾಮ್ ಈ ಥರ ಇಟ್ಕೊಳ್ಳಿ, ನೀವು ನೋಡೋಣ. 10 ನಿಮಿಷ ಇಟ್ಕೊಳ್ಳಿ, 1/2 ಗಂಟೆ ಇಟ್ಕೊಳ್ಳಿ, ಕೈ ಸೇದೋಗ್ಬಿಡುತ್ತೆ, ಬಿದ್ದೋಗುತ್ತೆ ಕೈ, ಬರೀ 100 ಗ್ರಾಮ್, 100 ಗ್ರಾಮ್ ಹಿಂಗೆ ಇಟ್ಕೊಂಡು ನಿಂತ್ಕೊಳ್ಳಿ ನೋಡೋಣ. ಕೈ ಬೇಡ, 100 ಗ್ರಾಮ್ ಬೇಡ, ಬರೀ ಕೈನ ಈ ಥರ ನೀವು ಒಂದು 1/2 ಗಂಟೆ ಇಟ್ಕೊಳ್ಳಿ. 9 ಮಾಸ ಆ ಜಗನ್ಮಾತೆ ತಾಯಿ ಜೀವ 3-3.5 ಕೆಜಿ ಮಗುವನ್ನು ಹೊಟ್ಟೆಲಿ ಇಟ್ಕೊಂಡಿರುತ್ತೆ ಅಂದರೆ ಯೋಚನೆ ಮಾಡಿ ನೋಡಿ, ಎಷ್ಟು ತ್ಯಾಗ ಮಾಡಿರ್ತಾಳೆ, ಎಷ್ಟು ಹೊತ್ತಿರ್ತಾಳೆ, ಎಷ್ಟು ಸುಸ್ತಾಗಿರ್ತಾಳೆ, ದಣಿದಿರ್ತಾಳೆ, ಬಸವಳ್ದಿರ್ತಾಳೆ, ಅಮ್ಮ ಅಂದಿರ್ತಾಳೆ, ಆಲಾಪನ ಮಾಡಿಬಿಟ್ಟಿರ್ತಾಳೆ, ಹೌದಲ್ವೋ? ಅಂಥ ತಾಯಿ ಜೀವ ಈ ಬಿಸಿಲುಗಾಲದಲ್ಲಿ ಇನ್ನಷ್ಟು ಭಾರ, ಅದು ಮಣಭಾರ. ಬಿಸಿಲಲ್ಲಿ ನಾವು 4 ಕೆಜಿ ಇಡೋಷ್ಟರಲ್ಲೇ ಸುಸ್ತಾಗ್ತೀವಿ ನಮ್ಮ ದೇಹ, ಅದರಲ್ಲೂ ದಪ್ಪಗಿರೋರ ಪಾಡಂತೂ ಗೋವಿಂದ ಗೋವಿಂದ, ಎಷ್ಟೋ ಕಡೆ ಸತ್ತೋಗ್ತಾರೆ, ಅನಿಮಿಕ್ ಪೇಷಂಟ್ಸ್ ಆಗಿ ಸತ್ತೋಗ್ತಾರೆ. ಅಂಥದ್ರಲ್ಲಿ ಒಂದು ಗರ್ಭಿಣಿ ಸ್ತ್ರೀ ಯೋಚನೆ ಮಾಡಿ ನೋಡಿ, ಇದನ್ನು ತಿಳ್ಕೊಂಡು ಅದಕ್ಕೊಂದು ತಯಾರಿ ಮಾಡಿಸಿಟ್ಟಿದ್ದಾರೆ ಸಂಕ್ರಾಂತಿ ಹಬ್ಬಕ್ಕೆ ನಮ್ಮ ಗುರುಗಳು. ಕಡಲೆಕಾಯಿ, ಹಸಿ ಕಡಲೆಕಾಯನ್ನು ತಿನ್ನೋದ್ರಿಂದ ಹೈಯೆಸ್ಟ್ ರಿಚ್ ವಿಟಮಿನ್ಸ್ ಇದೆ, ಸುಮಾರು ಹೆಚ್ಚು ಕಡಿಮೆ 70% ಅಷ್ಟು ಆ ಹುಟ್ಟುವ ಮಕ್ಕಳ ಗ್ರೋತನ್ನು ಬೆಳೆಸುತ್ತೆ, ಅಂಗಾಂಗಗಳ ರಚನೆಗೆ ಪೂರಕವಾಗಿ ಸಹಾಯ ಮಾಡುತ್ತೆ ಅನ್ನತಕ್ಕಂಥದ್ದನ್ನು ತಿಳ್ಕೊಂಡಿದ್ರು. ಅದನ್ನು ವಿಜ್ಞಾನ ಇವತ್ತು ಹೇಳುತ್ತಪ್ಪ, ದಣಿತಾರೆ, ಬಳಲೋಗ್ತಾರೆ ಗರ್ಭಿಣಿಯರು, ಬಾಣಂತಿಯರು. ಮಗು ಆದಮೇಲೆ ಅಂತೂ ಈ ಒಂದು ಮಾರ್ಚ್ ಏಪ್ರಿಲಲ್ಲಿ ಬರತಕ್ಕಂಥ ಬಿಸಿಲು ಶಿವ ಶಿವ, ಅದಕ್ಕೆ ಆಷಾಢದಲ್ಲಿ ಸೇರಬಾರ್ದು ಅಂತ ಹೇಳ್ತಿದ್ದು. ಒಂದೇ ಹೊಸ್ತಲಲ್ಲಿ ಅತ್ತೆ ಅಳಿಯ ಓಡಾಡಬಾರ್ದು, ಅತ್ತೆ ಸೊಸೆ ಓಡಾಡಬಾರ್ದು ಅಂತೆಲ್ಲ ನಿಯಮ ಇಟ್ಟಿದ್ದು, ಯಾಕಂದರೆ ಆಷಾಢಕ್ಕೆ ಕರೆಕ್ಟಾಗಿ ಆ ಗಂಡು ಹೆಣ್ಣು ಮಿಲನವಾಗಿ ಆ ಒಂದು ಪ್ರಕೃತಿದತ್ತ ನಿಯಮಕ್ಕೆ ಒಳಗಾಗಿ ಗರ್ಭಿಣಿಯಾಗಿ ಬಿಟ್ಟರೆ ಕರೆಕ್ಟಾಗಿ ಮಾರ್ಚ್ ಏಪ್ರಿಲಲ್ಲಿ ವಸಂತ ಮಾಸದಲ್ಲಿ ಗರ್ಭವನ್ನು ಭೂಮಿಗಿಳಿಸ್ತಾಳೆ, ಮಗು ಕೂಡ ದಣದೋಗ್ಬಿಡುತ್ತೆ ಆ ಬಿಸಿಲು ಜಳಕ್ಕೆ. ಆಕೆಗೆ ಇಲ್ಲ ಮಗುವಿಗೆ ಇಬ್ಬರಲ್ಲೊಬ್ಬರಿಗೆ ಏನಾದರೂ ಕುತ್ತಾಗಿಬಿಡುತ್ತೆ. ಹಾಗೆಲ್ಲ ದೂರ ದೂರದಲ್ಲಿ ಆಸ್ಪತ್ರೆ, ಧರ್ಮದ ಆಸ್ಪತ್ರೆ ಅಂತ ಈ ರೀತಿ ಲೆಕ್ಕಾಚಾರ. ಅದಕ್ಕೊಂದು ಕಡಲೆಕಾಯಿ ತಂಪಾಗಿಡಲಿಕ್ಕೆ, ಶಕ್ತಿಯಾಗಿ ತುಂಬಿಸಲಿಕ್ಕೆ ಅನ್ನತಕ್ಕಂಥದ್ದು ಮಾಡಿಟ್ಟಿದ್ದು. ಅದರಲ್ಲೂ ಬ್ಲಡ್ ಶುಗರ್ಗೆ ಇಟ್ ಇಸ್ ಎ ಒನ್ ಆಫ್ ದ ಬೆಸ್ಟ್ ಫುಡ್ ಇದು, ಹಸಿ ಕಡಲೆಕಾಯಿ ತಿನ್ನೋದು. ತುಂಬ ದಪ್ಪ ಇರೋರಿಗೆ ಸಣ್ಣ ಆಗಲಿಕ್ಕೆ ಒನ್ ಆಫ್ ದ ಬೆಸ್ಟ್ ಫುಡ್. ಮೋಷನ್ ಪ್ರಾಬ್ಲಮ್ ಇರತಕ್ಕಂಥದ್ದಕ್ಕೆ ಒನ್ ಆಫ್ ದ ಬೆಸ್ಟ್ ಫುಡ್, ಅದನ್ನು ಚೆನ್ನಾಗಿ ಬೇಯಿಸಿ ಹಸಿ ಕಡಲೆಕಾಯನ್ನು ತಿನ್ನೋದ್ರಿಂದ
ಆ ಒಂದು ನಾವು ಕಿಟ್ಟ ಎಣ್ಣೆ ಖಾರ ಹುಳಿ ಏನೇನೋ ತಿಂದು ದೇಹ ಗುಂಡು ಗುಂಡು ಮಾಡಿಕೊಂಡು ಹೊಟ್ಟೆನ ಡಬ್ಬ ಮಾಡಿ ಅಲ್ಲಿ ಎಲ್ಲ ಗಲೀಜು ತುಂಬಿಸಿದಾಗೆ ಒಂದು ಮನೆಯಲ್ಲಿ ಒಂದು ನೀರಿನ ಪಾತ್ರೆ ಇದೆ ಅಂತ ಇಟ್ಕೊಳ್ಳಿ, ನೀವು ತೊಳಿಬೇಡಿ ಅದನ್ನು, ನೀರು ಹಾಕ್ತಾ ಇರಿ, ಅದರಲ್ಲೇ ಕುಡಿತಾ ಇರಿ. ಮೂರನೇ ದಿನ ನೋಡಿ ಪಾಚಿ ಕಟ್ಬಿಟ್ಟಿರುತ್ತೆ, ಅದಕ್ಕೆ ಡೈಲಿ ತೊಳಿತೇವೆ. ನಮ್ಮ ಹೊಟ್ಟೆನ ತೊಳಿಯೋದು ಹೇಗೆ? ಗುರುಗಳು ಕಂಡಿಡ್ಕೊಂಡಿದ್ರು ಈ ರೀತಿ. ಅದರ ಜೊತೆಯಲ್ಲಿ ಬೇಯಿಸಿದ ಕಬ್ಬನ್ನು ತಿಂದರೆ ಇನ್ನೂ ಅದ್ಭುತ ಅನ್ನೋದನ್ನು ಕಂಡಿಡ್ಕೊಂಡಿದ್ರು. ಕಣ್ಣುಗಳಿಗೆ ರಾಮಬಾಣ, ಕಣ್ಣುಗಳ ಶಕ್ತಿಗೆ, ಹಲ್ಲುಗಳ ಶಕ್ತಿಗೆ. ನೀವೇನಾದರೂ ಹಳ್ಳಿಗಳ ಕಡೆ ಹೋಗಿ ನೋಡಿ, ಈ ಕಬ್ಬು ಬೆಳೀತಕ್ಕಂಥ ಪ್ರದೇಶಗಳ ಆ ಒಂದು ವಯಸ್ಸಾದ ಅಜ್ಜಪ್ಪಂದ್ರನ್ನ ನೋಡಿ. ನಾನು ನೋಡಿದನು ಒಬ್ಬ 78 ವರ್ಷದ ಅಜ್ಜಪ್ಪ ಆರಾಮ್ಸೆ 80 ಕೆಜಿ ಮೂಟೆ ಎತ್ಕೊಂಡು ಹೋಗ್ತಿದ್ದಾರೆ. ಎಷ್ಟಿರ್ಬೋದು ಅವ್ರಿಗೆ ಅಂತ ನಾನು ಕೇಳಿದೆ, ಒಂದು 40-45 ಇರ್ಬೋದೇನೋ ಅಂತ. 78 ವರ್ಷ ಅಂದರು. ಕಾರಣ ಆ ಕಬ್ಬಿನ ಮಹತ್ವ. ಅದರಲ್ಲೂ ಈ ಲಿವರ್ ಪ್ರಾಬ್ಲಮ್ ಆಗಿ, ಜಾಂಡಿಸ್ ಪ್ರಾಬ್ಲಮ್ ಆಗಿ ಟ್ರೀಟ್ಮೆಂಟಲ್ಲಿ ಇರ್ತಕ್ಕಂಥವರಿಗೆ ಶುಗರ್ ಈಸ್ ದ ಬೆಸ್ಟ್. ಥಂಡಿಗಾಲದಲ್ಲಿ ಹುಳಿ ತಿಂದು ಹೆಚ್ಚು ಕಡಿಮೆ ಮಾಡ್ಕೊಂಡಿರ್ತೀರ, ಹೊಟ್ಟೆ ಸ್ಪ್ಲೀನ್ ಎಲ್ಲ, ಇಂಟೆಸ್ಟೈನ್, ಗ್ಯಾಸ್ಟ್ರಿಕ್, ಇಟ್ಸ್ ಒನ್ ಆಫ್ ದ ಬೆಸ್ಟ್ ಫುಡ್ ಶುಗರ್ ಕೇನ್. ಡಯಾಬಿಟಿಕ್ ಇರೋರು ಕೂಡ ಒಂದು ಚೂರು ನಿಯಂತ್ರಣದಲ್ಲಿ ತೊಗೊಂಡ್ರೆ ತೊಂದರೆ ಇಲ್ಲ. ಸಿಕ್ತು ಅಂತ ಹೇಳಿಬಿಟ್ಟು ಇಷ್ಟಕ್ಕೂ ತೊಗೊಂಡ್ರೆ ಅದು ತುಂಬ ದೊಡ್ಡ ಸಮಸ್ಯೆ, ನೆನಪಲ್ಲಿ ಇಟ್ಕೊಳ್ಳಿ. ಅದಿಲ್ಲದೆ ಕಿಡ್ನಿ ಸಮಸ್ಯೆಗೆ, ಹಾರ್ಟ್ ಸಮಸ್ಯೆಗೆ, ಬ್ರೈನ್, ಕೆಲವರಿಗೆ ಮೆಮೊರಿ ಪ್ರಾಬ್ಲಮ್, ವಯಸ್ಸಾದ ಕಾಲದಲ್ಲಿ ಮರು ಬರುತ್ತೆ, ಎಲ್ಲೋ ಇಟ್ಬಿಟ್ಟಿದ್ದೀವಿ ಅಂತ, ಅದಕ್ಕೆ ಕಬ್ಬಿನ ಜ್ಯೂಸ್ ಕುಡಿಸ್ತಾರೆ, ಕಬ್ಬನ್ನ ತಿನ್ನಿಸ್ತಾರೆ. ದವಡೆಗಳು ಗಟ್ಟಿ ಆಗಲಿಕ್ಕೆ, ಪ್ಯಾರಾಥೈರಾಯ್ಡ್ ಆ ಒಂದು ಇದನ್ನು ಫಂಕ್ಷನ್ ಸರಿಯಾಗಿ ಆಗಲಿಕ್ಕೆ, ಟಾನ್ಸಿಲ್ ಪ್ರಾಬ್ಲಮ್ಸ್ ಹೋಗಲಿಕ್ಕೆ, ತುಂಬ ಶೀತ, ಈ ನವಂಬರ್ ಡಿಸೆಂಬರ್ ಜನವರಿ ಬಂದು ಶೀತದ ಸಮಸ್ಯೆ, ಗಂಟಲೆಲ್ಲ ಕೆಟ್ಟೋಗ್ಬಿಟ್ಟಿರುತ್ತೆ. ಸರಿ ಕಬ್ಬನ್ನು ಬೇಯಿಸಿಬಿಟ್ಟು ತಿಂದು ನೋಡಿ, ಇವತ್ತು ಆ ಗಂಟ್ಲು ಕೆರೆತ, ಆ ಗಂಟ್ಲು ಸಮಸ್ಯೆದು ಹೊರಟೋಗುತ್ತೆ ಅನ್ನತಕ್ಕಂಥದ್ದು ತಿಳ್ಕೊಂಡಿದ್ರು ನಮ್ಮ ಮಹರ್ಷಿಗಳು. ಅದಕ್ಕೆ ನೋಡಿ ಅಲ್ಲಿ ಇಟ್ಟಿದ್ದಾರೆ ಒಂದು ಬಾಣ, ಎಷ್ಟು ವಿಶೇಷ ಅಲ್ವಾ. ಆ ಕಬ್ಬಿನಲ್ಲಿ ನೋಡಿ, ಆ ಕಬ್ಬನ್ನ ಸರಿಯಾಗಿ ಈ ಸಂದರ್ಭದಲ್ಲಿ ತೊಗೊಂಡ್ರೆ ಕೆಲವರಿಗೆ ಭಯ ಇರುತ್ತೆ, ನನ್ನ ಕಿಡ್ನಿಗೂ ಏನಾದರೂ ಆಗ್ಬೋದು, ನನ್ನ ಫ್ಯಾಮಿಲಿನಲ್ಲಿ ಈ ಥರದ್ದು ಕಿಡ್ನಿ ಡಿಸೀಸಸ್ ಬಂದುಬಿಟ್ಟಿದೆ, ಮಗಳಿಗೋ ಅಪ್ಪನಿಗೋ ಅಮ್ಮನಿಗೋ, ಇಟ್ಸ್ ಹೆರಿಡಿಟಿ ಅನ್ನೋ ಥರ ಕೆಲವರಿಗೆ ಆ ಒಂದು ಭ್ರಾಂತಿ ಕೂತ್ಕೊಬಿಟ್ಟಿರುತ್ತೆ. ಅಂಥವರು ದಿನನಿತ್ಯ ಒಂದು ಲೋಟ ಶುಗರ್ ಕೇನ್ ಜ್ಯೂಸನ್ನು ಕುಡಿತಾ ಬನ್ನಿ. ಕಿಡ್ನಿ ಫಂಕ್ಷನ್ಸ್ ವೆರಿ ವೆಲ್, ಯೂರಿನರಿ ಇನ್ಫೆಕ್ಷನ್ಸ್ಗಂತೂ ಫ್ಯಾಂಟಾಸ್ಟಿಕ್, ಯೂರಿನರಿ ಬ್ಲಾಕೇಜಸ್ಗೂ ಫ್ಯಾಂಟಾಸ್ಟಿಕ್ ಈ ಒಂದು ಕಬ್ಬಿನ ರಸ. ಕಬ್ಬನ್ನು ಸೇವಿಸ್ತಕ್ಕಂಥದ್ದು, ಅದರಲ್ಲೂ ನೋಡಿ ಆ ಡಬ್ಬ ಅಂತ ಹೇಳಿದ್ವಲ್ಲ ಹೊಟ್ಟೆ, ಅದರಲ್ಲಿ ಕಟ್ಟಿರ್ತಕ್ಕಂಥ ಕಿಟ್ಟವನ್ನೆಲ್ಲ ಕಿತ್ತು ಮಲಮೂತ್ರಗಳ ಮೂಲಕ, ಕಫದ ಮೂಲಕ ತೆಗೆದು ಹಾಕುತ್ತೆ ಅನ್ನತಕ್ಕಂಥದ್ದು. ಅದರಲ್ಲೂ ಮಕ್ಕಳು ಸ್ಪೋರ್ಟ್ಸ್ ಆಡ್ತಾರೆ ಅಂತ ಇಟ್ಕೊಳ್ಳಿ, ಏನೇನೋ ಇವತ್ತು ಮಾರ್ಕೆಟಲ್ಲಿ ಡ್ರಿಂಕ್ಸ್ಗಳು ಬಂದಿದ್ದಾವೆ, ಹೆಸರುಗಳು, ನೂರಾರು ಹೆಸರುಗಳು. ಅವ್ರಿಗೆ ಡೈಲಿ ಒಂದು ಲೋಟ ಕಬ್ಬಿನ ಜ್ಯೂಸ್ ಕುಡಿಸ್ಬಿಟ್ಟು ಕಳಿಸಿ, ರನ್ನಿಂಗ್ ಮಾಡಿಸಿ, ಡ್ರಗ್ಸ್ ಬೇಕಿಲ್ಲ. ನೋಡಿ ಆ ಕಿಕ್ಕು ನೋಡಿ, ಆ ಮಕ್ಕಳದು ಓಡೋ ಬೋನ್ ಕೆಪಾಸಿಟಿ ನೋಡಿ. ಅಯ್ಯೋ ಮಗು ಬಿದ್ದುಬಿಟ್ಟ ಗುರುಗಳೇ, ಅಯ್ಯೋ ನಾನು ಬಿದ್ದುಬಿಟ್ಟೆ ಗುರುಗಳೇ, ಯಾಕೆ ಮೂಳೆ ಓದ್ಕೊಂಡಂಗೆ, ಕಬ್ಬಿನ ಹಾಲು ಕುಡಿತಾ ಬನ್ನಿ, ಮೂಳೆಗಳು ಗಟ್ಟಿ ಆಗ್ತಿವೆ. ಅದರಲ್ಲೂ ಮಕ್ಕಳಿಗೆ ವಿಶೇಷವಾದಂಥ ಅತ್ಯುತ್ತಮ ಪೇಯ ಅದು, ಅತ್ಯುತ್ತಮ. ಗರ್ಭಿಣಿಯರಿಗಂತೂ ಅತ್ಯುತ್ತಮ, ಮಗುವಿನ ಬೆಳವಣಿಗೆಗೆ ಹೊಟ್ಟೆಯಲ್ಲೇ ಎನ್ರಿಚ್ಡ್ ವಿಟಮಿನ್ಸ್, ಐರನ್ ಕಂಟೆಂಟ್ ಜಾಸ್ತಿ ಅದರಲ್ಲಿ, ಬೋನ್ಸ್ ಗಟ್ಟಿಯಾಗುತ್ತೆ, ಮೆದುಳು ಗಟ್ಟಿಯಾಗುತ್ತೆ, ಚುರುಕು ಬರ್ತಾರೆ, ಜ್ಞಾಪಕ ಶಕ್ತಿಗಂತೂ ಅದ್ಭುತವಾದ ರಾಮಬಾಣ ನೋಡಿ. ಇದರ ಜೊತೆಯಲ್ಲೇ ಕುಂಬಳಕಾಯಿ ಕೂಡ ನಾವಿಟ್ಟು ಬೇಯಿಸ್ತೇವೆ, ವಿಶೇಷವಾಗಿ ಈ ಒಂದು ಸಂಕ್ರಾಂತಿ ಹಬ್ಬಕ್ಕೆ. ನಿಮ್ಗೆ ಯಾರಿಗಾದರೂ ಗೊತ್ತಿದೆಯಾ ಕುಂಬಳಕಾಯಿ ಬಂದು, ಈಗಿನ ಯುವಕರನ್ನ ಕೇಳಿ, ನಾನ್ ಸೆನ್ಸ್ ಪಂಪ್ಕಿನ್ ಇಟ್ಸ್ ನೋ ಟೇಸ್ಟಿ, ಏನೂ ಇಲ್ಲ ಅಲ್ಲಿ, ಸಪ್ಪೆ ಸ್ವೀಟು ಖಾರ ಏನಿಲ್ಲ, ಏನೋ ಒಂದು ಚೂರು ಪಾರು ಅಂತ ಗೊತ್ತಿಲ್ಲ. ವಯಸ್ಸಾದವ್ರಿಗೆ ತುಂಬ ಇಷ್ಟ ಆಗುತ್ತೆ. ಹಳ್ಳಿಗಳ ಕಡೆ ಹೋಗಿ ನೋಡಿ, ಮನೆಯಲ್ಲಿ ಹೀಗೆ ಆ ತೋಟದ ಮನೆಯಲ್ಲಿ, ಅಡುಗೆ ಮನೆಯಲ್ಲಿ ವರ್ಷಗಟ್ಟಲೆ ಕಟ್ಟಿಟ್ಟಿರ್ತಾರೆ ಆ ಕುಂಬಳಕಾಯಿನ. ಕುಂಬಳಕಾಯಿ ಪಲ್ಯ ಇಲ್ಲ ಅಂದರೆ ವಯಸ್ಸಾದವ್ರು ಊಟ ಮಾಡಲ್ಲ. ಕಾರಣ ಗೊತ್ತಿದೆಯಾ ಯಾಕೆ ಅಂತ? ಕ್ಯಾಟ್ರಾಕ್ಟ್ ಸಮಸ್ಯೆಗೆ ಅದೊಂದು ದೊಡ್ಡ ರಾಮಬಾಣ. ವಯಸ್ಸಾದ ಕಾಲದಲ್ಲಿ ಕ್ಯಾಟ್ರಾಕ್ಟ್ ಪೊರೆ ಬಂದುಬಿಟ್ಟಿದೆ, ಪೊರೆ ಬರುತ್ತೆ, ಬೇಗ ಬರುತ್ತೆ, ಕಣ್ಣುಗಳ ದೃಷ್ಟಿ ಹೋಗುತ್ತೆ ಅಂತ ಭಯ ಬೀಳತಕ್ಕಂಥವ್ರಿಗೂ, ಎಲ್ರಿಗೂ ಬರುತ್ತೆ ವಯಸ್ಸಾದ ಮೇಲೆ, ಇದು ನಿಜ. ಪೊರೆ ಅನ್ನೋದು ಬರಲೇಬೇಕು, ಚರ್ಮ ಸುಗ್ಗಟ್ಬಿಡುತ್ತೆ ಗುರುಗಳೇ, ಯೌವನ ಬರಿತರ ಕಾಣಿಸ್ಬೇಕು. ನಾನು ನನ್ನ ಗಂಡ, ನಾನು ನನ್ನ ಹೆಂಡತಿ ಚೆನ್ನಾಗಿರಬೇಕು, ಸೊಂಟಕ್ಕೆ ಬಲ ಬೇಕು,
ಬುದ್ಧಿ ಶಕ್ತಿಗೆ ಜ್ಞಾಪಕ ಶಕ್ತಿಗೆ ಚೆನ್ನಾಗಿರಬೇಕು. ವಯಸ್ಸಾದ ಕಾಲದಲ್ಲಿ ನೆನಪಿಟ್ಕೊಳ್ಳಿ, ಜೀರ್ಣಶಕ್ತಿ ಅಷ್ಟೊಂದು ಗಟ್ಟಿ ಇರೋಲ್ಲ, ಡೈಜೆಸ್ಟಿವ್ ಸಿಸ್ಟಮ್ ನಮ್ದು ಅಷ್ಟೊಂದು ಕೆಪಾಸಿಟಿ ಇರೋಲ್ಲ. ಅದನ್ನು ಕಂಟ್ರೋಲ್ ಮಾಡಲಿಕ್ಕೆ, ಫಂಕ್ಷನ್ ಸರಿಯಾಗಿ ಮಾಡಲಿಕ್ಕೆ ಆ ಕುಂಬಳಕಾಯಲ್ಲಿದೆ ಒಂದು ಅದ್ಭುತವಾದಂಥ ಒಂದು ಗುಣ ನೋಡಿ. ಇವತ್ತು ಈ ಸಂಕ್ರಾಂತಿ ಹಬ್ಬಕ್ಕೆ ಅದನ್ನು ಹಾಕಿ ಸೇರಿಸಿ ಬೇಯಿಸಿ ತಿನ್ನತಕ್ಕಂಥದ್ದು. ಮುಖ್ಯವಾಗಿ ನಾನು ಆಗಲೇ ಹೇಳಿದೆ, ಸಿಕ್ಕಾಬಟ್ಟೆ ಟ್ಯಾಬ್ಲೆಟ್ಸು, ಮೆಡಿಸಿನ್ಸು, ಸಿರಪ್. ಗುರುಗಳೇ ತಲೆನೋವು ಗುರುಗಳೇ ಆ ಸಿರಪ್ ಕುಡಿ, ಗುರುಗಳೇ ಮೈಗ್ರೇನ್ ಗುರುಗಳೇ ಆ ಸಿರಪ್ ಕುಡಿ. ಆ ಯೂರಿನ್ಗೆ ಹೋಗ್ತಾರೆ, ಗಬ್ಬು ವಾಸನೆ ಬರ್ತಿರುತ್ತೆ. ಕಾರಣ ಏನು ಗೊತ್ತಾ? ಸೋ ಮಚ್ ಆಫ್ ಡ್ರಗ್ಸ್, ಸೋ ಮಚ್ ಆಫ್ ಮೆಡಿಸಿನ್ಸ್, ಈ ಥರದ ಅಭ್ಯಾಸ ಆಗ್ಬಿಟ್ಟಿರುತ್ತೆ. ಅಂಥವರಿಗೆ ವಿಶೇಷವಾದಂಥದ್ದು ಆ ಕುಂಬಳಕಾಯಿ. ಕುಂಬಳಕಾಯಿ ಪಲ್ಯವನ್ನು ಮಾಡಿಸಿ, ಕುಂಬಳಕಾಯಲ್ಲಿ ವಿಶೇಷವಾಗಿ ಪಾಯಸವನ್ನು ಹೆಸರುಬೇಳೆ ಹಾಕಿಸಿ ಮಾಡಿಸಿ, ಕುಂಬಳಕಾಯಲ್ಲಿ ಕಿಚಡಿ ಮಾಡಿಸಿ ತಿನ್ನಿ, ಕುಂಬಳಕಾಯಲ್ಲಿ ವಿಶೇಷವಾಗಿ ಪೊಂಗಲಲ್ಲಿ ಸೇರಿಸಿ ತಿನ್ನಿ, ಅದ್ಭುತ. ಅದರಲ್ಲೂ ನೋಡಿ, ಸ್ಟ್ರೋಕ್ಸ್ಗೆ ಏನೋ ಆಗುತ್ತೆ, ಕೊಲೆಸ್ಟ್ರಾಲ್ ಜಾಸ್ತಿ ಆಗ್ತಿದೆ, ಹಾರ್ಟ್ ಪ್ರಾಬ್ಲಮ್, ಹಾರ್ಟ್ನಲ್ಲಿ ಕೊಲೆಸ್ಟ್ರಾಲ್ ಪ್ರಾಬ್ಲಮ್ ಏನಾದರೂ ಜಾಸ್ತಿ ಆಗ್ತಿದೆ ಹೇಳ್ತಿದ್ದಾರೆ. ಬೇರೆ ಏನು ತಿನ್ನೋದು ಗುರುಗಳೇ? ಕುಂಬಳಕಾಯಿ ತಿಂತ ಬನ್ನಿ ಒಂದು ಪೀಸ್ ಡೈಲಿ ಬೇಯಿಸ್ಬಿಟ್ಟು. ಅದಕ್ಕೆ ವಯಸ್ಸಾದವ್ರು ತಿನ್ನೋದು ನೋಡಿ ಹಳ್ಳಿಗಳ ಕಡೆ, ಅವ್ರಿಗೆಲ್ಲಿ ಬರುತ್ತೆ? ಸ್ಟ್ರೋಕ್ಸು ಇಲ್ಲ, ಮಣ್ಣಾಂಗಟ್ಟಿನೂ ಇಲ್ಲ, ಗಟ್ಟಿಮುಟ್ಟಾಗಿ. ಇವತ್ತು ಸಿಟಿನಲ್ಲಿರೋರ್ಗೆ ಸ್ಟ್ರೋಕ್ಸ್ ಹೊಡೆಯುತ್ತೆ. 20 ವರ್ಷದ ಹುಡುಗನಿಗೆ ಹಾರ್ಟ್ ಅಟ್ಯಾಕ್ ಅನ್ನೋದು ಕೇಳಿದ್ರೆ, ಜಿಮ್ಗೆ ಹೋಗ್ತಿದ್ದಾನಂತೆ 25 ವಯಸ್ಸಿಗೆ ಡಮಾಲ್, ಜಿಮ್ಮಲ್ಲೇ ಹಾರ್ಟ್ ಅಟ್ಯಾಕ್ ಆಗಿಬಿಟ್ಟಿದೆ, ಹೋಗ್ಬಿಟ್ಟ ಗುರುಗಳೇ. ವೈ ಯುವರ್ ಫುಡ್ ಸ್ಟೈಲ್ ನೋಡಿ, ಗುರುಗಳಿಗೆ ಅದು ಗೊತ್ತಿತ್ತು. ಒಂದೊಂದು ವೈಶಿಷ್ಟ್ಯತೆಯಲ್ಲೂ ಕೂಡ ತಿಳಿಸ್ಕೊಡ್ತಿದ್ರು ನಮಗೆ. ನಮ್ಗೆ ಹೇಳಿದ್ರೆ ಕೇಳಲ್ಲ ಅಂತ ಸಂಕ್ರಾಂತಿಗೆ ತಿನ್ನಿ ಬೇಯಿಸಿ ಅಂತ ನಮಗೊಂದು ಅಚ್ಚುಕಟ್ಟು ರೂಪ ಕೊಟ್ಟರು ನಮಗೆ. ಇದರ ಜೊತೆಯಲ್ಲಿ ಬೆಲ್ಲ ಇಟ್ಟಿದ್ದಾರೆ ಅಲ್ಲೊಂದು, ಹೌದಲ್ವಾ? ಅದರ ಜೊತೆಯಲ್ಲಿ ಅವರೇಕಾಳು ಇಟ್ಟಿದ್ದಾರೆ. ಆ ಬೆಲ್ಲದಲ್ಲಿ ನೋಡಿ, ಫುಡ್ ಪೈಪನ್ನು ಕ್ಲೀನ್ ಮಾಡತಕ್ಕಂಥ ಒಂದು ವಿಶಿಷ್ಟವಾದಂಥ ಶಕ್ತಿ ಇದೆ ಅಂತ ಗೊತ್ತಿದೆಯಾ? ತಿಳಿಸ್ಕೊಡ್ತೇನೆ ಮುಂದಿನ ಭಾಗದಲ್ಲಿ, ಕಾದು ನೋಡಿ. ಖಂಡಿತ ಗುರುಜಿ. ವೀಕ್ಷಕರೇ, ಇಲ್ಲಿ ಇಟ್ಟಿರುವಂತಹ ವಸ್ತುಗಳ ಬಗ್ಗೆ ಗುರುಜಿ ಹೇಳಿದ್ರು. ಆದರೆ ಪೊಂಗಲ್, ಸಿಹಿ ಪೊಂಗಲು, ಖಾರ ಪೊಂಗಲ್, ಅದನ್ನು ಯಾಕೆ ಸಂಕ್ರಾಂತಿ ಹಬ್ಬದ ದಿನ ಮಾಡ್ತಾರೆ? ನೀವು ಈಗ ಹೋಗಿ ಪೊಂಗಲ್ ರೆಡಿ ಮಾಡಿ ಬನ್ನಿ, ನಾನು ಒಂದು ಪುಟ್ಟ ವಿರಾಮ ತಗೊಂಡು ಬೇಗ ವಾಪಸ್ಸಾಗಿ ಗುರುಜಿ ಅದನ್ನು ಯಾಕೆ ಮಾಡಬೇಕು ಅಂತ ಹೇಳ್ಕೊಡ್ತಾರೆ. ಓಕೆ. ವಿರಾಮದ ನಂತರ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ನೀವು ನೋಡ್ತಿದ್ರ ನಿಮ್ಮೆಲ್ಲರ ನೆಚ್ಚಿನ ಮಹರ್ಷಿ ದರ್ಪಣ ಕಾರ್ಯಕ್ರಮವನ್ನು. ದೀಪಾ ಅನ್ನೋರು ನಮ್ಮ ಕಾರ್ಯಕ್ರಮಕ್ಕೆ ಸಂದೇಶವನ್ನು ಕಳಿಸಿದ್ರು ವೀಕ್ಷಕರೇ, ಅವರು ಕರೆಯನ್ನು ಮಾಡಿದ್ದೀವಿ. ಹಲೋ, ಹಲೋ, ನಮಸ್ತೆ ದೀಪಾ ಅವರೇ. ನಮಸ್ತೆ ಮೇಡಮ್. ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ನಿಮಗೂ ಶುಭಾಶಯಗಳು ಮೇಡಮ್. ಧನ್ಯವಾದಗಳು. ಮಾ, ಯಾರ ಬಗ್ಗೆ ಪ್ರಶ್ನೆಯನ್ನು ಕೇಳಬೇಕಿತ್ತು? ನನ್ನ ಬಗ್ಗೆನೇ ಮೇಡಮ್. ನೀವು ಹುಟ್ಟಿದ ದಿನಾಂಕವನ್ನು ಹೇಳ್ತೀರಾ? 10/11. ಹ್ಞೂ, 10/11. ಹ್ಞೂ, ಯಾವ ವರ್ಷ? 90ನೇ ವರ್ಷ. 1990? ಹೌದು ಮೇಡಮ್. ಹುಟ್ಟಿದ ಸಮಯ ಹೇಳಿ ಮಾ. 12:30 ರಾತ್ರಿ. ಗುರುಜಿ ಇದಾರೆ, ಮಾತಾಡಿ ಮಾ. ನಮಸ್ತೆ ಗುರುಜಿ. ನಮಸ್ತೆ ತಾಯಿ. ನಮಸ್ತೆ. ನಮ್ಮ ಜೀವನದ ಬಗ್ಗೆ ಮತ್ತೆ ನಮ್ಮ ಉದ್ಯೋಗದ ಬಗ್ಗೆ ಕೇಳಬೇಕಾಗಿತ್ತು ಗುರುಜಿ. ಹ್ಮ್, ನೋಡೋಣ ನಿಮ್ಮ ಒಂದು ತಾಂಬೂಲ ಏನು ಹೇಳುತ್ತೆ ಅನ್ನತಕ್ಕಂಥದ್ದು ನೋಡೋಣ ತಾಯಿ. ಒಂದು, ಎರಡು, ಮೂರು, ನಾಲ್ಕು, 5, 6, 7. ಯಾಕೋ ಬರೀ 7 ಬೀಳುಗಳ ಒಂದು ಪ್ರಭಾವ ಈ ಕುಟುಂಬದ ಮೇಲಿರ್ತಕ್ಕಂಥದ್ದು. ಈ ಮನೆಯಲ್ಲಿ ನೋಡಿ, ಏನೋ ಒಂದು ನೋವಿದೆಮ್ಮ, ತುಂಬ ದೊಡ್ಡ ನೋವಿದೆ. ಏನೋ ಒಂಥರ ಸಂಕಟ, ಅದು ಒಗ್ಗಟ್ಟಿರ್ಬೋದು, ಅನಾರೋಗ್ಯ ಇರ್ಬೋದು, ಅಪಮೃತ್ಯು ಇರ್ಬೋದು, ಅಪವಾದ ಇರ್ಬೋದು, ಕೋಟ್ ಏನೋ ಒಂದಿದೆ. ಯಾಕೋ ಸಂವೇರ್ ದಿಸ್ ಫ್ಯಾಮಿಲಿ ಇಸ್ ನಾಟ್ ಹ್ಯಾಪಿ, ಟೋಟಲಿ ನಾಟ್ ಹ್ಯಾಪಿ. ಆ 7 ಅಂತ ಹೇಳಿದ್ರೇ ಆ ಕೇತುವಿನ ಒಂದು ಪ್ರಭಾವ. ಅಲ್ಲಿ ವೈರಾಗ್ಯ ತುಂಬಿಸಬೇಕು, ಏನಾದರೂ ಅನಾರೋಗ್ಯ ತುಂಬಿಸಬೇಕು, ಆಸ್ಪತ್ರೆ ವಾಸಗಳಾಗಬೇಕು. ನಿಮಗೆ ಆಲ್ರೆಡಿ ಇಷ್ಟು ಚಿಕ್ಕ ವಯಸ್ಸಿಗೆ 23-24ಕ್ಕೆ ಪೂರ್ಣ ವೈರಾಗ್ಯ ಬಂದ್ಬಿಟ್ಟಿದೆ. ನನಗೇನು ಬೇಡ ಅನ್ನಿಸ್ತಕ್ಕಂಥದ್ದು ಕೂಡ ಮೊದಲು ತಾಯಿ ತಪ್ಪು ತಿಳ್ಕೋಬೇಡಿ. ಮನೆಯಲ್ಲಿ ಪ್ರತಿ ಶುಕ್ರವಾರ ಸಂಜೆ ಹೊಸಲಿನ ಹೊರಗಡೆ ನಿಂಬೆಹಣ್ಣಿನ ದೀಪ ಹಚ್ಚಿ ಆ ಮನೆಯಲ್ಲಿ ಯಾಕೋ ಒಂದು ರೀತಿ ಪೀಡಾಕಾಟ, ರಾಹುಕಾಟ, ದುರ್ಗಾಬಾಧ, ಏನೋ ಒಂದು ರೀತಿ ಶತ್ರುಗಳ ಬಾಧ, ಒಂಥರ ಮರಣ ಬಾಧ, ನೆಮ್ಮದಿಯ ಬಾಧ ಇವೆಲ್ಲ ಭಂಗ ತರಿಸ್ತಿದೆ. ಫಸ್ಟು ಅದನ್ನು ಮಾಡಿ ಪ್ರತಿ ಶುಕ್ರವಾರ. ನಿಂಬೆ ದೀಪ ಗುರುಜಿ? ಹೌದು. ಹಾಗೆ
ಪ್ರತಿ ಮಂಗಳವಾರ ದೇವಿ ದೇವಸ್ಥಾನದಲ್ಲಿ ನಿಂಬೆಹಣ್ಣಿನ ದೀಪವನ್ನು ಹಚ್ಚಿಸ್ತಕ್ಕಂಥದ್ದು ಹೊಸಲತ್ರ, ಹಾಗೆಯೇ ಅಲ್ಲಿ ಸ್ವಲ್ಪ ಒಂದು ಬಟ್ಟಲು ಅರಿಶಿನವನ್ನು ಅಭಿಷೇಕಕ್ಕೆ ಕೊಟ್ಟು ಅಲ್ಲಿ ಅಭಿಷೇಕವಾಗಿರುವ ಅರಿಶಿನವನ್ನು ತಗೋಬಂದು ಒಂದು ಜಗ್ ನೀರಿನಲ್ಲಿ ಕಲಸಿ ಮನೆಯೆಲ್ಲ ಪ್ರೋಕ್ಷಣೆ, ಮನೆಯವರ ಮೇಲೆಲ್ಲ ಪ್ರೋಕ್ಷಣೆ, ಅದನ್ನು ಸ್ನಾನಕ್ಕೂ ಬಳಸ್ತಕ್ಕಂಥ ಒಂದು ಪುಟ್ಟ ಪರಿಹಾರವನ್ನು ಮಾಡುತ್ತಾ ಬನ್ನಿ. ಒಂದು 16 ಮಂಗಳವಾರಗಳಷ್ಟರಲ್ಲೇ ನೋಡಿ ಒಂದು ಬದುಕು ಬಂಗಾರ ಆಗುತ್ತೆ, ನೆಮ್ಮದಿ ಆಗುತ್ತೆ. ಆಗುತ್ತೆ ತಾಯಿ, ಈ ಒಂದು 4 ತಿಂಗಳ ಒಳಗಡೆ ನಿಮಗೆ ವಿಶೇಷವಾದಂಥ ಉದ್ಯೋಗ ಹಾಗೂ ಕರ್ಮಸ್ಥಾನಕ್ಕೆ ತುಂಬ ಚೆನ್ನಾಗಿರೋದ್ರಿಂದ, ಶನಿ ನೋಡ್ತಿರೋದ್ರಿಂದ ವಿಶೇಷವಾದಂಥ ಉದ್ಯೋಗ ಪ್ರಾಪ್ತಿಯನ್ನು, ವ್ಯವಹಾರ ಪ್ರಾಪ್ತಿಯನ್ನು ಪಡೆಯತಕ್ಕಂಥದ್ದಾಗುತ್ತೆ. ಹೋಗಿ ಬನ್ನಿ. ಧನ್ಯವಾದಗಳು ನಮ್ಮ ಕಾರ್ಯಕ್ರಮಕ್ಕೆ ಸಂದೇಶವನ್ನು ಕಳಿಸಿದ್ದಕ್ಕಾಗಿ. ಗುರುಜಿ, ಈ ವರ್ಷ ಇನ್ನುಳಿದ ರಾಶಿಗಳ ಯೋಗ ಫಲ ಹೇಗಿದೆ ಅಂತ ತಿಳಿಸ್ಕೊಡಿ. ಸಿಂಹರಾಶಿ ಕುಜ 2ನೇ ಮನೆ, ಆ ಒಂದು ಪಂಚಮದಲ್ಲಿ ಸೂರ್ಯ, ಗುರು 11ನೇ ಮನೆಯಲ್ಲಿ, ಚಂದ್ರನೂ 11ನೇ ಮನೆಯಲ್ಲಿ, ಆ ಒಂದು ಶತ್ರುಗಳನ್ನು ಆ ಒಂದು ಬಡದಾಗ್ತಕ್ಕಂಥ ಧೈರ್ಯ ಕೊಡತಕ್ಕಂಥ ಮನೆಯಲ್ಲಿ ಶನಿ ರಾಹು, ಅದ್ಭುತವಾದಂಥ ಸಂಕ್ರಮಣ. ಈ ಸಂಕ್ರಮಣ ನಿಮಗೆ ದೈವ ದರ್ಶನದ ಪ್ರಾಪ್ತಿ ಉಂಟು. ಸಿಂಹರಾಶಿಯವರಿಗೆ ವಿಶೇಷ ಅಧಿಕಾರ ಬಲ, ಆನಂದ ಬಲ, ಮಗು ಬಲ, ಮದುವೆ ಬಲ, ಉದ್ಯೋಗ ಬಲ, ಅಧಿಕಾರ ಬಲ, ಹೆಸರು, ಕೀರ್ತಿ, ಪ್ರತಿಷ್ಠೆ ಎಲ್ಲ ಬರುತ್ತೆ. ಆದರೆ ಆತುರಗಾರನಿಗೆ ಬುದ್ಧಿಮಟ್ಟ, ವಿಪರೀತ ದುಡ್ಡು ಬಂದಾಗ, ವಿಪರೀತ ಹೆಸರು ಬಂದಾಗ ಅಲ್ಲಿ ಏನೋ ಒಂದು ಕುತ್ತುಗಳು ನಡೆಯುತ್ತೆ. ನಿಮ್ಮ ಬುದ್ಧಿ ನಿಮ್ಮ ಸ್ವಾಧೀನದಲ್ಲಿರೋಲ್ಲ, ನಿಮ್ಮ ಮಾತು ನಿಮ್ಮ ಸ್ವಾಧೀನದಲ್ಲಿರೋಲ್ಲ, ಏನೋ ಒಂದು ಮಾತಾಡಿಬಿಡ್ತೀರ ಎಡವಟ್ಟು. ವ್ಯವಹಾರದಲ್ಲಿ ಹೋಗಿ ಯಾರ್ದೋ ಮಾತು ಕೇಳಿ ವ್ಯವಹಾರ ಮಾಡೋಕ್ಕೋಗಿ ಸ್ವಲ್ಪ ನಷ್ಟ ಆಗೋದು, ಒಡ ಹುಟ್ಟಿದವರ ಸಹಾಯಕ್ಕೆ ಸ್ವಲ್ಪ ಎಳೆದಾಟಗಳಾಗಿ ನೋವು ತಿನ್ನತಕ್ಕಂಥದ್ದು ಆಗುತ್ತೆ. ಎಚ್ಚರಿಕೆ. ಇನ್ನು ಕನ್ಯಾ ರಾಶಿ 2ನೇ ಮನೆಯಲ್ಲಿ ಶನಿ ರಾಹು, ಲಗ್ನದಲ್ಲೇ ಕುಜ, ಪಂಚಮದಲ್ಲಿ ಬುಧ, 4ನೇ ಮನೆಯಲ್ಲಿ ಶುಕ್ರ, ಅಧಿಕಾರಕಾರಕ, ಪಿತೃಕಾರಕ, ಆತ್ಮಕಾರಕ ಸೂರ್ಯ, ಸುಖಭಾವದಲ್ಲಿ ಅಂದರೆ ತಂದೆಗೋಸ್ಕರ ಖರ್ಚು, ವಿದ್ಯೆಗೋಸ್ಕರ ಖರ್ಚು, ಭೂಮಿಗೋಸ್ಕರ ಖರ್ಚು, ಮನೆಗೋಸ್ಕರ ಖರ್ಚು, ತಾಯಿಗೋಸ್ಕರ ಖರ್ಚು, ಇರತಕ್ಕಂಥ ವ್ಯವಹಾರ ದೊಡ್ಡದು ಮಾಡುವುದರ ಚಿಂತೆ, ಇರುವ ಉದ್ಯೋಗ ಬಿಡುವ ಚಿಂತೆ, ಮನೆ ಬದಲಾಯಿಸುವ ಚಿಂತೆ, ದಾಂಪತ್ಯದಲ್ಲಿ ಏನಾದರೂ ಬಿರುಕುಗಳು, ಶುಕ್ರವಕ್ರ ನೆನಪಿಟ್ಟುಕೊಳ್ಳಿ ಕನ್ಯಾ ರಾಶಿಯವರು. ಇಲ್ಲ ಮನೆಯಲ್ಲಿ ಯಾರಿಗಾದರೂ ಶುಗರ್ ಪ್ರಾಬ್ಲಮ್ ಇದೆ, ಬ್ಯಾಕ್ ಪೇನ್ ಇದೆ, ಸ್ಲಿಪ್ ಡಿಸ್ಕ್ ಪ್ರಾಬ್ಲಮ್ಸ್ ಇದೆ, ಗೈನಕಾಲಜಿಕಲ್ ಪ್ರಾಬ್ಲಮ್ಸ್ ಇದೆ, ಅದು ಉಲ್ಪಣಿಸ್ತಕ್ಕಂಥದ್ದು ಏನಾದರೂ ಆಗುತ್ತೆ. ದಿಢೀರಂತ ಆಕಸ್ಮಿಕವಾಗಿ ಒಂದು ಭೂಮಿ ಲಾಭವನ್ನು ಪಡೆಯತಕ್ಕಂಥ ಯೋಗವೂ ಇದೆ. ದಿಢೀರಂತ ದೈವ ದರ್ಶನ, ಪರಸ್ಥಳ, ಫ್ಲೈಟ್ ಹತ್ತತಕ್ಕಂಥ ಯೋಗವೂ ಕೂಡ ಕೂಡಿ ಬರತಕ್ಕಂಥ ಒಂದು ವರ್ಷವಾಗಿರುತ್ತೆ. ಬುದ್ಧಿವಂತಿಕೆಯಿಂದ ನಿಭಾಯಿಸಿಕೊಂಡ್ರೂ ಕೂಡ ಯಾರದೋ ಸ್ತ್ರೀಯರಿಂದ ಮಾನಸಿಕ ರೋಗವನ್ನು ಅನುಭವಿಸ್ತಕ್ಕಂಥದ್ದು, ಅದು ಅತ್ತೆ ಇರ್ಬೋದು, ತಂಗಿ ಇರ್ಬೋದು, ಅಕ್ಕ ಇರ್ಬೋದು, ನಾದಿನಿ ಇರ್ಬೋದು, ವಾರಗಿತ್ತಿ ಇರ್ಬೋದು, ಈ ಥರದ್ದು ಯಾರದೋ ಒಂದು ಸ್ತ್ರೀಯ ಮೂಲಕ ಸಂಬಂಧಪಟ್ಟಂಥ ವಿಚಾರದಲ್ಲಿ ಈ ವರ್ಷ ಪೂರ್ತಿ ಸ್ವಲ್ಪ ನಲಗತಕ್ಕಂಥದ್ದು ಆಗುವುದು. ಕುಜ 12ನೇ ಮನೆ, ಶುಕ್ರನೇ ವಕ್ರನಾಗಿದ್ದಾನೆ, ಒಡ ಹುಟ್ಟಿದವರ ವಿಚಾರದಲ್ಲಿ ಬಹುದೊಡ್ಡ ನೋವಿದೆ. ಅಯ್ಯೋ ನನ್ನ ತುಳಿದುಬಿಟ್ಟ, ಅಯ್ಯೋ ನನ್ನ ಹಿಂಗೆ ಮಾಡಿಬಿಟ್ಟ, ಹಂಗೆ ಮಾಡಿಬಿಟ್ಟ, ಅವನಿಗೆ ಮಾತ್ರ ಅಪ್ಪ ಆಸ್ತಿ ಕೊಟ್ಬಿಟ್ರು, ಹೆಸರು ಕೊಟ್ಬಿಟ್ರು, ಕೀರ್ತಿ ಕೊಟ್ಬಿಟ್ರು, ದುಡ್ಡು ಕೊಟ್ಬಿಟ್ರು, ಅವನು ಮಾತ್ರ ಬೆಳೆದುಬಿಟ್ಟ, ಇಲ್ಲ ಕೊಟ್ಟಿರ್ತಕ್ಕಂಥ ತೊಗೊಂಡಿರ್ತಕ್ಕಂಥ ವ್ಯವಹಾರ ಭೂಮಿ ವಿಚಾರಗಳಲ್ಲಿ ಬಹುದೊಡ್ಡ ಕಲಹಗಳಾಗ್ತಕ್ಕಂಥದ್ದಾಗುವುದು. ಲಗ್ನಾಧಿಪತಿಯ 3ನೇ ಮನೆಯಲ್ಲಿ ಹೋಗಿ ಕುಳಿತಿದ್ದಾನೆ, ಪುಕ್ಲ ಆಗಿಬಿಡ್ತೀರ, ಈ ವರ್ಷ ತೆಗೆದುಕೊಳ್ಳೋ ನಿರ್ಧಾರ ಎಲ್ಲ ಡುಬುಕು ನಿರ್ಧಾರ. ಅಯ್ಯೋ ಏನಾಗುತ್ತಪ್ಪ, ಹೆಂಗೆ ಮುಂದುವರಿಯೋದಪ್ಪ, ಇನ್ನು ಹೇಗೆ ನಡೆಯೋದಪ್ಪ, ಈ ಥರದ ಒಂದು ಆತಂಕ ಛಾಯೆ ನಿಮ್ಮನ್ನು ಕಾಡತಕ್ಕಂಥದ್ದಾಗುವುದು. ಆದರೂ ಭೂಮಿ ವಿಚಾರಕ್ಕೆ ಕೈ ಹಾಕಬೇಡಿ, ಪಾಲುದಾರಿಕೆ ವಿಚಾರಕ್ಕೆ ಕೈ ಹಾಕಬೇಡಿ, ಪಾರ್ಟ್ನರ್ಶಿಪ್ ವಿಚಾರಕ್ಕೆ ಕೈ ಹಾಕಬೇಡಿ. ದಿಢೀರ್ ಬರತಕ್ಕಂಥ ದುಡ್ಡಿನ ವ್ಯವಹಾರಗಳು ಬಂದ್ಬಿಡುತ್ತೆ, ಯಾರೋ ಇಂಟ್ರೆಸ್ಟ್ ಕೊಡ್ತಾರಂತ 5%, 10%, ಈ ಥರದ್ದು ಏನಾದರೂ ಒಂದು ಲೆಕ್ಕಾಚಾರಗಳು ಹಾಕ್ಲಿಕ್ಕೆ ಹೋದರೆ ಅಂದರೆ ನಷ್ಟ ತಿನ್ನತಕ್ಕಂಥದ್ದಾಗುವುದು. ಎಚ್ಚರಿಕೆ. ವೃಶ್ಚಿಕ ರಾಶಿ, ಶುಕ್ರ ಸೂರ್ಯ 2ನೇ ಮನೆ, 2 ಮದುವೆ ಆಗಿರುವವರು, ಇಲ್ಲ 2ನೇ ಮದುವೆ ಆಗಿರುವವರು, ಇಲ್ಲ 2ನೇ ಮದುವೆ ಆಗಲು ಬಯಸುವವರಿಗೆ ರಾಜಯೋಗ. ವಕ್ರವಾಗಿ ಗುರು ಕುಳಿತಿರೋದ್ರಿಂದ ವಕ್ರವಾಗಿ ಒಂದು ಮಗುವಾಗಬೇಕು, IVF ಮೂಲಕ ಮಗು ಮಾಡಿಕೊಳ್ಳಲು, ಈ ಥರ ಟ್ರೀಟ್ಮೆಂಟ್ ಮೂಲಕ ಮಗು ಮಾಡಿಕೊಳ್ಳಲು, ಇಲ್ಲ ಸರೋಗೇಟ್ ಮದರ್ ಬಾಡಿಗೆ ತಾಯಿಯ ಮೂಲಕ ಮಗು ಮಾಡಿಕೊಳ್ಳಲು ಯೋಜನೆಯಲ್ಲಿದ್ದರೆ ಅಂಥದ್ರಲ್ಲೊಂದು ವಿಶೇಷವಾದಂಥ ಪುಣ್ಯಫಲವನ್ನು ಈ ವರ್ಷ ಪಡೆಯತಕ್ಕಂಥದ್ದಾಗುವುದು. ಆದರೆ ವಿಪರೀತ ದುಡ್ಡು ಖರ್ಚು, ಕುಟುಂಬಕ್ಕೋಸ್ಕರ ಖರ್ಚು, ಕುಟುಂಬದಲ್ಲಿ ಯಾರೋ ಹಿರಿಯರ ಆರೋಗ್ಯಕ್ಕೋಸ್ಕರ ಖರ್ಚು, ವಿಪರೀತ ಸುತ್ತಾಟ ಅಲೆದಾಟ, ವಿಪರೀತ ಧೈರ್ಯ, ಆರೋಗ್ಯ ಚೇತರಿಕೆ ಆಗುವುದು. ಈ ಸಂಕ್ರಾಂತಿ ನಿಮ್ಮ ಜೀವನದಲ್ಲಿ ಆರೋಗ್ಯ ಭಾಗ್ಯವನ್ನು ಕರುಣಿಸ್ತಕ್ಕಂಥದ್ದಾಗುವುದು. ಮನೆಯಲ್ಲಿ ಒಂದು ವಾಹನ, ಒಂದು ಒಡವೆ, ಒಂದು ವಸ್ತ್ರ, ವಿಶೇಷ ವಸ್ತ್ರ, ವಿಶೇಷ ಒಡವೆಯನ್ನು ಪಡೆಯತಕ್ಕಂಥದ್ದಾಗುವುದು. ಆದರೆ ಶುಕ್ರವಕ್ರ
ಯಾರೋ ಸ್ತ್ರೀಯರು ಕಣ್ಣಿಟ್ಟು ಕದ್ದುಕೊಂಡು ಹೋಗುವರು, ಎಚ್ಚರಿಕೆ. ಶನಿ ರಾಹು 12ನೇ ಮನೆ ಮೈಯೆಲ್ಲ ಕಣ್ಣಾಗಿರಲಿ. ತುಂಬ ದುಡ್ಡು ಇಟ್ಕೊಂಡಿರೋರು, ತುಂಬ ಒಡವೆ ಇಟ್ಕೊಂಡಿರೋರು ತಗೊಂಡೋಗಿ ಬ್ಯಾಂಕ್ ಲಾಕರಲ್ಲಿ ಇಟ್ಟು ಲಾಕ್ ಮಾಡ್ಕೊಳ್ಳಿ. ಇನ್ನು ಧನುಸು ರಾಶಿ ವಿಪರೀತ ಅಧಿಕಾರ ಬರತಕ್ಕಂಥದ್ದಾಗುವುದು. ಆದರೆ ಕಲಾ ಮಾಧ್ಯಮದಲ್ಲಿದ್ದರೆ, ಕಲಾ ಮಾಧ್ಯಮ ಅಂದ್ರೆ ಶುಕ್ರ, ಶುಕ್ರ ವಕ್ರನಾಗಿರುವುದರಿಂದ ಪರಸ್ತ್ರೀ ಪರಪುರುಷರ ಮೋಹಕ್ಕೆ ಬೀಳುವುದೋ ಇಲ್ಲ ಅಂಥ ಮೋಹದಲ್ಲಿ ಆಲ್ರೆಡಿ ಬಿದ್ದಿದ್ರೆ ಅದು ಹೊರಗಡೆ ಬಂದು ಇನ್ನಷ್ಟು ನಿಮ್ಮ ಹೆಸರು ಕೆಡುವುದೋ ಇಲ್ಲ, ಯಾರಾದರೂ ಸ್ತ್ರೀಯರಿಂದ ನೋವು ತಿನ್ನುವುದೋ ಇಲ್ಲ, ಪ್ರೀತಿಸಿ ಮದುವೆ ಆಗಿದ್ದರೆ ಆ ಮದುವೆಗಳು ವಿಚ್ಛೇದನವರೆಗೆ ಹೋಗುವುದೋ, ಹೆಂಡತಿಗೆ ಟಾರ್ಚರ್ ಕೊಟ್ಟು ಇಲ್ಲ ಗಂಡನಿಗೆ ಟಾರ್ಚರ್ ಕೊಟ್ಟು ಇನ್ನೊಂದು ಮದುವೆ ಆಗಲು ಬಯಸುವುದೋ ಇಲ್ಲ, ಮನೆಯಲ್ಲಿ ಹೆಣ್ಣು ಮಕ್ಕಳಿದ್ದರೆ ಅವರ ಮದುವೆಗಳು ವಿಘ್ನಗಳಾಗುವುದೋ ಇಲ್ಲ, ಸೊಸೆಯಂದಿರೇ ಅತ್ತೆಯರ ಮೇಲೆ ಜಗಳಕ್ಕೆ ನಿಂತು ಪೊಲೀಸ್ ಸ್ಟೇಷನ್ ಕೋರ್ಟ್ ಮೆಟ್ಲು ಹತ್ತಿಸುವುದೋ ಇವುಗಳನ್ನು ನೋಡ್ತಕ್ಕಂಥದ್ದಾಗುವುದು ಎಚ್ಚರಿಕೆ. ಮನೆಯಲ್ಲಿ ಅಕ್ಕ ತಂಗಿ ಸೋದರಿ ಇದ್ದರೆ ಅವ್ರಿಗೇನಾದರೂ ಒಂದು ಪುಟ್ಟ ಸಹಾಯ ಮಾಡಿ, ಸ್ತ್ರೀಯರಿಂದ ದೂರವಿರಿ. ಸ್ತ್ರೀಯರಿಗೆ ಸಂಬಂಧಪಟ್ಟಂಥ ವ್ಯವಹಾರದಲ್ಲಿದ್ದರೆ ತುಂಬ ಎಚ್ಚರಿಕೆಯಿಂದ ಇರಿ. ಮಿಕ್ಕಂತೆ ಸಾಲ ಪ್ರಯತ್ನಗಳಲ್ಲಿ ಯಶಸ್ಸು, ಪಾಲುದಾರಿಕೆಯ ಪ್ರಯತ್ನಗಳಲ್ಲಿ ಯಶಸ್ಸನ್ನು ಈ ವರ್ಷ ಸಂಕ್ರಾಂತಿ ಫಲವಾಗಿರುತ್ತೆ ಧನುಸು ರಾಶಿಯವರಿಗೆ. ಇನ್ನು ಮಕರ ರಾಶಿ ಮುಂದಿನ ಭಾಗದಲ್ಲಿ ಹೇಳ್ತೀನಿ ವರ್ಷಫಲ ಹೇಗಿದೆ ಅಂತ, ಕಾದು ನೋಡಿ. ಖಂಡಿತ ಗುರುಜಿ, ವೀಕ್ಷಕರಿಗೊಂದು ವಿರಾಮ, ವಿರಾಮದ ನಂತರ ಕಾರ್ಯಕ್ರಮ ಮುಂದುವರಿಯುತ್ತೆ. ವಿರಾಮದ ನಂತರ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ನೀವು ನೋಡ್ತಿದ್ದೀರಾ ಮಹರ್ಷಿ ದರ್ಪಣ ಕಾರ್ಯಕ್ರಮವನ್ನು. ಪೊಂಗಲ್ ಮಾಡಾಯ್ತಾ, ಖಾರ ಪೊಂಗಲ್, ಸಿಹಿ ಪೊಂಗಲ್, ಆದರೆ ಯಾಕೆ ಮಾಡಬೇಕು ಸಂಕ್ರಾಂತಿ ಹಬ್ಬಕ್ಕೆ? ನೀವು ಈಗಾಗಲೇ ಸಿದ್ಧ ಮಾಡಾಗಿದೆ, ಕಾರಣ ಗೊತ್ತಾ? ಇಲ್ಲ ಅಲ್ವಾ? ಗುರುಜಿ ಹೇಳ್ತಾರೆ, ಗುರುಜಿ ಈ ಎಲ್ಲ ವಸ್ತುಗಳನ್ನ ಯಾಕೆ ಇಟ್ಟಿದ್ದೀವಿ ಅಂತ ಹೇಳಿದ್ರಿ, ಇನ್ನು ಬೆಲ್ಲದ ಬಗ್ಗೆ ತಿಳಿಸ್ಕೊಡ್ಬೇಕು, ಅದ್ರ ಜೊತೆಗೆ ಪೊಂಗಲ್ ಯಾಕೆ ಮಾಡ್ತಾರೆ ಗುರುಜಿ ಸಂಕ್ರಾಂತಿ ಹಬ್ಬಕ್ಕೆ? ನೋಡಿ, ಈ ಬೆಲ್ಲ ಅದರಲ್ಲೊಂಥರ ಅಂಟು ಪದಾರ್ಥ ಇದೆ, ತಿನ್ನಬೇಕಾದ್ರೆ ಎಷ್ಟೋ ಜನಕ್ಕೆ ಗೊತ್ತಿಲ್ಲ, ಹಿಂದೆ ಮನೆಗಳನ್ನು ಕಟ್ಟಿಸ್ಲಿಕ್ಕೆ ಸಿಮೆಂಟ್ ಇರಲಿಲ್ಲ, ಬೆಲ್ಲವನ್ನು ಉಪಯೋಗಿಸ್ತಿದ್ರು. ಅಷ್ಟು ಶಕ್ತಿ ಅಂದರೆ ಅಷ್ಟು ಗಟ್ಟಿ, ಅಂದರೆ ನಮ್ಮ ಒಂದು ಇಂಟೆಸ್ಟೈನ್ಸ್ ಗಟ್ಟಿ ಇದ್ರೆ ಹೊಟ್ಟೆ ಕೆಡ್ತು, ದೇಹ ಕೆಡ್ತು. ಸೊ ಆ ಹೊಟ್ಟೆಯನ್ನು ಶುದ್ಧಿಯಾಗಿಡಲು ಒಂದು ಅದ್ಭುತವಾದಂಥ ವಸ್ತು, ಎನಿಥಿಂಗ್ ರಿಲೇಟೆಡ್ ಟು ಸ್ಟಮಕ್ ಅಪ್ಸೆಟ್, ಜೀರ್ಣಶಕ್ತಿ. ಅದಕ್ಕೆ ಊಟ ಆದಮೇಲೆ ಒಂಚೂರು ಬೆಲ್ಲ ತಿನ್ನರು. ಅವನು ಬಾಣ್ಲಿಗಟ್ಲೆ, 10 ಬಾಣ್ಲಿಗಟ್ಲೆ ತಿಂದಿರೋನು ಕೂಡ ಒಂದೇ ಒಂಚೂರು ಬೆಲ್ಲ ಹಾಕೋಬಿಟ್ರೆ ಸಾಕು, ಅವು ಅಂತ ಜೀರ್ಣ ಬಂದ್ಬಿಡುತ್ತೆ, ಅವನು ಜೀರ್ಣಿಸ್ಕೋತಾನೆ ಅನ್ನತಕ್ಕಂಥದ್ದು. ಅಷ್ಟು ಒಂದು ಶಕ್ತಿ ಆ ಬೆಲ್ಲದಲ್ಲಿರ್ತಕ್ಕಂಥದ್ದು ತಾಯಿ. ಅಂದರೆ ಹೊಟ್ಟೆಯ ಒಂದು ಯಾವುದೇ ಒಂದು ನರಗಳಿಗೆ ಬಹುದೊಡ್ಡ ಶಕ್ತಿಯನ್ನು ತುಂಬಿಸ್ತಕ್ಕಂಥದ್ದು. ಇದರ ಜೊತೆಯಲ್ಲೇ ಈ ಒಂದು ಬೆಲ್ಲವನ್ನು ಹೆಸರು ಬೇಳೆ ಜೊತೆಯಲ್ಲಿ ಸೇರಿಸಿ, ಅಕ್ಕಿಯ ಜೊತೆಯಲ್ಲಿ ಸೇರಿಸಿ ಪೊಂಗಲ್ ಮಾಡಿ ತಿಂತೇವೆ. ನೋಡಿ, ಅದರಲ್ಲೊಂದು ಲೆಕ್ಕಾಚಾರ ಕೂಡ ಇದೆ. ಅದು ಸಾಮಾನ್ಯವಾಗಿ ಪೊಂಗಲ್ಲು ಹೆಸರುಬೇಳೆ ಹಾಕಿ ಮಾಡ್ತೇವೆ. ಯಾವ ದೇವರಿಗೆ ಹೆಚ್ಚಾಗಿ ನೈವೇದ್ಯಕ್ಕೆ ಇಡ್ತೇವೆ? ಅದಷ್ಟೇ ಅಲ್ಲ, ವಿಷ್ಣುವಿಗೆ ಹೆಚ್ಚಾಗಿ ಹೆಸರುಬೇಳೆ, ಹೆಸರು ಕಾಳು ಅನ್ನೋದು ತುಂಬ. ಆ ಒಂದು ಪೊಂಗಲ್ ವಿಷ್ಣುವಿಗೆ ಯಾಕೆ ಕೊಡೋದು ಅಂತ ಹೇಳಿದ್ರೆ, ವಿಷ್ಣು ಬಂದು ಯಾರ ಪ್ರಿಯ? ಸ್ತ್ರೀ ಪ್ರಿಯ. ಅದಕ್ಕೆ ಇಬ್ಬರನ್ನ ಮದುವೆ ಆಗಿರೋದು, 14,000 ಹೆಂಡತಿಯರನ್ನ ಮದುವೆ ಆಗಿರೋದು. ಶ್ರೀನಿವಾಸ, ಪದ್ಮಾವತಿ, ಅಲಮೇಲು ಮಂಗಮ್ಮ ಅನ್ನತಕ್ಕಂಥ ಮಾತಾಡ್ತೇವೆ. ಸೊ ಆ ಬುಧನ ಕಾರಕತ್ವ ಹೆಸರು ಕಾಳಿನಲ್ಲಿರತಕ್ಕಂಥದ್ದು. ಸ್ತ್ರೀ ಪ್ರಿಯ ಅಂದರೆ ಎಲ್ಲ ಸ್ತ್ರೀಯರಿಗೆ ಯಾವುದು ಪ್ರಿಯ? ಬಂಗಾರ, ಬಿಟ್ಟರೆ ಅವ್ರ ಗಂಡ. ಸೊ ಆ ಒಂದು ಗಂಡ ಹೆಂಡತಿ ಅನ್ಯೋನ್ಯತೆಯಿಂದ ಇರಬೇಕು. ಆ ಪೊಂಗಲ್ ರೀತಿ ಪೊಂಗಲ್ ಕರೆಕ್ಟಾಗಿ ಮಾಡಿದಿ ತಿಂದರೆ ಅವನ ಜೀವನದಲ್ಲಿ ಅವನ ಹೆಂಡತಿಯನ್ನು ಪ್ರೀತಿಸುವಷ್ಟು ಇನ್ಯಾರನ್ನೂ ಪ್ರೀತಿಸಲ್ಲ ಅಂತ ಹೇಳ್ತಾರೆ. ಮರೆತು ಹೋಗ್ತಾನೆ, ಎಲ್ಲವನ್ನ ಅಟ್ಯಾಚ್ಮೆಂಟಲ್ಲಿ ಇಟ್ಕೋತಾನೆ. ಅದಷ್ಟೇ ಅಲ್ಲ, ಈ ಪೊಂಗಲ್ ವಿಚಾರಕ್ಕೆ ನಾನು ಗುರುವಾರದ ಅವನ ಪುಷ್ಯ ನಕ್ಷತ್ರದ ಹುಣ್ಣಿಮೆ ಅವತ್ತು ಹೇಳ್ಕೊಡ್ತೀನಿ ಇನ್ನಷ್ಟು ಮಾಹಿತಿ. ಯಾಕೆಂದರೆ ಒಂದೊಂದಲ್ಲ ಪೊಂಗಲ್ ವಿಚಾರದಲ್ಲಿರೋದು, ವಿದ್ಯಾರ್ಥಿಗಳಿಗಂತೂ ಒಂದು ಅದ್ಭುತ ಇದೆ ಅದರಲ್ಲಿ, ಯಾಕೆ ಅಂತ ತಿಳಿಸ್ಕೊಡ್ತಾನೆ. ಅದಕ್ಕೂ ಮೊದಲು ಈ ಸಂಕ್ರಾಂತಿ ಫಲದ ವರ್ಷ ಭವಿಷ್ಯಕ್ಕೆ ಬಂದುಬಿಡ್ತಾನೆ. ಕೊನೆಯ 3 ರಾಶಿಗಳಿದೆ. ಈ ಒಂದು ಮಕರ ರಾಶಿ, ರಾಶಿಯಾಧಿಪತಿ 10ನೇ ಮನೆಯಲ್ಲಿ ಬಲ, ಭಾಗ್ಯಾಧಿಪತಿ ಲಗ್ನದಲ್ಲಿ ಬಂದಿದ್ದಾನೆ. ಆ ವಿಶೇಷವಾಗಿ ಕರ್ಮಾಧಿಪತಿ 12ನೇ ಮನೆಯಲ್ಲಿರೋದ್ರಿಂದ ಉದ್ಯೋಗಕ್ಕೋಸ್ಕರ ಓಡಾಟ, ಅಲೆದಾಟ, ಸುತ್ತಾಟ ಇದ್ದಿದ್ದೇ, ಇಲ್ಲಿಂದ ಅಲ್ಲಿ, ಅಲ್ಲಿಂದ ಇಲ್ಲಿ ದಿಢೀರಂತ ಟ್ರಾನ್ಸ್ಫರ್ ಆಗ್ತಕ್ಕಂಥದ್ದು, ದೂರದ ಉದ್ಯೋಗ, ದೂರದ ಕೆಲಸದಲ್ಲಿ ಯಶಸ್ಸು ಪಡೆಯತಕ್ಕಂಥದ್ದಾಗುವುದು. ಇದರಿಂದಾಗಿ ಏನಾಗುತ್ತೆ, ಗುರುನು ನೋಡಿ ಎಷ್ಟು ವಿಚಿತ್ರ. ಈ ಸಂಕ್ರಾಂತಿಗೆ ನಿಮಗೆ ಶುಕ್ರ ವಕ್ರ, ಮಲಗುವ ಮನೆಯಲ್ಲಿ ಮಡದಿ ಇಲ್ಲ, ಇಲ್ಲ ನನ್ನ ಪತಿ ಇಲ್ಲ,
ಗುರು ಆರನೇ ಮನೆ ಕುಟುಂಬದ ಜೊತೆಯಲ್ಲಿ ಇರಲು ಬಿಡುವುದಿಲ್ಲ ಅನ್ನತಕ್ಕಂಥದ್ದು. ಸೊ ನೀವೊಂದೂರು, ನಿಮ್ಮ ಮನೆಯವರೊಂದೂರು ಅಲೆದಾಟದ ಈ ಮಾರ್ಕೆಟಿಂಗ್ ಕೆಲಸ, ಸೇಲ್ಸ್ ಕೆಲಸ ಇವುಗಳಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ವಿಪರೀತ ಪರಿಶ್ರಮ ಅಂದರೂ ಕೂಡ ವಿಪರೀತ ದುಡ್ಡು, ಹೆಸರು, ಕಮಿಷನ್ ಏಜೆನ್ಸಿ, ಫಿನಾನ್ಸ್ ಇವುಗಳಲ್ಲಿರ್ತಕ್ಕಂಥವ್ರು ದುಡ್ಡು ಮಾಡ್ಕೋತೀರಿ. ಏನು ಕುಂಭರಾಶಿ ಸಂಕ್ರಾಂತಿ ಪುರುಷ ಅಂತೂ ನಿಮಗೆ ವರ್ಷಧಾರ ತಂದುಕೊಟ್ಟಿದ್ದಾರೆ. ವಿಶೇಷ ಅಷ್ಟಮಾಧಿಪತಿಯಾದಂತಹ ಬುಧ ಹನ್ನೆರಡನೇ ಮನೆ ವಿಪರೀತ ರಾಜಯೋಗ, ವಿಪರೀತ ದುಡ್ಡನ್ನು ನೋಡುವರೆ. ಆ ಒಂದು ಭಾಗ್ಯಾಧಿಪತಿಯಾದಂತಹ ಶುಕ್ರ ಹನ್ನೊಂದನೇ ಮನೆಯಲ್ಲಿ ಸೂರ್ಯನ ಜೊತೆ ಬೇರೆ ಅಧಿಕಾರ, ಅಂತಸ್ತು, ಪ್ರೀತಿ, ಪ್ರೇಮ, ಪ್ರಣಯ, ಮನೆಯ ಹೆಣ್ಣು ಮಕ್ಕಳ ಶುಭ ಕಾರ್ಯ, ಯಶಸ್ಸನ್ನು ನೋಡುವರಿ. ಪಂಚಮದಲ್ಲಿ ಆಶೀರ್ವಾದಕನಾಗಿ ಗುರುಚಂದ್ರ ಇಬ್ಬರು ಸೇರಿರುವುದರಿಂದ ಛತ್ರ ಚಾಮರಗಳಿಂದ ಸನ್ಮಾನಿಸಲ್ಪಡುವರಿ. ಹೊಲತೋಟ ಗದ್ದೆಗಳ ಒಡೆಯರಾಗುವರಿ. ಮಕ್ಕಳು ಮೊಮ್ಮಕ್ಕಳೊಂದಿಗೆ ಓಡಾಡಿ ಬರುವಿರಿ. ವಿದೇಶ ಪ್ರಯಾಣದ ಯೋಗ ಉಂಟು, ಪ್ರೀತಿ ಪ್ರಣಯದ ಸುಖವೂ ಉಂಟು. ಆದರೆ ಭಗವಂತ ಹಾಗೆ ಎಲ್ಲ ಕೊಟ್ಟುಬಿಟ್ರೆ ನಾವು ಅವನನ್ನು ಮರೆತು ಬಿಡ್ತೀವಿ ಅಂತ ಒಂದು ಸ್ವಿಚ್ ಬಾಕ್ಸ್ ಇಟ್ಟಿರ್ತಾನಪ್ಪ. ಮೂರನೇ ಮನೆಯವನಾದ ಕುಜ ಅಷ್ಟಮದಲ್ಲಿರೋದು ಸ್ವಲ್ಪ ಆರೋಗ್ಯಕ್ಕೆ ಏನಾದರೂ ಕೊತ್ತಿಡ್ತಾನೆ. ವಾಹನ ಖರ್ಚೋ, ಭೂಮಿ ಖರ್ಚೋ, ಭೂಮಿಗೆ ಸಂಬಂಧಪಟ್ಟಂಥ ತಗಾದೆ, ಕೋರ್ಟು ಮೆಟ್ಲು, ಈ ಥರದ್ದು ಮನೆ ಬದಲಾಯಿಸುವಾಗ ಅವ್ನು ಸರಿಯಾಗಿ ದುಡ್ಡು ಕೊಟ್ಟಿಲ್ಲ, ಇಲ್ಲ ನೀವು ಕೊಟ್ಟಿಲ್ಲ, ಅಲ್ಲೇನೋ ಸುಳ್ಳು ಹೇಳೋದು, ಈ ಥರದ್ದು ಏನೋ ಒಂದು ನಡೆಯುತ್ತೆ. ಇಲ್ಲ ಒಡ ಹುಟ್ಟದವ್ರ ಜೊತೆ ಕಿರಿಕಿರಿ, ಇಲ್ಲ ತಮ್ಮ ಇದ್ದರೆ, ಅಣ್ಣ ಇದ್ದರೆ, ಇಲ್ಲ ಅಣ್ಣನ ಹೆಂಡತಿ, ತಂಗಿ, ತಮ್ಮನ ಹೆಂಡತಿ, ಅವ್ರಿಗೇನಾದರೂ ಒಂದು ಅನಾರೋಗ್ಯ, ಇಲ್ಲ ಅವರಿಗೆ ಗರ್ಭಚ್ಛೇದವಾಗುವ ಒಂದು ಪ್ರಸಂಗ ಆದರೆ ಅದೃಷ್ಟವಶಾತ್ ತಮ್ಮನಿಗೆ ಇಲ್ಲ ಅಣ್ಣನಿಗೆ ಮಕ್ಕಳಾಗದ ಪಕ್ಷದಲ್ಲಿ ಮಗುವೊಂದು ಆಗುವುದರ ಪುಣ್ಯವು ಕೂಡಿ ಬರತಕ್ಕಂಥದ್ರ ಒಂದು ಸೂಚನೆಯೂ ಇದೆ. ಒಂದು ಹೆಣ್ಣು ಮಗು ನಿಮ್ಮ ಮನೆಯಲ್ಲಿ ಆಗತಕ್ಕಂಥದ್ದು. ಇನ್ನು ಮೀನರಾಶಿ, ನಿಮಗೆ ಯಾರು ಯೋಗಕಾರಕ? ಚಂದ್ರ ಸುಖದಲ್ಲಿದ್ದಾನೆ, ಅವನೇ ಸುಖಕಾರಕ. ಇನ್ಯಾರು ಯೋಗಕಾರಕ? ಕುಜ ಕೇಂದ್ರ ಸ್ಥಾನದಲ್ಲಿದ್ದಾನೆ, ಇನ್ನೂ ಅದ್ಭುತ. ಲಗ್ನಾಧಿಪತಿ ಸುಖದಲ್ಲಿದ್ದಾನೆ, ಸುಖಕ್ಕೋಸ್ಕರ ಓಡ್ತೀರಾ? ಇನ್ನೊಂದು ವಾಹನ, ಇನ್ನೊಂದು ಮನೆ, ಇನ್ನೊಂದು ಭೂಮಿ, ಇನ್ನೊಂದು ಮದುವೆ, ಇನ್ನೊಂದು ಕುಟುಂಬ, ಇನ್ನೊಂದು ಮಗು, ಇನ್ನೊಂದು ಬದುಕು, ಇನ್ನೊಂದು ಜೀವನ, ಇನ್ನೊಂದು ಸೈಟು, ಇನ್ನೊಂದು ಎತ್ತರ, ಇನ್ನೊಂದು ಅಂತಸ್ತು, ಇನ್ನೊಂದು ಬಂಗಾರ, ಈ ಥರ ವಿಪರೀತವಾದಂತಹ ಒಂದು ಸಂಪಾದನೆಯನ್ನು ಈ ವರ್ಷ ಕೊಡತಕ್ಕಂಥದ್ದಾದರೆ ಅಷ್ಟಮದಲ್ಲಿ ಶನಿ ರಾಹು ಇದ್ದಾನೆ, ಗುಪ್ತ ಶತ್ರುಗಳ ಕಾಟ ಆಗುತ್ತೆ, ಮಾಟ ಮಂತ್ರಗಳ ಪ್ರಭಾವ ಆಗುತ್ತೆ, ದಿಷ್ಟಿ ಬೀಳುತ್ತೆ, ವಿಪರೀತ ಏಳಿಗೆ ಸಹಿಸಲಾರರು, ವಿಪರೀತ ಅಧಿಕಾರ ಸಹಿಸಲಾರರು. ಸೊ ಏನೋ ಒಂದಲ್ಲಿ ಎಳೆದಾಟ. ಮನೆಯಲ್ಲಿ ಹಿರಿಯರನ್ನು ನೋಡಿಕೊಳ್ಳಿ. ಮನೆಯಲ್ಲಿ ಮೂಕ ಪ್ರಾಣಿಗಳಿಗೇನಾದರೂ ಹೆಚ್ಚು ಕಡಿಮೆ ಆದರೂ, ಹಿರಿಯರಿಗೇನಾದರೂ ಹೆಚ್ಚು ಕಡಿಮೆ ಆದರೂ ಸೂಕ್ಷ್ಮತೆ ಅಲ್ಲಿ ಗೊತ್ತಾಗುತ್ತದೆ, ಏನೋ ಒಂದು ಕುತ್ತಿದೆ ಅನ್ನತಕ್ಕಂಥದ್ದು ಜಾಗ್ರತೆ. ವೀಕ್ಷಕರೇ, ಇಲ್ಲಿಗೆ ನಮ್ಮ ಇಂದಿನ ಮಹರ್ಷಿದರ್ಪಣ ಕಾರ್ಯಕ್ರಮವನ್ನು ಮುಗಿಸುವಂಥ ಸಮಯ ಆಗ್ತದೆ. ಸಂಕ್ರಾಂತಿ ಹಬ್ಬ ರೈತರ ಹಬ್ಬ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಯಾಕೆಂದರೆ ವರ್ಷಪೂರ್ತಿ ಕಷ್ಟಪಟ್ಟು ಬೆಳೆದಿರುವಂತಹ ಬೆಳೆಗೆ ಈ ದಿವಸ ಅವರು ಪೂಜೆಯನ್ನು ಮಾಡ್ತಾರೆ. ವರ್ಷಪೂರ್ತಿ ಒಳ್ಳೆ ಬೆಳೆ ಬರಲಿ ಅಂತ ಆ ದೇವರನ್ನ ಪ್ರಾರ್ಥಿಸ್ತಾರೆ. ಹಾಗಾಗಿ ಮತ್ತೊಮ್ಮೆ ವಿಶೇಷವಾಗಿ ರೈತರಿಗೆ ಸಂಕ್ರಾಂತಿ ಹಬ್ಬದ ಶುಭಾಶಯವನ್ನು ಹೇಳ್ತಾ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಮತ್ತೆ ನಮ್ಮ ಭೇಟಿ ಮುಂದಿನ ಸಂಚಿಕೆಯಲ್ಲಿ. ಎಲ್ಲರಿಗೂ ಈ ದಿನ ಶುಭವಾಗಿರಲಿ. ನಮಸ್ಕಾರ.